ಶುಕಾಚಾರ್ಯರು ಪರೀಕ್ಷಿತನಿಗೆ ನರಸಿಂಹಾವತಾರದ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಹಿರಣ್ಯಾಕ್ಷನನ್ನು ಭಗವಂತ ತಾನು ವರಾಹ ರೂಪದಿಂದ ಸಂಹಾರ ಮಾಡಿದ. ಅಂದರೆ ಅವನು ಯಾವಾಗ ಭೂಮಿಯನ್ನು ಅದರ ಕಕ್ಷೆಯಿಂದ ತಪ್ಪಿಸಿ ಅಲ್ಲೋಲ ಕಲ್ಲೋಲ ಮಾಡಿದ, ಆಗ ವರಾಹನಾಗಿ ಬಂದು ಸಂಹಾರ ಮಾಡಿದ. ಆ ಹಿರಣ್ಯಾಕ್ಷನ ಪತ್ನಿ ಋಷಭಾನು ಅಂತ. ಆ ಋಷಭಾನು ಹಾಗ ಅವನ ಮಕ್ಕಳು ಕಾಲನೇಮಿ ಮುಂತಾದಂತಹ ಅವನ ಮಕ್ಕಳು ಅವರೆಲ್ಲ ತುಂಬ ದುಃಖಿತರಾಗಿದ್ದರು. ಹಿರಣ್ಯಕಶಿಪು ಅವರನ್ನೆಲ್ಲ ಸಾಂತ್ವನ ಮಾಡಲಿಕ್ಕೋಸ್ಕರ ತಾನು ಬಂದ ಅವರ ಅರಮನೆಗೆ. ಅದಕ್ಕಿಂತ ಮುಂಚಿತವಾಗಿ ಬಹಳ ಸಿಟ್ಟವನಿಗೆ ಹೆರಿಯ ಮೇಲೆ, ವಿಷ್ಣುವಿನ ಮೇಲೆ, ನನ್ನ ತಮ್ಮ ನನ್ನ ಕೊಂದವ ಅಂತ. ಅದಕ್ಕೋಸ್ಕರ ಸಭೆ ಸೇರಿಸಿ ಎಲ್ಲ ದೈತ್ಯರಿಗೂ ಕೂಡ ತಾನು ಆದೇಶ ಮಾಡಿದ್ದ, ಯಾವತ್ತು ವಿಷ್ಣುವಿಗೆ ಶಕ್ತಿ ಇರುವಂತಹದ್ದು ವಿಷ್ಣುರ್ದ್ವಿಜ ಕ್ರಿಯಾಮೂಲೋ ಯಜ್ಞೋ ಧರ್ಮಮಯ ಪುಮಾನ್ ದೇವರ್ಷಿ ಪಿತೃಭೂತಾನಾಂ ಧರ್ಮಸ್ಥೆಚ ಪರಾಯಣಂ. ಬ್ರಾಹ್ಮಣರು, ಗೋವುಗಳು, ಯಜ್ಞಯಾಗಾದಿಗಳು, ಇದು ವಿಷ್ಣುವಿನ ಮೂಲ. ಅದಕ್ಕಾಗಿ ನೀವೇನು ಮಾಡಿ ಅಂದರೆ, ಎಲ್ಲಿಯೂ ಕೂಡ ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ನಡೆಸದ ಹಾಗೆ ನೋಡ್ಕೊಳ್ಳಿ, ಗೋವುಗಳು ಇರದ ಹಾಗೆ ಮಾಡಿ, ವೇದಾಧ್ಯಯನ ನಡೆಯದಾಗಿ ಮಾಡಿ, ಅವಾಗ ವಿಷ್ಣುವಿಗೆ ಬಲ ಕಮ್ಮಿ ಆಗತ್ತೆ ಅಂತ. ಇದವನ ಭ್ರಮೆ ಅಷ್ಟೇ, ವಾಸ್ತವಿಕವಾಗಿ ಹಾಗೇನಿಲ್ಲ. ಆದರೆ ಅವನ ತಲೆಯಲ್ಲಿ ಕೂತಿರುವುದು ಆ ರೀತಿ. ಹಾಗೆ ತಾನು ಆದೇಶವನ್ನು ಮಾಡಿ ನಂತರ ತಾನು ಆ ಹಿರಣ್ಯಾಕ್ಷನ ಪತ್ನಿ ಋಷಭಾನು ಅವಳ ಬಳಿಗೆ ಬಂದ. ಅವಳು ತುಂಬ ದುಃಖಿಸ್ತಾ ಇದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಆ ಮಕ್ಕಳು ಕೂಡ ಶಕುನಿ, ಶಂಬರ, ಕಾಳನೇಮಿ, ಮಹಾನಾಭ ಮುಂತಾದ ಹಿರಣ್ಯಾಕ್ಷನ ಮಕ್ಕಳು ಅವರು ಕೂಡ ದುಃಖ ಪಡ್ತಾ ಇದ್ದಾರೆ. ಅವರನ್ನೆಲ್ಲ ಕುಳಿತು ಸಮಾಧಾನದ ಮಾತನ್ನು ಹಾಡ್ತಾನೆ ಹಿರಣ್ಯಕಶಿಪು. ನೋಡಿ, ದುಃಖ ಪಡಬೇಡಿ. ಯಾಕಂದ ಹೇಳಿದ್ರೆ, ಭೂತಾನಾಮಿಹ ಸಂವಾಸ ಪ್ರಪಾಯಾಮಿವ ಸುವ್ರತೆ ದೈವೇನೇಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಧ್ರುವ. ಎಲ್ಲರೂ ಸಮಾಧಾನ ಪಡಿಸುವಂತೆ ಅವನು ಸಮಾಧಾನ ಪಡಿಸ್ತಾನೆ. ಅಳಬೇಡಿ, ಇಲ್ಲಿ ನಾವಿರುವುದು ಯಾಕಂತ ಹೇಳಿದ್ರೆ, ಪ್ರಯಾಣದಲ್ಲಿ ಇದ್ದ ಹಾಗೆ. ಪ್ರಯಾಣದಲ್ಲಿ ಕೆಲವು ಹೊತ್ತು ಎಲ್ಲ ಒಟ್ಟಿಗಿರ್ತೇವೆ, ಅವರವರು ಸ್ಥಾನ ಬಂದಾಗ ಎಲ್ಲ ನಾವು ಖಾಲಿ ಮಾಡ್ಕೊಂಡು ಹೋಗ್ತೇವೆ ಜಾಗವನ್ನು. ಆ ರೀತಿ ಅದರಿಂದ ಹತ್ತು ಪ್ರಯೋಜನ ಇಲ್ಲ. ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತಃ ಅವಿವೇಕಶ್ಚ ಚಿಂತಾಚ ವಿವೇದ ಸ್ಮೃತಿರೇವ ಚ. ಹುಟ್ಟು ಸಾವು ಇದೆಲ್ಲವೂ ಕೂಡ ನಮ್ಮ ಕೈಯಲ್ಲಿರುವಂಥದ್ದಲ್ಲ, ದೇವರ ಕೈಯಲ್ಲಿರುವಂಥದ್ದು. ದೇವರ ಇಚ್ಛೆಯಂತೆ ಎಲ್ಲವೂ ನಡೆಯುವಂಥದ್ದು. ನಾವು ಎಷ್ಟು ದಿನ ಆದರೂ ಕೂಡ ಸತ್ತವರೇನು ಬರುವುದಿಲ್ಲ. ಹಾಗಂತ ಅಯ್ಯೋ ನಮಗೆ ಯಾರು ರಕ್ಷಣೆ ಮಾಡುವವರು ಅಂತ ಈಗ ಹತ್ಕೊಂಡು ಕೂತು ಪ್ರಯೋಜನ ಇಲ್ಲ. ಈ ವಿಷಯದಲ್ಲಿ ಒಂದು ಕಥೆಯನ್ನು ಹೇಳ್ತೇನೆ ಅಂತ ಹಿರಣ್ಯಕಶಿಪು ಒಂದು ಕತೆ ಹೇಳ್ತಾನೆ. ತುಂಬ ಸುಂದರವಾದಂತಹ ಕಥೆ. ಉಶೀನರ ಅಂತ ದೇಶದಲ್ಲಿ ಒಬ್ಬ ರಾಜ ಇದ್ದ, ಸುಯಜ್ಞ ಅಂತ. ಅವನು ಅನೇಕ ಪತ್ನಿಯರ ವಲ್ಲಭ ಪತಿಯವನು. ಒಮ್ಮೆ ಯುದ್ಧಕ್ಕೋಸ್ಕರ ಹೋಗಿದ್ದ. ಯುದ್ಧದಲ್ಲಿ ಶತ್ರುರಾಜನೊಟ್ಟಿಗೆ ಯುದ್ಧ ಮಾಡಬೇಕಾದ್ರೆ ಮರಣವನ್ನು ಹೊಂದಿದ, ಸತ್ವದ ಶತ್ರುರಾಜ ಇವನನ್ನು ಸಂಹಾರ ಮಾಡಿದ. ಆದರೆ ಅವನ ಪತ್ನಿಯರೆಲ್ಲರೂ ಕೂಡ ಆ ಯುದ್ಧರಂಗಕ್ಕೆ ಬಂದರು. ಸತ್ತು ಬಿದ್ದಿರುವಂತಹ ತಮ್ಮ ಪತಿಯನ್ನು ನೋಡ್ತಾರೆ, ಎಲ್ಲ ಸುತ್ತ ಕೂತು ಅಳ್ಳಿ ಪ್ರಾರಂಭ ಮಾಡಿದರು. ಬೆಳಗ್ಗೆ ಸತ್ತೋಗಿದ್ದಾನವನು ಆ ಸುಯಜ್ಞ, ಸಾಯಂಕಾಲ ಆದರೂ ಅವನ ಶವವನ್ನು ತೆಗಲಿಕ್ಕೆ ಬಿಡ್ತಾ ಇಲ್ಲ, ಅಳ್ತಾನೇ ಕೂತಿದ್ದಾರೆ ಎಲ್ಲರೂ ಕೂಡ. ಅಯ್ಯೋ ನಮಗಿನ್ ಯಾರ ಗತಿ, ನಮಗಿನ್ ಯಾರ ಗತಿ, ನಮ್ಮನ್ನು ಯಾರು ಕಾಪಾಡ್ತಾರಿನ್ನು ಅಂತ ಎಲ್ಲ ಅಳ್ತುಕೊಂಡು ಕೂತಿದ್ದಾರೆ. ಇದನ್ನು ನೋಡಿ ಯಮಧರ್ಮನಿಗೆ ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಅನಿಸ್ತಂತೆ. ತಾನು ಒಬ್ಬ ವಟುವಿನ ವೇಷದಲ್ಲಿ ಬಂದಂತೆ, ಬ್ರಹ್ಮಚಾರಿಯ ವೇಷದಲ್ಲಿ ಬಂದು ಇವರಿಗೆ ಕೇಳುವ ಹಾಗೆ ಕೆಲವು ಮಾತು ಹೇಳ್ತಾನೆ. ಅಥೋ ಅಹೋ ಅಮೀಶಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕ ವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮ ಅನುಶೋಚ್ಯಂತ್ಯ ಪಾರ್ಥಂ. ಅಯ್ಯೋ ಇವರೆಲ್ಲ ದೊಡ್ಡವರಂತೆ, ಏನು ದೊಡ್ಡವರು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ ಹೇಳಿದ್ರೆ ಮನುಷ್ಯ ಸತ್ರೆ ಯಾಕಪ್ಪ ಆಳ್ಬೇಕು, ಯಾಕಂದ್ರೆ ಎಲ್ಲಿಂದ ಬಂದು ಅಲ್ಲಿಗೆ ಹೋದ, ಮೊದಲು ಇಲ್ಲಿರಲಿಲ್ಲ, ಎಲ್ಲೋ ಇದ್ದ, ಬಂದ, ಹೊರಟೋದ, ಎಲ್ಲಿಗೆ, ಎಲ್ಲಿಂದ ಬಂದು ಅಲ್ಲಿಗೆ ಹೋದ. ನನ್ನ ನೋಡಿ, ಅಹೋ ವಯಂ ಧನ್ಯತಮಃ, ನಾವೇ ಆಗ್ಬೋದು, ನಮ್ಮಂಥ ಹುಡುಗರೇ ಆಗ್ಬೋದು. ಯಾಕಂದ ಹೇಳಿದ್ರೆ ಯದತ್ರ ತೆಕ್ತಾಹ ಪಿತುರ್ಭ್ಯಾಂ ನಚಿ ವಿಚಿಂತಯಾಮಹ. ನನಗೆ ಸಣ್ಣಲಿಂದಲೂ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಾನು ಅನಾಥನಾಗಿದ್ದವ, ಅಭಕ್ಷ್ಯಮಾಣ ಅಬಲ ವೃಕಾದಿಭಿ,
ನಾನು ಬೆಳೆದದ್ದೇ ಕಾಡಲ್ಲಿ, ಕಾಡಲ್ಲಿ ಏನೋ ಸಿಕ್ಕಿದ್ದನ್ನು ತಿನ್ಕೊಂಡು ಸಿಕ್ಕಿದ ಕಡೆ ಇರ್ತಾ ಬೆಳೆದಿದ್ದೇನೆ, ಸತೋನ ಇನ್ನೂ ಬದುಕಿಲ್ವ ನಾನು. ಯಾಕೆ ಗೊತ್ತುಂಟ? ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಯಾವ ದೇವರು ಗರ್ಭದಲ್ಲಿ ರಕ್ಷಣೆ ಮಾಡಿದ ಆ ದೇವರಿಗೆ ಹುಟ್ಟಿದ ಮೇಲೆ ರಕ್ಷಣೆ ಮಾಡ್ಲಿಕ್ಕೆ ಗೊತ್ತಿಲ್ವ? ಒಳ್ಳೆ ಮಾತು, ಅತ್ಯಂತ ಸುಂದರವಾದ ಮಾತು. ಅದಕ್ಕಾಗಿ ಅಯ್ಯೋ ನಮ್ಮನ್ನು ನೋಡ್ಕೊಳ್ಳುವವರು ಯಾರು, ನೋಡ್ಕೊಳ್ಳುವವರು ಯಾರು, ಯಾಕೆ ತಲೆಬಿಸಿ ಮಾಡ್ಕೊಳ್ಬೇಕು? ಗರ್ಭದಲ್ಲಿದ್ದಾಗ ಯಾರು ನಿನ್ನನ್ನು ನೋಡ್ಕೊಳ್ಳೋರು? ನೀನೇ ನಿನ್ನನ್ನು ನೋಡ್ಕೊಂಡಿದ್ದ, ನೀನೇ ನಿನ್ನನ್ನು ಕಾಪಾಡಿದ್ದ, ಅಪ್ಪ ಕಾಪಾಡಿದ್ದ, ಅಮ್ಮ ಕಾಪಾಡಿದ. ಗರ್ಭದಲ್ಲಿದ್ದಾಗ ಮಗುವನ್ನು ರಕ್ಷಣೆ ಮಾಡಿದವರು ಯಾರು? ಯಾರು ಅಲ್ಲ, ಆ ಭಗವಂತನೇ. 9 ತಿಂಗಳುಗಳ ಕಾಲ ಅಷ್ಟು ಚೆನ್ನಾಗಿ ರಕ್ಷಣೆ ಮಾಡಿದ ಭಗವಂತನಿಗೆ ಹೊಟ್ಟೆಯಿಂದ ಹೊರಗಾಕಿದ ಕೂಡಲೇ ರಕ್ಷಣೆಯ ಭಾರ ಹೊರಟೋಗ್ಬಿಡ್ತಾ ಇಲ್ಲ ತಾನೆ? ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಗರ್ಭದಲ್ಲಿ ರಕ್ಷಣೆ ಮಾಡಿದ ಭಗವಂತನಿಗೆ ಹುಟ್ಟಿದ ಮೇಲೂ ಕೂಡ ರಕ್ಷಣೆ ಮಾಡುವಂತಹ ರಕ್ಷಣೆಯ ಹೊಣೆಗಾರಿಕೆ ಇದ್ದೇ ಇದೆ, ಖಂಡಿತವಾಗಿಯೂ ಕೂಡ ಇದೆ ಅವನಿಗೆ. ಆದರೆ ನಾವು ಭ್ರಮೆಯಲ್ಲಿ ಬಿದ್ದುಬಿಡ್ತೇವೆ. ಏನಂದ್ರೆ ನಮ್ಮ ತಲೆ ನಮ್ಮ ಕೈ, ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತ. ಇದೇ ದೊಡ್ಡ ತಪ್ಪು ನಾವು ಮಾಡುವುದು. ಅದರಿಂದಾಗಿಯೇ ನಮಗೆ ಭಗವಂತನ ರಕ್ಷಣೆ ಸಿಗುವುದಿಲ್ಲ. ಹುಟ್ಟಿಸಿದ ತಂದೆ ತಾ ಹೊಣೆಗಾರನಾಗಿರಲು, ಗಟ್ಟಿಯಾಗಿ ಸಲಗುವನು ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ತುಂಬ ಚಂದವಾಗಿ ಕನಕದಾಸರು ಹೇಳುತ್ತಿದ್ದಾನೆ. ಯಾವ ದೇವರು ಹುಟ್ಟಿಸಿದ್ನೋ ಅವನಿಗೆ ಸಾಕುವಂತಹ ಹೊಣೆಗಾರಿಕೆ ಇಲ್ವೇನು? ಅವನಷ್ಟು ಹೊಣೆಗೇಡಿಯಾಗಿದ್ರೆ, ಅಷ್ಟು ಹುಟ್ಟಿಸಿ ರಸ್ತೆಯಲ್ಲಿ ಬಿಸಾಡಿ ಹೋಗುವವನೇನು ದೇವರು? ಖಂಡಿತ ಇಲ್ಲ. ನೋಡಿ, ಒಂದಂತೂ ಸ್ಪಷ್ಟ, ದೇವರು ನಮ್ಮನ್ನು ಎಷ್ಟು ದಿನ ಈ ಜಗತ್ತಿನಲ್ಲಿ ಇಡಬೇಕು ಅಂತ ಇಷ್ಟಪಟ್ಟಿದ್ದಾನೋ ಅಲ್ಲಿವರೆಗೆ ನಮಗೆ ಯಾರು ಏನು ಮಾಡಲಿಕ್ಕಾಗುವುದಿಲ್ಲ. ಯಾವಾಗ ದೇವರು ನಮ್ಮನ್ನು ಇಲ್ಲಿಂದ ಸಾಕು ಕರ್ಕೊಂಡು ಹೋಗಬೇಕು ಅಂತ ವಿಚಾರ ಮಾಡಿದ್ನೋ, ನಮ್ಮನ್ನು ಯಾರು ರಕ್ಷಣೆ ಮಾಡಿದರೂ ಉಳಿಸ್ಲಿಕ್ಕಾಗುವುದಿಲ್ಲ. ಪಥಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋವನೇ ಗೃಹೇ ಬಿಗುಪ್ತೋಸ್ಯ ಹತೋ ನ ಜೀವತಿ. ಇದನ್ನೇ ಇದು ಹಿರಣ್ಯಕಶಿಪು ಹೇಳುವ ಮಾತು. ಪಥಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ, ದೊಡ್ಡ ರಸ್ತೆಯ ಮಧ್ಯದಲ್ಲಿ ಬಿದ್ದಿದ್ರು ಕೂಡ ದೇವರು ಇನ್ನಿವನನ್ನು ಬದುಕಿಸಬೇಕು ಅಂತ ಇಚ್ಛೆ ಮಾಡಿದರೆ ಏನು ಮಾಡಲಿಕ್ಕಾಗುವುದಿಲ್ಲ, ಸಾಯುವುದಿಲ್ಲ. ಒಂದೇ ಪಥಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ, ದೇವರ ರಕ್ಷಣೆಯಲ್ಲಿದ್ದರೆ ರಸ್ತೆ ಮಧ್ಯದಲ್ಲಿದ್ದರೆ ಏನಾಗುಲ್ಲ. ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ, ದೇವರು ಯಾವಾಗ ಸಾಕಿವು ನಿನ್ನು ಇರುವುದು ಅಂತ ಲೆಕ್ಕಾಚಾರ ಮಾಡಿದ, ಏನು ಬೇಡ, ಮನೆ ಒಳಗೆ ಬೋಲ್ಟ್ ಹಾಕೊಂಡು ಬಾಗಿಲು ಹಾಕೊಂಡು ಎಲ್ಲ ರಕ್ಷಣೆಯನ್ನು ಮಾಡಿಕೊಂಡು ಸೆಕ್ಯೂರಿಟಿಯಲ್ಲಿ ಇದ್ರೂ ಕೂಡ ಸತ್ತು ಹೋಗ್ತಾನೆ. ನಾವು ನೋಡ್ತೇವಲ್ವ ಎಷ್ಟೆಲ್ಲೋ ಸೆಕ್ಯೂರಿಟಿ ಇದ್ರೂ ಕೂಡ ಬಾಂಬಿನಿಂದ ಸ್ಫೋಟವಾಗಿ ಸತ್ತವರನ್ನು ಅಂತ ಹೇಳಿದ್ರೆ, ಭಗವಂತನ ರಕ್ಷಣೆ ಇಲ್ಲದೇ ಇದ್ರೆ ಯಾರನ್ನು ಯಾರೂ ರಕ್ಷಣೆ ಮಾಡಲಿಕ್ಕಾಗುವುದಿಲ್ಲ. ಈ ಎಲ್ಲ ಹೊರಗಿನ ರಕ್ಷಣೆಗಳು ವ್ಯರ್ಥ. ಜೀವತ್ಯನಾಥೋಪಿ ತದೀಕ್ಷಿತವನೇ, ಗೊಂಡಾರಣ್ಯದ ಮಧ್ಯದಲ್ಲಿದ್ರೂ ಕೂಡ ದೇವರು ಒಬ್ಬ ರಕ್ಷಣೆ ಮಾಡಿದ ಅಂತ ಹೇಳಿದ್ರೆ ಯಾರು ಏನು ಮಾಡಲಿಕ್ಕಾಗುವುದಿಲ್ವಂತೆ. ಅದೇ ದೇವರ ರಕ್ಷಣೆ ಇಲ್ಲದಿದ್ರೆ ಗೃಹೇಪಿ ಗುಪ್ತೋಸ್ಯ ಹತೋನ ಜೀವತಿ, ದೇವರಿಂದ ಕೊಲ್ಲಲ್ಪಟ್ಟ ಅಂದರೆ ಇಲ್ಲಿಯವರು ಯಾರೋ ಅವನನ್ನು ರಕ್ಷಣೆ ಮಾಡಲಿಕ್ಕಾಗುವುದಿಲ್ಲ. ನಿಮಗೆ ಇದಕ್ಕೆ ಒಳ್ಳೆ ಉದಾಹರಣೆ ಬೇಕು ಅಂದರೆ ಕೊಳಚೆಗೇರಿಯ ಮಕ್ಕಳನ್ನು ನೋಡಿ. ನಮ್ಮ ಮಕ್ಕಳಿಗೆ ಸ್ವಲ್ಪ ನೀರು ಕುಡಿದ್ರೆ ಶೀತ ಆಗತ್ತೆ, ಸ್ವಲ್ಪ ಇದಾದರೆ ಜ್ವರ ಬರುತ್ತೆ, ಅದು ಬರುತ್ತೆ. ಕೊಳಚೆಗೇರಿಯ ಮಕ್ಕಳು ನೋಡಿ, ಅವು ಕುಡಿಯುವುದೇ ಕೊಳಚೆಯದ್ದು, ತಿನ್ನುವುದೇ ಕೊಳಚೆಯದ್ದು, ಏನಾದರೂ ರೋಗ ರುಜಿನ ಬರುತ್ತಾ? ದಷ್ಟಪುಷ್ಟವಾಗಿರ್ತವೆ. ನಮ್ಮ ಮಕ್ಕಳಿಗೆ ರೋಗ ರುಜಿನ ಬಂದು ಈ ರೀತಿ ಆಗ್ಬೋದು, ಆದರೆ ಕೊಳಚೆಗೇರಿ ಮಕ್ಕಳು ಆ ರೀತಿ ಇರುವುದಿಲ್ಲ. ಕಾರಣ ಏನಂದ್ರೆ ಅವುಗಳನ್ನು ರಕ್ಷಣೆ ಮಾಡುವವನು ದೇವರು. ನಿಮ್ಗೆ ಎಲ್ಲಿವರೆಗೆ ಅಂದರೆ ನಾನೇ ಕಣ್ಣಾರೆ ಕಂಡ ವಿಷಯ ಹೇಳ್ತೇನೆ ನೋಡಿ. ರಥಬೀದಿಯಲ್ಲೇ ಒಬ್ಳು ಹುಚ್ಚಿ ತಿರುಗುತ್ತಾ ಇದ್ಲು. ಅವಳನ್ನು ಯಾರೋ ಬಸರು ಮಾಡಿದ, ಅವಳು ಬಸಿರಾದ್ಲು. ಬಸಿರಾಗಿ ಹಣದ್ಲು ನೋಡಿ, ಎಲ್ಲಿ ಅಂತ ಹೇಳಿದ್ರೆ ಇದರಲ್ಲಿ ರಾಜಾಂಗಣದಲ್ಲಿ. ಯಾರು ಕೇಳುವವರಿದ್ದಾರೆ? ಯಾರು ಅವಳನ್ನು ನೋಡುವಿದ್ದಾಳೆ?
ನಿಮಗೆ ಎಲ್ಲಿವರೆಗೆ ಅಂದ್ರೆ ನಾನು ಕಣ್ಣಾರೆ ಕಂಡದ್ದು ನಾಲ್ಕು ದಿನದ ಕೂಸನ್ನ ನಲ್ಲಿ ಅಡಿಯಲ್ಲಿ ಇಡ್ತಾ ಇದ್ಲು ಅವಳು. ನಲ್ಲಿ ಅಡಿಯಲ್ಲಿ ನಾವು ಇಡ್ತೇವಾ? ಅಪ್ಪಿ ತಪ್ಪಿ ಆದರೂ ಹುಟ್ಟಿದ ಮಗುವನ್ನ ನಲ್ಲಿ ಅಡಿಯಲ್ಲಿ ಸ್ನಾನ ಮಾಡಿಸೋದುಂಟ? ಅವಳು ಮಾಡಿಸಿದಳು, ನಾನಿದನ್ನು ನೋಡಿದ್ದೇನೆ. ಏನು ಇಲ್ಲ, ಇವತ್ತು ಆ ಮಗು ಬೆಳೆದು ದೊಡ್ಡದಾಗಿದೆ ಇವತ್ತು, ಅದೇ ಮಗು. ಯಾಕಂದ್ರೆ ದೇವರು ರಕ್ಷಣೆ ಮಾಡಬೇಕು ಅಂತ ಇಚ್ಛಿಸಿದ್ರೆ ಏನು ಬಾಳಂತರ ಮಾಡಬೇಕಾಗಿಲ್ಲ. ದೇವರು ರಕ್ಕಿ ಬೇಡ ಅಂತ ಬಯಸಿದ ಅಂತ ಹೇಳಿದ್ರೆ ನೀವೆನ್ನೆಲ್ಲ ಮಾಡಿದ್ರು ಕೂಡ ಹೋಗುದು ಖಾಯಮೆ. ಹಾಗಂತ ನಾವು ಯಾವುದನ್ನು ಮಾಡದೆ ಬಿಡಬಾರದು, ಮಾಡೋದನ್ನು ಮಾಡಲೇಬೇಕು. ಆದರೆ ಮುಖ್ಯವಾಗಿ ರಕ್ಷಣೆ ಅಂತಿರುವುದು ಭಗವಂತನಲ್ಲಿ. ಅವನ ಕಾಯುವ ಅವನಿಯೊಳಗೆ ದೇವದೇವೇಚ ಶ್ರೀ ಹರಿಯಲ್ಲದೆ ಕೃಷ್ಣ ಅವನವನ ಕಾಯುವ ಅವನಿಯೊಳಗೆ. ಪುರಂದರದಾಸ ತುಂಬ ಚೆನ್ನಾಗಿ ಹೇಳ್ತಾರೆ, ಯಾವ ತಂದೆ ಸಾಕ್ತಾನೆ, ಯಾವ ತಾಯಿ ಸಾಕ್ತಾನೆ, ಯಾವ ಬಂಧುಗಳು ಸಾಕ್ತಾರೆ? ಅವ ತಂದೆಯು ಸಲಹಿದನು ಪ್ರಹ್ಲಾದನ, ಅವ ತಾಯಿಯು ಸಲಹಿದಳು ಧ್ರುವನ, ಅವ ಸಹೋದರ ಈಡೇರಿಸಿದ ವಿಭೀಷಣನ, ದೇವದೇವ ಶ್ರೀ ಹರಿಯಲ್ಲದೆ ಕೃಷ್ಣ ಅವನವನ ಕಾಯುವ ಅವನಿಯೊಳಗೆ. ತುಂಬ ಸುಂದರವಾಗಿ ಹೇಳ್ತಾರೆ, ಭಗವಂತ ಒಬ್ಬನೇ ರಕ್ಷಣೆ ಮಾಡುವವ. ಅದು ಬಿಟ್ಟು ಅವರು ರಕ್ಷಣೆ ಮಾಡ್ತಾರೆ, ಇವರು ರಕ್ಷಣೆ ಮಾಡ್ತಾರೆ. ಎಲ್ಲರೂ ನೋಡಿ, ರಕ್ಷಣೆ ಮಾಡಿದರೆ ಇಷ್ಟೇ, ಕಡೆಗೆ ತಗೊಂಡೋಗಿ ಆಸ್ಪತ್ರೆಗೆ ಹಾಕುವ ತನಕ ಮಾತ್ರ ರಕ್ಷಣೆ. ಆಸ್ಪತ್ರೆಗೆ ಹಾಕಿದ ಮೇಲೆ ನಮಗೆ ಕಡೆಗೆ ಭರವಸೆ ಇರುವುದು ಡಾಕ್ಟರ್ ಹತ್ರ, ಓ ಡಾಕ್ಟ್ರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ. ಆದರೆ ಈ ಮಂದ ಬುದ್ಧಿಯಾದ ಜೀವನಿಗೆ ಹೊಳೆಯುವುದು ಯಾವಾಗ ಗೊತ್ತುಂಟ? ಡಾಕ್ಟ್ರು ಕೈ ಬಿಟ್ಟಾಗ. ಡಾಕ್ಟ್ರು ನಮ್ದೆಲ್ಲ ಸಾಯ್ತು, ಇನ್ನು ನಮ್ಮ ಕೈಲಿ ಆಗೋಲ್ಲ. ಹಾಂ, ಮತ್ತೆ ಹೇಳ್ತಾರೆ ಅವರು, ಹಾಂ ನೀವು ದೇವರಿಗೆ ಪ್ರಾರ್ಥನೆ ಮಾಡಿ. ಆಗ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ ದೇವರಿಗೆ. ಆ ದೇವಸ್ಥಾನದಲ್ಲಿ ಸೇವೆ ಕೊಡುವುದು, ಈ ಹೋಮ ಮಾಡಿಸೋದು, ಈ ಪೂಜೆ ಮಾಡುವುದು, ಇದನ್ನು ಮೊದಲೇ ಮಾಡಿದ್ದೇನೆ. ಇಲ್ಲ, ಆಗ ದುಡ್ಡಿನ ಮೇಲೆ ಭರವಸೆ, ಜನರ ಮೇಲೆ ಭರವಸೆ, ಡಾಕ್ಟರ್ ಮೇಲೆ ಭರವಸೆ, ದೇವರಲ್ಲಿ ಭರವಸೆ ಇಲ್ಲ. ಯಾವತ್ತು ಭಗವಂತನಲ್ಲಿ ಭರವಸೆ ಇಡಬೇಕಾದದ್ದು. ಯಾಕಂತ ಹೇಳಿದ್ರೆ ಭಗವಂತ ಖಂಡಿತವಾಗಿ ರಕ್ಷಣೆ ಮಾಡ್ತಾನೆ. ಏನು ಅಂದ್ರೆ ನಂಬಿಕೆ ಹೊಂದಬೇಕು. ನನ್ನನ್ನು ರಕ್ಷಣೆ ರಕ್ಷತಿ ತೇವ ವಿಶ್ವಾಸ, ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಯಾಕಂತ ಹೇಳಿದ್ರೆ ತದೀಯೋಹಮಿತಿ ಸ್ಮೃತಿ, ನಾನೇನು ದೇವರಿಗೆ ಬೇರೆಯವನಲ್ವಲ್ಲ, ನಾನು ದೇವರಿಗೆ ಸಂಬಂಧಪಟ್ಟವನೇ, ಅವನ ಮಗನೇ ನಾನು, ಅದಕ್ಕೆ ಖಂಡಿತವಾಗಿ ರಕ್ಷಣೆ ಮಾಡ್ತಾನೆ. ಈ ಭರವಸೆ ಇದ್ರೆ ಖಂಡಿತವಾಗಿ ರಕ್ಷಣೆ ಮಾಡ್ತಾನೆ. ನೋಡಿ, ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಈ ಭರವಸೆಯಿಂದಲೇ ಬದುಕುತ್ತಾ ಇರುವುದು ಎಲ್ಲ ಋಷಿಮುನಿಗಳು. ನೋಡಿ, ಕೇವಲ ನನ್ನನ್ನು ಮಾತ್ರ ನಾನು ನೋಡಿಕೊಳ್ಳುವವ ಅಂತ ಈ ಭ್ರಮೆ ಇರುವುದು ಇಡೀ ಪ್ರಪಂಚದಲ್ಲಿ ಮನುಷ್ಯನಿಗೆ ಮಾತ್ರ. ಅದಕ್ಕಾಗಿ ತನ್ನ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳೋದು, ಹೆಂಡತಿ ಮಕ್ಕಳ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳೋದು, ಮನೆ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳೋದು. ಯಾವುದಾದ್ರೂ ಪ್ರಾಣಿಗಳಿಗೆ ತಲೆಬಿಸಿ ಇದೆಯಾ? ರಾತ್ರಿ ಮಲಗುತ್ತವೆ, ಬೆಳಗ್ಗೆ ಹೊರಡ್ತವೆ, ಯಾಕೆ ದೇವರು ಇಟ್ಟರೆ ಸಿಗ್ತದೆ ಅಂತ. ಅವುಗಳಿಗೆ ತಲೆಬಿಸಿ ಇಲ್ಲ, ಯಾವ ಯೋಗಿಗಳಿಗೆ ತಲೆಬಿಸಿ ಇಲ್ಲ, ಅವರೇನು ಬದುಕುತ್ತಾ ಇಲ್ವೇನು? ಎಲ್ಲರೂ ಬದುಕುತ್ತಾ ಇದ್ದಾರೆ, ಆದರೆ ನನ್ನನ್ನು ಮಾತ್ರ ನಾನು ನೋಡಿಕೊಳ್ಳುವವ ಅಂತ ಈ ಮನುಷ್ಯನ ಭ್ರಮೆ ಏನಿದೆ ಅದೇ ಇವನಿಗೆ ದೇವರಿಂದ ದೂರ ಮಾಡ್ತಾ ಇರುವುದು, ದೇವರ ಹತ್ತಿರ ಬರೆದಾಗ ಮಾಡ್ತಾ ಇರುವುದು. ಇದನ್ನು ಬಿಡಬೇಕು. ನೋಡಿ ಎಷ್ಟು ಚಂದ ಹೇಳ್ತಾನೆ ಅಂತ ಹೇಳಿದ್ರೆ ಹಿರಣ್ಯಕಶಿಪು, ದೇವರು ರಕ್ಷಣೆ ಮಾಡುವವ, ಅವನ ರಕ್ಷಣೆ ಇರುವವರಿಗೆ ಯಾರು ಏನು ಮಾಡಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ನೀವು ಹೆದರ್ಕೊಳ್ಬೇಡಿ, ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಹಿರಣ್ಯಕಶಿಪು ಹೇಳ್ತಾ ಇರುವುದು, ಇವನೇ ಹಿಂದೆ ಹೇಳಿ ಬಂದಿದ್ದ, ವಿಷ್ಣುವನ್ನು ನಾಶ ಮಾಡಿಬಿಡ್ರಿ, ವಿಷ್ಣುವಿಗೆ ಕಾರಣವಾದ ಬ್ರಾಹ್ಮಣರು ಗೋವುಗಳು ಯಜ್ಞ ಎಲ್ಲ ನಾಶ ಮಾಡಿ ಅಂತ ಇಲ್ಲಿ ಬಂದು ಹೇಳ್ತಾ ಇದ್ದಾನೆ. ಆ ದೇವರೇ ರಕ್ಷಣೆ ಮಾಡುವುದು ಅಂತ ಅವನು ಈ ರೀತಿ ಹೇಳಿ ನೀವೇನಿಗೆ ಯೋಚನೆ ಮಾಡಬೇಡಿ, ಆ ದೇವರು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ತಾನು ಅಲ್ಲಿಂದ ಬಂದ. ಏನು ಈ ರೀತಿ ಮಾತಾಡ್ತಾನೆ ಹಿರಣ್ಯಕಶಿಪು ಅಂದರೆ, ಇದೆ ಅವನೊಳಗೆ ಎರಡೂ ಜೀವ ಕೂತ್ಕೊಂಡಿದೆ, ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಒಂದು ಸಜ್ಜೀವ, ಇನ್ನೊಂದು ದುರ್ಜೀವ. ಸಜ್ಜೀವ ಯಾರು ಅಂದ್ರೆ ಅದೇ ದ್ವಾರಪಾಲಕರಲ್ಲಿ ಒಬ್ಬನಾದ ವಿಜಯ. ದುರ್ಜೀವ ಯಾರು ಅಂದ್ರೆ ಆ ಹಿರಣ್ಯಕಶಿಪು ಅಂತ ಒಬ್ಬ ಆದಿ ದೈತ್ಯ ಇದ್ದಾನೆ. ಆದಿ ದೈತ್ಯ ಇವನೊಳಗೆ ಕೂತ್ಕೊಂಡಿದ್ದಾನೆ. ಅವನು ಕೆಟ್ಟ ಕೆಲಸ ಮಾಡಿಸೋದು, ಒಳ್ಳೆ ಕೆಲಸ ಮಾಡಿಸೋದು ಯಾರು ಅಂತ ಹೇಳಿದ್ರೆ ಎಲ್ಲ ದೇವರದ್ದು ಒಳ್ಳೆ ಮಾತಾಡಿಸೋದು ಒಳಗೆ ಕೂತಂತಹ ದ್ವಾರಪಾಲಕ. ಆಮೇಲೆ ಹಿರಣ್ಯಕಶಿಪು ನಾ ದ್ವೇಷದಿಂದ,
ನಾನು ಯಾವ ರೀತಿಯಿಂದಲಾದರೂ ಈ ಮರಿಯನ್ನು ಮುಗಿಸಲೇಬೇಕು ಅಂತ ಹೇಳಿ ತಾನು ಮಂದರ ಪರ್ವತಕ್ಕೆ ಹೋಗಿ ತಪಸ್ಸಿಗೆ ಕೂತನಂತೆ. ಭಯಂಕರವಾದ ತಪಸ್ಸನ್ನು ಮಾಡಿದ್ದಂತೆ. ಎಂಥ ತಪಸ್ಸು ಅಂದರೆ ಇಲ್ಲಿವರೆಗೆ ಮಾಡಿಲ್ಲ, ಮುಂದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಘನಘೋರವಾದ ತಪಸ್ಸನ್ನು ಮಾಡಿದ. ತಾನು ಮೇಲಕ್ಕೆ ದೃಷ್ಟಿ ನೆಟ್ಟವನಾಗಿ, ಒಂದು ಕಾಲಲ್ಲಿ ನಿಂತವನಾಗಿ, ಕೈಯನ್ನು ಮೇಲೆ ಎತ್ತಿದವನಾಗಿ ಬ್ರಹ್ಮದೇವರನ್ನ ಕುರಿತು ನಿರಂತರವಾಗಿ ಕೆಲವು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ್ದಂತೆ. ಎಲ್ಲಿವರೆಗೆ ಅಂದರೆ ತಪಸ್ಸು ಮಾಡ್ತಾ 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 ಅವನ ಮೈ ಮೇಲೆಲ್ಲ ಹುತ್ತ ಬೆಳೆದು ನಿಂತಂತೆ. ಈ ಒರಳೆಗಳು ಅವನ ಮೈಯನ್ನೆಲ್ಲ ತಿಂದು ತಿಂದು ಹಾಕಿ ಬರೀ ಎಲುಬು ಅಂದರ ಮಾತ್ರ ಉಳಿತಂತೆ, ಉಳಿದದ್ದೆಲ್ಲವನ್ನು ತಿಂದು ಮುಗಿಸಿದ್ವಂತೆ. ಆದರೂ ಕೂಡ ಇವನು ಜಗಲಿಲ್ಲ, ಭಯಂಕರವಾದ ತಪಸ್ಸು ಮಾಡಿದ. ಇವನ ತಪೋಜ್ವಾಲೆ ದೇವಲೋಕದವರೆಗೆ ಮುಟ್ಟಿತು. ಆ ಎಲ್ಲ ದೇವತೆಗಳು ಕೂಡ ತಾವು ಹೋಗಿ ಚತುರ್ಮುಖ ಬ್ರಹ್ಮನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಏ ಚತುರ್ಮುಖ ಬ್ರಹ್ಮ, ಇವನ ತಪೋಜ್ವಾಲೆಯನ್ನು ಸಹಿಸ್ಲಿಕ್ಕೆ ನಮಗಾಗ್ತಾ ಇಲ್ಲ, ಯಾವ ರೀತಿಯಿಂದಲಾದರೂ ನೀನು ಅವನ ಆ ತಪಸ್ಸನ್ನು ಕೊನೆಗಾಣಿಸು ಅಂತ. ಚತುರ್ಮುಖ ಬ್ರಹ್ಮ ತಾನು ಸತ್ಯಲೋಕವನ್ನು ಬಿಟ್ಟು ಬಂದ ಅವನ ಬಳಿಗೆ. ಅವನಾದರೂ ಎಲುಬಿನ ಹಂದರಾಗೋಗ್ಬಿಟ್ಟಿದ್ದಾನೆ, ಅಷ್ಟು ಕಠಿಣವಾದ ತಪಸ್ಸು ಮಾಡ್ತಾ ಇದ್ದಾನೆ. ಅಂದರೆ ನೋಡಿ, ಕೆಟ್ಟವರಿಗೂ ಒಂದು ಛಲ ಇರ್ತದೆ, ಒಳ್ಳೆಯವರಿಗೂ ಒಂದು ಛಲ ಇರ್ತದೆ, ಅದರಿಂದಾಗಿ ಅವರನ್ನು ಏನಾದರೂ ಸಾಧಿಸ್ತಾರೆ. ಈ ಮಧ್ಯದವರು ಇರ್ತಾರಲ್ವ ನಮ್ಮಂಥವ್ರು, ಅವ್ರಿಗೆ ಛಲವೇ ಇಲ್ಲ, ಅದಕ್ಕಾಗಿ ಬದುಕಿನಲ್ಲಿ ಏನೂ ಸಾಧಿಸದೆ ಸಾಯುವ ಮಂದಿ ನಾವು. ಈ ಹಿರಣ್ಯಕಶಿಪುವಿನ ಛಲದಿಂದ ಚತುರ್ಮುಖ ಬ್ರಹ್ಮ ಬಂದ, ಅವನ ಮೇಲೆ ತನ್ನ ಕಮಂಡಲುವಿನ ನೀರನ್ನು ಪ್ರೋಕ್ಷಣೆ ಮಾಡಿದ್ದಂತೆ. ಕೂಡ್ಲ ಹುತ್ತ ಎಲ್ಲ ಹೊರಟೋಯಿತು, ಮತ್ತೆ ಮೊದಲಿನಂತೆಯೇ ದೇಹವನ್ನು ಧರಿಸಿದವನಾದ. ಹೇಳ್ತಾನೆ ಚತುರ್ಮುಖ ಬ್ರಹ್ಮ, ಏ ಹಿರಣ್ಯಕಶಿಪು ಎಳೆಯ, ಯಾಕೆ ತಪಸ್ಸು ಮಾಡ್ತಾ ಇದೆಯಾ? ಇಲ್ಲಿವರೆಗೆ ಇಂಥ ಘೋರವಾದ ತಪಸ್ಸನ್ನು ಆಚರಿಸಿದವರಿಲ್ಲ, ನೀನು ಆಚರಿಸಿದ್ಯಲ್ವಾ, ಯಾಕೆ ಹೇಳು, ಏನು ಬೇಕು ನಿನಗೆ ಕೇಳು ಅಂತ ಹೇಳ್ತಾನೆ. ಹಿರಣ್ಯಕಶಿಪು ಚತುರ್ಮುಖ ಬ್ರಹ್ಮನನ್ನು ಬಹಳಷ್ಟು ಹೊಗಳಿದ. ಹೊಗಳಿ, ನೀನು ನನಗೇನಾದರೂ ಕೊಡಬೇಕು ಅಂತ ಇಚ್ಛಿಸಿದೆ ಅಂತಾದರೆ ನಾನು ವರವನ್ನು ಕೇಳ್ತೇನೆ ನೋಡು. ಏನಂದರೆ, ಭೂತೇಭ್ಯಸ್ತಿ ಸೃಷ್ಟೇಭ್ಯೋ ಮೃತ್ಯುರ್ಮಾ ಭೂನ್ ಮಮ ಪ್ರಭೋ ನಾಂತರ್ಬಹಿರ್ದಿವಾನಕ್ತ ಮನ್ಯಸ್ಮಾದಪಿ ಚಾಯುಧೈ. ಹೇ ಚತುರ್ಮುಖ ಬ್ರಹ್ಮದೇವರೇ, ನಿಮ್ಮಿಂದ ನಿರ್ಮಿಸಲ್ಪಟ್ಟಿರುವಂತಹ ಯಾವ ಯಾವ ಜಂತುಗಳಿದೆ ಅದ್ಯಾವುದರಿಂದಲೂ ನನಗೆ ಮರಣ ಬರಬಾರದು. ಹಗಲು ಮರಣ ಬರಬಾರದು, ರಾತ್ರಿ ಮರಣ ಬರಬಾರದು, ಒಳಗೆ ಮರಣ ಬರಬಾರದು, ಹೊರಗೆ ಮರಣ ಬರಬಾರದು, ಯಾವ ಆಯುಧಗಳಿಂದ ಮರಣ ಬರಬಾರದು, ಭೂಮಿಯಲ್ಲಿ ಮರಣ ಬರಬಾರದು, ಆಕಾಶದಲ್ಲಿ ಮರಣ ಬರಬಾರದು, ನರೈಹಿ ನ ಮೃಗೈರಪಿ, ಮನುಷ್ಯರಿಂದ ಸಾವು ಬರಬಾರದು, ಪ್ರಾಣಿಗಳಿಂದ ಸಾವು ಬರಬಾರದು, ಯಾವುದೇ ಪ್ರಾಣ ಇರುವ ಪ್ರಾಣ ಇಲ್ಲದೆ ಇರುವ, ಅಲ್ಲ ಎಲ್ಲ ಕೇಳಿ ಆಯ್ತಲ್ವ, ಆದ್ರೂ ಮತ್ತೆ ಪ್ರಾಣ ಇರುವ ಪ್ರಾಣ ಇಲ್ಲದಿರುವ ಯಾವ ವಸ್ತುವಿನಿಂದಲೂ ನನಗೆ ಮರಣ ಬರಬಾರದು. ಅಷ್ಟು ಮಾತ್ರ ಅಲ್ಲ, ಅಪ್ರತಿದ್ವಂದ್ವತಾ ಯುದ್ಧದಲ್ಲಿ ನನಗೆ ಎದುರು ನಿಲ್ಲುವವರೇ ಇಲ್ಲ, ಆ ರೀತಿ ಆಗಬೇಕು. ಏಕಪತ್ಯಂಚ ದೇಹಿನ, ಎಲ್ಲರಿಗೂ ನಾನೊಬ್ನೇ ಸಾಮ್ರಾಟ ಆಗಬೇಕು, ನನಗಿಂತ ದೊಡ್ಡ ದೇವರೇ ಇಲ್ಲ, ಆ ರೀತಿ ಆಗಬೇಕು. ಸರ್ವೇಷಾಂ ಲೋಕಪಾನಾಂ ಮಹಿಮಾನಂ ತಥಾತ್ಮನಃ, ಸಮಸ್ತ ಲೋಕಪಾಲರಿದ್ದಾರೆ ಅವರ ಸಾಮರ್ಥ್ಯ ನನಗೆ ಬರಬೇಕು, ಅವರ ತಪಸ್ಸು ಯೋಗ ಪ್ರಭಾವ ಎಲ್ಲ ನನಗೆ ಬರಬೇಕು, ಇಷ್ಟೆಲ್ಲ ವರವನ್ನು ಕೇಳಿದ. ಚತುರ್ಮುಖ ಬ್ರಹ್ಮದೇವರು ನಕ್ಕು ಹೇಳಿದ್ರಂತೆ, ನೋಡಯ್ಯ ಇಲ್ಲಿವರೆಗೆ ಇಂಥ ವರವನ್ನು ಕೇಳಿದವರು ಯಾರೂ ಇಲ್ಲ ಅಂತ, ನೀನೇ ಪ್ರಥಮ ಬಾರಿಗೆ ಕೇಳ್ತಾ ಇದೆಯಾ, ಈ ರೀತಿಯೆಲ್ಲ ಯಾರೂ ಕೇಳಿದವರು ಇಲ್ಲ ವರವನ್ನ, ಆದರೂ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ವರವನ್ನು ಕೊಡಬೇಕು ಅಂತ ಹೇಳಿದ್ದೇನೆ, ಕೊಡ್ತೇನೆ ಅಂತ ಹೇಳಿದ್ದೇನೆ, ಅದರಿಂದಾಗಿ ನಿನಗೆ ವರ ಕೊಡ್ತಾ ಇದ್ದೇನೆ, ತಥಾಸ್ತು ಅಂತ ಹೇಳಿದ. ಯಾವಾಗ ವರ ಸಿಕ್ಕಿತು, ವರ ಸಿಕ್ಕಿದ ಕೂಡಲೇ ಹಿರಣ್ಯಕಶಿಪು ದರ್ಪಿತನಾದ, ಮಹಾದರ್ಪವುಳ್ಳವನಾದ. ಮೊದಲು ಮಾಡಿದ್ದೆ ವಿಷ್ಣುವಿನಲ್ಲಿ ದ್ವೇಷ, ಇನ್ನು ನಾನು ಬಿಡಬಾರದು ಅಂತ ಹೇಳಿ ತಾನು ದೇವತೆಗಳ ಮೇಲೆ ದಂಡೆತ್ತಿ ಹೋದ, ದೇವತೆಗಳನ್ನೆಲ್ಲ ಸೋಲಿಸಿದ, ಮೂರು ಲೋಕದ ಆಧಿಪತ್ಯವನ್ನು ತಾನೇ ವಹಿಸಿಕೊಂಡ, ನಾನೇ ದೊಡ್ಡ ದೇವರು, ನನ್ನನ್ನು ಬಿಟ್ಟು ಇನ್ನೊಬ್ಬ ದೇವರೇ ಇಲ್ಲ ಅಂತ ಡಂಗೂರವನ್ನು ಸಾಡಿಸಿದ. ಎಲ್ಲರೂ ನನ್ನನ್ನೇ ಕುರಿತು ತಪಸ್ಸು ಮಾಡಬೇಕು, ನನ್ನಿಂದಲೇ ವರ ಪಡಿಬೇಕು, ನನ್ನನ್ನೇ ಪೂಜೆ ಮಾಡಬೇಕು, ನನ್ನಿಂದ ದೊಡ್ಡ ದೇವರು ಇನ್ನೊಬ್ಬರು ಇಲ್ಲವೇ ಇಲ್ಲ ಅಂತ ಎಲ್ಲವನ್ನ ತಾನೇ ನಿಯಂತ್ರಣ ಮಾಡಿದ. ಎಲ್ಲಿವರೆಗೆ ಅಂದರೆ, ಗಾಳಿ ಬೀಸುವುದು ಹಿರಣ್ಯಕಶಿಪುವಿನ ಆಜ್ಞೆಯಿಂದ, ಬೆಂಕಿ ಉರಿಯುವುದು ಹಿರಣ್ಯಕಶಿಪುವಿನ ಆಜ್ಞೆಯಿಂದ, ನದಿ ಹರಿಯುವುದು ಹಿರಣ್ಯಕಶಿಪುವಿನ ಆಜ್ಞೆಯಿಂದ, ಮಳೆ ಬರುವುದು, ಸೂರ್ಯ ಮುಳುಗುವುದು, ಸೂರ್ಯ ಎಲ್ಲ ಹಿರಣ್ಯಕಶಿಪುವೆ, ಸಮಗ್ರವು ಹಿರಣ್ಯಕಶಿಪುವಿನ ಕೈಯಲ್ಲಿ ಬಂತು. ಇಷ್ಟಾಗುವಾಗ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ಆ ಪ್ರಹ್ಲಾದನಿಗೆ ಉಪನಯನವನ್ನು ಮಾಡಿದಂತೆ ಮಾಡಿ ತಾನು ಗುರುಗಳ ಬಳಿಗೆ ಕಳಿಸಿಕೊಟ್ಟ.
ಗುರುಗಳು ಯಾರು ಅಂದರೆ ನಿಜವಾಗ್ಲೂ ಶುಕ್ರಾಚಾರ್ಯರು, ದೈತ್ಯರ ಗುರುಗಳಾದಂತಹ ಶುಕ್ರಾಚಾರ್ಯರು ಈ ಹಿರಣ್ಯಕಶಿಪುವಿನ ಗುರುಗಳು. ಆದರೆ ಅವರೇನು ಬೇರೆ ಕೆಲಸಕ್ಕೋಸ್ಕರ ಹೋಗಿದ್ರಂತೆ. ಆ ಶುಕ್ರಾಚಾರ್ಯರ ಮಕ್ಕಳು ಷಂಡಾಮರ್ಕರು, ಷಂಡಾಮರ್ಕ ಅಂತ ಇಬ್ಬರು. ಆ ಷಂಡಾಮರ್ಕರ ಬಳಿ ವಿದ್ಯಾಭ್ಯಾಸಕ್ಕಾಗಿ ಪ್ರಹ್ಲಾದನನ್ನು ಕಳಿಸಿಕೊಟ್ಟ. ಈ ಪ್ರಹ್ಲಾದನಾದರೂ ಎಂಥವ ಅಂತ ಹೇಳಿದರೆ ಮಹಾಭಗವದ್ ಭಕ್ತ. ಇದೇ ಸ್ವಾರಸ್ಯ, ಹಿರಣ್ಯಕಶಿಪು ಎಷ್ಟು ದೊಡ್ಡ ವಿಷ್ಣು ದ್ವೇಷಿಯೋ ಅಷ್ಟೇ ವಿಷ್ಣು ಭಕ್ತ ಈ ಪ್ರಹ್ಲಾದ. ದೇವತೆಗಳೆಲ್ಲ ಹೋಗಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿರ್ತಂತೆ. ಹಿರಣ್ಯಕಶಿಪುವಿನ ಕಾಟವನ್ನು ತಳಿಲಿಕ್ಕಾಗದೆ ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ರಂತೆ. ಆಗ ಭಗವಂತ ಒಂದು ಮಾತು ಹೇಳಿದ, ನೋಡಿ ಹಿರಣ್ಯಕಶಿಪು ಅವನ ಸೋಲನ್ನು ಅವನೇ ತಂದುಕೊಳ್ತಾನೆ. ಹೇಗೆ ಅಂತ ಹೇಳಿದ್ರೆ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಜ ವಿದ್ವೇಷ ಸವಾ ಆಶು ವಿನಶ್ಯತಿ. ಯಾವ ವ್ಯಕ್ತಿ ದೇವತೆಗಳಲ್ಲಿ ವೇದಗಳಲ್ಲಿ ಗೋಗಳಲ್ಲಿ ಬ್ರಾಹ್ಮಣರಲ್ಲಿ ಸಜ್ಜನರಲ್ಲಿ ಧರ್ಮದಲ್ಲಿ ವಿಷ್ಣುವಿನಲ್ಲಿ ದ್ವೇಷ ಮಾಡ್ತಾರೆ ಅವ್ರು ಬೇಗನೆ ಸತ್ತು ಹೋಗ್ತಾರೆ ಅಂತ. ಅವನು ಅಷ್ಟು ಮಾಡ್ತಾ ಇದ್ದಾನೆ. ಇನ್ನೊಂದು ಬಾಕಿ ಇದೆ, ಏನು ಅಂದರೆ ಭಗವದ್ ಭಕ್ತರ ದ್ವೇಷ, ಅದೊಂದು ಬಾಕಿ ಇದೆ. ಅದಾದ ಕೂಡಲೇ ಅವನೇ ಸಂಹಾರ ಆಗ್ತಾನೆ, ನೀವು ಯೋಚನೆ ಮಾಡಬೇಡಿ ಎಂದು ದೇವತೆಗಳಿಗೆ ಹೇಳಿ ಕಳಿಸಿದರು. ಅದರಿಂದ ಅವನು ನಿಶ್ಚಿಂತೆ ಆಗಿದೆ, ಯಾಕಂದರೆ ಆ ಪ್ರಹ್ಲಾದ ಅಂಥ ದೊಡ್ಡ ಭಗವದ್ ಭಕ್ತ ಎಂಥವ ಅಂತ ಅವನು ಹೇಳ್ತಾರೆ. ಪ್ರಹ್ಲಾದೋ ಭೂನ್ ಮಹಾನ್ ತೇಷಾಂ ಗುಣೇರ್ ಮಹದುಪಾಸಕ. ಏನೇನು ಒಳ್ಳೆ ಗುಣ ಇದೆ ಅದೆಲ್ಲ ಪ್ರಹ್ಲಾದನಲ್ಲಿ ಇತ್ತಂತೆ. ಬ್ರಹ್ಮಣ್ಯ ಶೀಲ ಸಂಪನ್ನ, ಒಳ್ಳೆ ದೇವರ ಭಕ್ತ, ಅದರೊಟ್ಟಿಗೆ ಒಳ್ಳೆ ನಡತೆ. ಸತ್ಯ ಸಂದೋಜಿತೇಂದ್ರಿಯ, ಸತ್ಯವನ್ನೇ ಆಡುವವ ಸತ್ಯವನ್ನೇ ಮಾಡುವವ, ಒಳ್ಳೆ ಇಂದ್ರಿಯ ನಿಗ್ರಹ ಉಳ್ಳವ. ಆತ್ಮವತ್ ಸರ್ವಭೂತಾನಾಂ ಏಕ ಪ್ರಿಯ ಸುಹೃತ್ತಮಃ ಅಂತ ಹೇಳ್ತಾರೆ. ಎಲ್ಲ ಜೀವರಾಶಿಗಳನ್ನು ತನ್ನಂತೆಯೇ ನೋಡುವವ, ಎಲ್ಲರಿಗೂ ಬಹಳ ಆಪ್ತನಾಗಿದ್ದವ ಅಂತೆ. ಯಾರು ದೊಡ್ಡವರಾಗಿದ್ದಾರೆ ಅವ್ರ ಮುಂದೆ ಯಾವತ್ತೂ ಬಾಗಿರ್ತಾ ಇದ್ದಂತೆ, ದಾಸನ ಹಾಗೆ ಬಾಗಿರ್ತಾ ಇದ್ದಂತೆ. ಯಾರು ಸಣ್ಣವರಿದ್ದಾರೆ ಅವರಿಗೆ ತಂದೆಯ ಹಾಗೆ ಪ್ರೀತಿ ಮಾಡ್ತಾ ಇದ್ದಂತೆ. ಯಾರು ಸದೃಶರಿದ್ದಾರೆ ಅವರಲ್ಲಿ ಅಷ್ಟು ಸಹೋದರನಂತೆ ಸ್ನೇಹವನ್ನು ಮಾಡ್ತಾ ಇದ್ದಂತೆ ತಾನು. ಯಾರು ದೊಡ್ಡವರಿದ್ದಾರೆ ಅವರಲ್ಲಿ ದೇವರಿದ್ದಾರೆ ಎಂಬಂತಹ ಬಹಳ ದೊಡ್ಡ ಭಾವನೆಯನ್ನು ಹೊಂದಿದವನಾಗಿದ್ದಾನಂತೆ. ಒಳ್ಳೆ ವಿದ್ಯೆ, ಒಳ್ಳೆ ರೂಪ, ಒಳ್ಳೆಯ ಐಶ್ವರ್ಯ, ಒಳ್ಳೆಯ ಕುಲದಲ್ಲಿ ಹುಟ್ಟಿ ಬಂದಿದ್ದಾನೆ. ಇಷ್ಟೆಲ್ಲ ಬಂದರೂ ಕೂಡ ಅವನಲ್ಲಿ ಒಂದು ಬಂದಿರಲಿಲ್ಲ, ಏನು ಅಂತ ಹೇಳಿದ್ರೆ ಜಂಭ. ಆ ಅಹಂಕಾರ ಅನ್ನುವುದು ಲವಲೇಶವೂ ಅವನಲ್ಲಿಲ್ವಂದೆ ಪ್ರಹ್ಲಾದನಲ್ಲಿ ಯಾವತ್ತೂ ಕೂಡ. ನೋದ್ವಿಘ್ನ ಚಿತ್ತೋ ವ್ಯಸನೇಶು ನಿಸ್ಪೃಹ, ಎಂಥ ಕಷ್ಟ ಬಂದರೂ ಕೂಡ ಆರಾಮವಾಗಿರ್ತಾ ಇದ್ದಂತೆ, ಸ್ವಲ್ಪವೂ ಕೂಡ ಟೆನ್ಷನ್ ಮಾಡ್ಕೊಳ್ತಾ ಇರಲಿಲ್ವಂದೆ. ಶುಷಿ ದಾಂತೇಂದ್ರಿಯ ಪ್ರಾಣ ಶರೀರಧೀ ಸದಾ, ಇಂದ್ರಿಯ ಪ್ರಾಣ ಎಲ್ಲ ನಿಗ್ರಹ ಅಂದರೆ ಒಳ್ಳೆ ಪ್ರಾಣಾಯಾಮವನ್ನು ಬಲ್ಲವ, ಒಳ್ಳೆ ಇಂದ್ರಿಯ ನಿಗ್ರಹವನ್ನು ಬಲ್ಲವ, ಯಾವತ್ತೂ ಕೂಡ ಪ್ರಶಾಂತವಾಗಿರುವವ, ಯಾವುದೇ ಆಸೆಯನ್ನು ಇಟ್ಟುಕೊಳ್ಳದವ. ನಿಜವಾಗಿ ಅವನೊಬ್ಬ ಅಸುರನಾಗಿದ್ದರೂ ಕೂಡ ಸುರನ ಹಾಗೆ, ದೇವತೆ ಹಾಗೆ ಇದ್ದಂತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರೂ ಕೂಡ ಆಟ ಆಡ್ತಾ ಇದ್ರೆ ಇವನು ದೇವ್ರ ಪೂಜೆ ಮಾಡ್ಕೊಂಡು ಕೂರ್ತಾ ಇದ್ದಂತೆ. ಯಾರಾದರೂ ನೋಡಿದ್ರೆ ಇವನಿಗೊಂದು ಭೂತ ಹಿಡಿದಿದೆ ಅಂತ ಹೇಳಬೇಕು. ಆ ರೀತಿ ಕೃಷ್ಣ ಗ್ರಹ ಗೃಹೀತಾತ್ಮ, ಕೃಷ್ಣನೆಂಬಂತಹ ಕೃಷ್ಣ ಭಕ್ತಿ ಎಂಬಂತಹ ಭೂತ ಇವನಿಗೆ ಹಿಡಿದು ಬಿಟ್ಟಿತ್ತು ಅಂತ ಹೇಳ್ತಾರೆ. ಆ ರೀತಿ ತಾನು ಒಳ್ಳೆಯ ಅಷ್ಟು ಒಳ್ಳೆಯವನಾಗಿದ್ದಂತೆ. ಎಷ್ಟು ಪೊಗಳಲಿ ನಾನು ಪ್ರಹ್ಲಾದ ಚರಿತೆಯ ಬಹಳ ವಿರುವದಿಂದು ಅಂತ ಹೇಳ್ತಾರೆ. ಅಷ್ಟು ಆ ಪ್ರಹ್ಲಾದನ ಒಂದು ಗುಣಗಳನ್ನ ಇಷ್ಟು ಹೇಳಿ ಅಂತ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ವಂತೆ, ಅಷ್ಟು ಒಳ್ಳೆಯವನಾಗಿದ್ದಂತೆ. ಅಂಥ ಪ್ರಹ್ಲಾದನನ್ನ ಗುರುಕುಲಕ್ಕೆ ಕಳಿಸಿಕೊಟ್ಟ ಹಿರಣ್ಯಕಶಿಪು. ತಾನು ಗುರುಗಳಿಗೆ ಷಂಡಾಮರ್ಕರಿಗೆ ಹೇಳಿದ್ದಾನೆ, ನೋಡಿ ನನ್ನ ಮಕ್ಕಳಿಗೆ ಧರ್ಮದ ಬಗ್ಗೆ ತಿಳಿಸಿಕೊಡ್ರಿ, ಅರ್ಥದ ಬಗ್ಗೆ, ಯಾವ ರೀತಿ ದುಡ್ಡು ಸಂಪಾದನೆ ಮಾಡಬೇಕು ಆ ಎಲ್ಲ ವಿದ್ಯೆಯನ್ನು ತಿಳಿಸಿಕೊಡ್ರಿ. ಕಾಮದ ಬಗ್ಗೆ ತಿಳಿಸಿಕೊಡಿ, ಯಾವ ರೀತಿ ನಮ್ಮ ಆಸೆಯನ್ನು ಪೂರಣೆ ಮಾಡಿಕೊಳ್ಬೇಕು ಆ ಕಾಮದ ಬಗ್ಗೆ ತಿಳಿಸಿಕೊಡಿ. ಅಪ್ಪಿ ತಪ್ಪಿಯು ದೇವರ ಬಗ್ಗೆ ತಿಳಿಸಿಕೊಡಬಾರದು ನಮ್ಮಿನ ಈಗಿನ ಟೆಕ್ಸ್ಟ್ ಬುಕ್ಗಳಾಗಿ. ದೇವರ ಬಗ್ಗೆ ಹೇಳಲಿಕ್ಕಿಲ್ಲ, ಇನ್ನೆಲ್ಲ ಹೇಳ್ಬೋದು. ರಾಮಕೃಷ್ಣರ ಬಗ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಬರಲಿಕ್ಕಿಲ್ಲ. ಆ ರೀತಿ ಹಿರಣ್ಯಕಶಿಪುವಿನ ಕಾಲದಲ್ಲಿ ದೇವರ ಬಗ್ಗೆ ಹೇಳಬಾರ್ದು.
ನೀನೆಲ್ಲ ಹೇಳಿ ಅಂತ ಆದೇಶ ಮಾಡಿದ್ದ. ಅದೇ ರೀತಿ ಷಂಡಾಮರ್ಕರು ಅವನಿಗೆ ಎಲ್ಲವನ್ನು ಬೋಧಿಸಿದರು. ನಮ್ಮ ಹುಡುಗ ಹೇಗೆ ಕಲಿತಾ ಇದ್ದ ನೋಡೋಣ ಅಂತ ಒಮ್ಮೆ ಅವನನ್ನು ಕರೆಸಿದ ಅರಮನೆಗೆ. ಕರೆಸಿ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡಂತೆ, ಪ್ರಹ್ಲಾದನನ್ನು ಕೂರಿಸ್ಕೊಂಡು ಕೇಳಿದ್ನಂತೆ, ಮಗು ಏನಪ್ಪ ಏನು ಕಲ್ತ್ಕೊಂಡು ಬಂದ್ಯಾ, ನೀನು ಗುರುಕುಲಕ್ಕೆ ಹೋಗಿ ಹೇಳು ನೋಡೋಣ, ಒಂದು ವಿಷಯವನ್ನು ಆದರೂ ಹೇಳು ಅಂತ. ಪ್ರಹ್ಲಾದ ಹೇಳ್ತಾನೆ, ತತ್ಸಾಧು ಮನ್ಯೇ ಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮ ಪಾಪಂ ಗೃಹ ಮಂದಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಅಪ್ಪ, ನನಗೆ ಕಾಣಿಸ್ತದೆ ಈ ಎಲ್ಲ ಬಿಟ್ಟು, ಇದ್ಯಾವುದು ಬೇಡ, ಇದನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗಿ ಗೋವಿಂದ ಕೃಷ್ಣ ರಾಮ ಅಂತ ಆ ಹರಿಯನ್ನು ಆಶ್ರಯಿಸಿ ಕೂತ್ಕೊಳ್ಳುವುದೇನಿದೆ, ಇದಕ್ಕಿಂತ ಆನಂದ ಸುಖ ಇನ್ನೇನು ಇಲ್ಲಪ್ಪ, ಇದು ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಕೂಡಲೇ ಕಟಕಟ ಹಲ್ಲು ಕಡಿದ್ನಂತೆ, ಆದರೂ ಅಷ್ಟು ಸಿಟ್ಟು ಮಾಡಲಿಲ್ಲ. ಕೂಡಲೇ ಷಂಡಾಮರ್ಕರನ್ನು ಕಳಿಸಿದ, ಕರೆದು ಹೇಳಿದ, ನೋಡಿ ನಿಮ್ಮ ಆಶ್ರಮದಲ್ಲಿ ಬೇರೆ ಯಾರೂ ಬರ್ತಾ ಇರ್ಬೋದು, ಬಂದು ನಮ್ಮ ಹುಡುಗನ ತಲೆ ಕೆಡಿಸಿ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಹುಷಾರಾಗಿರಿ, ಬೇರೆಯವರು ಯಾರೂ ಕೂಡ ಈ ಹುಡುಗನ ತಲೆ ಕೆಡಿಸದ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸಿದ. ಆ ಷಂಡಾಮರ್ಕರಾದರೂ ಅವನನ್ನು ಆಶ್ರಮ ಕರ್ಕೊಂಡು ಬಂದರು. ಆಶ್ರಮ ಕರ್ಕೊಂಡು ಬಂದು ಗದರಿಸ್ಲಿಕ್ಕೆ ಶುರು ಮಾಡಿದ್ರು. ಹೇಳು ಹೇಳು, ಯಾರು ನಿನಗಿದನ್ನೆಲ್ಲ ಹೇಳಿಸ್ಕೊಟ್ಟಿದ್ದು? ನಾ ಒಂದು ದಿನವೂ ನಿನಗಿದನ್ನು ಹೇಳಿಲ್ಲ, ನೀನು ಮಾತ್ರ ಎಲ್ಲಿಂದ ಕಲಿತೆ? ಯಾರು ಗುಟ್ಟಲ್ಲಿ ಬಂದು ನಿನಗೆ ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ ಹೇಳು ಅಂತ ಹೇಳಿದ್ರೆ ಅವನದಕ್ಕೆ ಉತ್ತರವೇ ಕೊಡಲಿಲ್ಲ. ನಮ್ಮವರು ಬೇರೆಯವರು ಇದೆಲ್ಲ ನಿಮ್ಮಂಥವರಿಗೆ ಹೊರತು ನನಗೆ ಅದಿಲ್ವೇ ಇಲ್ಲ ಅಂತ ಹೇಳಿದ. ಸುಮ್ಮನಾದ್ರು ಮತ್ತೇನು ಹೇಳಿಕ್ ಹೋಗ್ಲಿಲ್ಲ. ಮತ್ತೆ ಅವನಿಗೆ ಕ್ರಮ ಪ್ರಕಾರ ಧರ್ಮ ಅರ್ಥ ಕಾಮ ಇದರವೆಲ್ಲವನ್ನ ಬೋಧಿಸಿದರು. ಮತ್ತೆ ಇನ್ನೊಮ್ಮೆ ಹಿರಣ್ಯಕಶಿಪು ಕರೆಸಿದ, ನಮ್ಮ ಹುಡುಗ ಏನ್ ಕಲಿತಾ ಇದ್ದ ನೋಡೋಣ ಅಂತ. ಆರೋಪ್ಯಾಂಗಮ ವಘ್ರಾಯ ಮೂರ್ಧನ್ಯಶ್ರು ಕಲಾಂಬುಭಿ, ಮಗನನ್ನ ಕಂಡು ತುಂಬಾ ದಿವಸ ಆಗೋಗ್ಬಿಟ್ಟರೆ ತಂದೆ, ತುಂಬಾ ದಿವಸ ಆಗಿತ್ತಂದೆ ಹಿರಣ್ಯಕಶಿಪುವಿಗೆ. ಮಗುವನ್ನ ಕಾಣ್ತಾ ಇದ್ದಾಗೆ, ಪ್ರಹ್ಲಾದನನ್ನ ಕಾಣ್ತಾ ಇದ್ದಾಗೆ ಆನಂದ ಬಾಷ್ಪ ಬಂತಂತೆ. ತಾನು ಮಗನನ್ನು ಕರೆದು ತೊಡೆ ಮೇಲೆ ಕೂರಿಸ್ಕೊಂಡಂತೆ, ಆ ಮಗುವಿನ ನೆತ್ತಿಯನ್ನು ಮೂಸಿದಂತೆ. ನೋಡಿ, ಹಿಂದೆ ಇದೊಂದಿತ್ತು. ಏನಂತ ಹೇಳಿದ್ರೆ, ಪುಟ್ಟ ಮಕ್ಕಳ ನೆತ್ತಿಯನ್ನು ಮೂಸುವುದು, ಯಾಕಂದರೆ ಮಕ್ಕಳಿಗೆ ಆಯುಷ್ಯ ಹೆಚ್ಚಾಗತ್ತಂತೆ. ಪುಟ್ಟ ಮಕ್ಕಳ ನೆತ್ತಿಯನ್ನು ಮೂಸುವುದರಿಂದ ಆಯುಷ್ಯ ಹೆಚ್ಚಾಗತ್ತಂತೆ. ಅದಕ್ಕೆ ಇವನು ನೆತ್ತಿಯನ್ನು ಮೂಸಿದಂತೆ. ನೆತ್ತಿಯನ್ನು ಮೂಸಿ ಆಸಿಂಚದ್ ವಿಕಸದ್ ವಕ್ತ್ರ ಮಿದಮಾಹ ಯುಧಿಷ್ಠಿರ, ಅರಳಿದ ಕಣ್ಣಿನಿಂದ ಮಗನನ್ನು ಕೇಳಿದಂತೆ, ಏ ಮಗನೇ, ಏನಪ್ಪ ಕಲ್ತ್ಕೊಂಡು ಬಂದೆ? ಗುರುಕುಲಕ್ಕೆ ಹೋಗಿ ಏನು ಕಲ್ತ್ಕೊಂಡು ಬಂದಿದ್ಯಾ? ಏನು ಕಲಿಸಿದ್ರು ನಿನಗೆ ಅಂತ ಹೇಳಿದರು. ಅದಕ್ಕೆ ಪ್ರಹ್ಲಾದ ಕೈ ಜೋಡಿಸಿ ಅಪ್ಪನಿಗೆ ಹೇಳ್ತಾನೆ, ಅಪ್ಪ, ನಾನು ಆಶ್ರಮದಲ್ಲಿ ಕಲ್ತ್ಕೊಂಡು ಬಂದೆ ಏನು ಅಂದರೆ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇ ನವಲಕ್ಷಣ ಕ್ರಿಯತೆ ಭಗವತ್ಯದ್ದ ತನ್ಮನ್ಯೇ ದೀತಮುತ್ತಮಂ. ಅಪ್ಪ, ನಾನು ಕಲ್ತದೇನು ಗೊತ್ತುಂಟ, ಯಾವತ್ತೂ ದೇವರ ಬಗ್ಗೆ ಕೇಳ್ತಾ ಇರಬೇಕಂತೆ, ದೇವರ ಕೀರ್ತನೆ ಮಾಡ್ತಾ ಇರಬೇಕಂತೆ, ದೇವರ ಸ್ಮರಣೆ ಮಾಡಬೇಕು, ದೇವರ ಪಾದಕ್ಕೆ ನಮಸ್ಕಾರ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ದೇವರಿಗೆ ಯಾವತ್ತೂ ತಲೆಬಾಗಿರಬೇಕು, ದೇವರ ದಾಸ ನಾನು ಅಂತ ತಿಳ್ಕೊಂಡಿರಬೇಕು, ಕಡೆಗೆ ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡಬೇಕಪ್ಪ, ಇದೇ ನವವಿಧವಾದ ಭಕ್ತಿ. ಈ ನವವಿಧವಾದ ಭಕ್ತಿ ಏನಿದೆ, ಇದನ್ನು ಮಾಡಿದರೆ ಇದಕ್ಕಿಂತ ದೊಡ್ಡದು ಕಲಿಯುವುದು ಇನ್ನೇನಿಲ್ಲಪ್ಪ ಅಂತ ಹೇಳಿಬಿಟ್ಟ. ಮತ್ತೆ ಹಲ್ಲು ಕಡಿದ ಹಿರಣ್ಯಕಶಿಪು, ಚಂಡಾಮರ್ಕರನ್ನ ಕೆಂಗಣ್ಣಿನಿಂದ ನೋಡಿದನಂತೆ, ಇದೇ ನೀವು ಕಲಿಸಿದ್ದು? ನಾನು ಗುರುಕುಲಕ್ಕೆ ನಿಮ್ಮನ್ನು ಇದಕ್ಕೆ ಕಳಿಸಿದ್ದು, ಮೊದಲನೇ ಬಾರಿ ಆದರೆ ಯಾರೋ ಇವನು ತಲೆ ಕೆಡಿಸ್ತಾ ಇರಬಹುದು ಅಂತ ಎಚ್ಚರಿಕೆಯ ಮಾತು ಕೊಟ್ಟೆ, ಆದರೆ ಈಗ ನೀವೇ ಈ ರೀತಿ ಇವನಿಗೆ ಕಲಿಸ್ತಾ ಇದ್ದೀರಲ್ವಾ ಅಂತ ಹೇಳಿದಾಗ ಷಂಡಾಮರ್ಕರು ಕೂಡಲೇ ಹೇಳಿದ್ರು, ನಮತ್ ಪ್ರಣೀತಂ ನ ಪರಪ್ರಣೀತಂ. ನೋಡು ರಾಜನ್, ನಾವು ಖಂಡಿತ ಇದನ್ನು ಹೇಳಿಕೊಟ್ಟದ್ದಲ್ಲ, ಬೇರೆಯವರು ಇವನಿಗೆ ಹೇಳಿಕೊಟ್ಟದ್ದಲ್ಲ, ಇವನು ಹುಟ್ಟಿದಾಗಿನಿಂದಲೇ ಇವನಿಗೆ ಇಂಥ ಬುದ್ಧಿ ಇದೆ, ಸ್ವಾಭಾವಿಕವಾಗಿ ಇಂಥ ಬುದ್ಧಿ ಇದೆ ವಿಷ್ಣುವಿನಲ್ಲಿ ಭಕ್ತಿ ಮಾಡುವಂತಹದ್ದು ಅಂತ ಹೇಳಿ ಅವ್ರು ಹೇಳಿದರು. ಇವನಾದರೂ ಹಿರಣ್ಯಕಶಿಪುವಾದರೂ ಗದರಿಸ್ತಾನೆ, ಯಾರು ನಿನಗೆ ಹೇಳಿಕೊಟ್ಟದ್ದು ಹೇಳು ಅಂತ. ಆದರೆ ಪ್ರಹ್ಲಾದ ಅದಕ್ಕೆ ಪ್ರತಿಯಾಗಿ ತಾನು ಏನೂ ಹೇಳಲಿಕ್ಕೆ ಹೋಗುವುದಿಲ್ಲ. ಇದನ್ನು ಕಂಡು ಹಿರಣ್ಯಕಶಿಪುವಿಗೆ ಸಿಟ್ಟು ಬಂತು, ಇವನನ್ನು ಬಿಡಬಾರದು, ಯಾಕಂತ ಹೇಳಿದ್ರೆ ಇದ್ಯಾರು ಹೇಳಿಕೊಟ್ಟು ಬಂದ ವಿದ್ಯೆ ಅಲ್ಲ ಇದು, ಮತ್ತೆ ಹುಟ್ಟಿದಾಗಿನಿಂದಲೇ ಬಂದ ಬುದ್ಧಿ, ನಮ್ಮಲ್ಲಿ ಉಂಟಲ್ವಾ ಹುಟ್ಟು ಬುದ್ಧಿ ಸುಟ್ಟರೂ ಹೋಗಲ್ಲ ಅಂತ, ಆ ರೀತಿ ಹುಟ್ಟಿನಿಂದ ಬಂದ ಬುದ್ಧಿ.
ಅದಕ್ಕಾಗಿ ಇವನನ್ನು ಬಿಡಬಾರದು. ಇದು ನಮ್ಮ ದೈತ್ಯವನದಲ್ಲಿ ಹುಟ್ಟಿದಂತಹ ಒಂದು ಕಂಟಕ ಅಂತ ಹೇಳಿದ್ರೆ ಮುಳ್ಳಿನ ಮರ. ಇದನ್ನ ಸಣ್ಣಲ್ಲೇ ಕಡದಾಕಿದ್ರೆ ಸುಲಭ, ದೊಡ್ಡದಾದ್ಮೇಲೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ವದ್ಯತಾ ಮಾಶ್ವಯಂ ವದ್ಯೋ ನಿಸ್ಸಾರಯದ ನಿರ್ವೃತ ಅಯಂ ಮೇ ಭ್ರಾತೃ ಶೋಚ್ಯೋ ಹಿತ್ವಾನ್ ಸ್ವಾನ್ ಸುಹೃದೇ ದಮಃ. ನನ್ನ ತಮ್ಮನನ್ನ ಕೊಂದಂತ ಹರಿಯ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ಇವನು. ಕೊಂದಾಕಿಬಿಡ್ರಿ ಇವನನ್ನ ಅಂತ ಹೇಳಿ ತಾನು ಆಜ್ಞೆಯನ್ನ ಮಾಡ್ತಾನೆ. ಯಾವ ರೀತಿಯಿಂದಲಾದ್ರೂ ಸರಿ, ಸರ್ವೈ ರೂಪಾಯೈ ಹಂತವ್ಯ, ಕೊಲ್ಲಲಿಕ್ಕೆ ಏನೇನು ಉಪಾಯಗಳಿದೆಯೋ ಎಲ್ಲಾ ಉಪಾಯದಿಂದಲೇ ಕೊಂದಾಕಿಬಿಡಿ. ನೋಡಿ, ಇದರಲ್ಲೇ ಗೊತ್ತಾಗತ್ತೆ ಒಂದು ಉಪಾಯದಿಂದ ಕೊಲ್ಲಿಕ್ಕೆ ಆಗುದಿಲ್ಲ ಅಂತ ಸಂಶಯ ಉಂಟು ಹಿರಣ್ಯಕಶಿಪುವಿಗೆ. ಯಾಕಂತ ಹೇಳಿದ್ರೆ ಸರ್ವೈಹಿ ಉಪಾಯೈ ಹಿಂದ ಯಾಕೆ ಹೇಳಿದ್ರೆ ಎಲ್ಲಾ ಉಪಾಯದಿಂದ ಕೊಂದ್ಬಿಡಿ. ಕೊಲ್ಲಿಕ್ಕೆ ಬರೀ ಗಲ್ಲಿ ಹಾಕಿದ್ರೆ ಸಾಕಾಗುದಿಲ್ವಾ, ನೀರಿಗೆ ಹಸಿದ್ರೆ ಸಾಕಾಗುದಿಲ್ವಾ, ಆದ್ರೆ ಎಲ್ಲಾ ಉಪಾಯ. ಯಾಕೆಂದ್ರೆ ಅವನ ಒಳಗಿನಿಂದ ಸಂಶಯ ಉಂಟು, ವಿಷ್ಣು ಭಕ್ತನನ್ನ ಕೊಲ್ಲಿಕ್ ಸಾಧ್ಯವಾಗತ್ತೋ ಇಲ್ವೋ ಅಂತ. ಅದಕ್ಕಾಗಿ ಇಷ್ಟು ಹೇಳ್ತಾನೆ. ರಾಕ್ಷಸರಿಗೆ ಬಹಳ ಖುಷಿಯಾಯ್ತು, ತಾವು ಇವನನ್ನ ತಗೊಂಡು ಹೋಗಿ ಕೊಲ್ಲಲಿಕ್ಕೆ ಬೇಕಾದ ಉಪಾಯಗಳನ್ನ ಪ್ರಾರಂಭ ಮಾಡಿದರು. ಮೊದಲು ಇವನನ್ನ ದಿಗ್ಗಜೈ ದಂತಶೂಕೇಂದ್ರೈ ಅಭಿಚಾರಾವಪಾತನೈ ಮಾಯಾಭಿಸನ್ನಿರೋಧೈಶ್ಚ ಗರದಾನೇರ ಭೋಜನೈ. ಆನೆಯಿಂದ ತುಳಿಸ್ಲಿಕ್ಕೆ ನೋಡಿದ್ರಂತೆ, ಆನೆಗಳೇ ಹುಚ್ಚಿಡಿದು ಹೋದವು. ಹಾವಿನಿಂದ ಕಚ್ಚಿಸ್ಲಿಕ್ಕೆ ನೋಡಿದ ಆನೆಗಳೇ, ಈ ಹಾವುಗಳೇ ತಾವು ಹೊರಟೋದು, ಕೊಚ್ಚಿಲಿಕ್ಕೆ ಬರಲೇ ಇಲ್ಲ. ಈ ರೀತಿ ಕಡೆಗೆ ವಿಷವನ್ನ ಪಾನ ಮಾಡಿಸಿದ್ದಂತೆ, ವಿಷವೂ ಕೂಡ ಏನೂ ಮಾಡಲಿಲ್ಲ. ವಿಷ್ಣು ಪುರಾಣ ಹೇಳುತ್ತದೆ ಇನ್ನೂ ಏನೇನು ಮಾಡಿದ, ದೊಡ್ಡ ಬೆಟ್ಟದಿಂದ ಕೆಳಗೆ ಹಾಕಿದ್ದಂತೆ. ಏನೇನು ಯಾವುದರಿಂದಲೂ ಇವನನ್ನು ಸಾಯಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಕಡೆಗೆ ಸಮುದ್ರದ ಅಡಿಯಲ್ಲಿ ಇವನನ್ನು ತಗೊಂಡೋಗಿ ಇಟ್ಟು ಅವನ ಮೇಲೆ ಎಲ್ಲ ಪರ್ವತಗಳನ್ನು ಇಟ್ಟು ಬಂದ್ರದ್ದು, ಮೇಲೆ ಬರಲೇಬಾರದು ಅಂತ. ಆದರೆ ಎಲ್ಲ ರಾಕ್ಷಸರು ಅರಮನೆಗೆ ಬರುವುದಕ್ಕಿಂತ ಮುಂಚೆ ಪ್ರಹ್ಲಾದ ಬಂದು ಕೂತಿದ್ದಂತೆ ಅರಮನೆಯಲ್ಲಿ. ಇದನ್ನೆಲ್ಲ ನೋಡಿ ಹಿರಣ್ಯಕಶಿಪುವಿಗೆ ಎಷ್ಟು ಆಶ್ಚರ್ಯ ಆಯಿತು ಅಂತ ಹೇಳಿದ್ರೆ, ಅಪ್ರಮೇಯಾನುಭಾವೋಯಂ ಅಕುತಶ್ಚಿತ್ ಭಯೋಮರಃ ನೂನಂ ಏತದ್ ವಿರೋಧೇನ ಮೃತ್ಯುರ್ಮೇ ಭವಿತಾ ನವ ಅಭಾ. ಎಂಥ ಶಕ್ತಿ ಈ 5 ವರ್ಷದ ಹುಡುಗನಿಗೆ! ನಾನು 1000 ವರ್ಷಗಳ ಕಾಲ ತಪಸ್ಸು ಮಾಡಿ ಏನೇನು ವರವನ್ನು ಪಡೆದ್ನೋ ಆ ಎಲ್ಲ ವರದ ಶಕ್ತಿಯನ್ನು ಈ ಹುಡುಗ ತೋರಿಸ್ತಾನಲ್ವ, ಏನು ತಪಸ್ಸು ಮಾಡಿದೆ, ಏನು ತಪಸ್ಸಿಲ್ಲ, ಏನಿಲ್ಲ, ಆದರೆ ಇವನನ್ನು ಯಾವ ಉಪಾಯದಿಂದಲೂ ಕೊಲ್ಲಿಕ್ಕಾಗ್ತಾ ಇಲ್ವಲ್ಲ, ಏನಿದು, ಯಾಕೆ ಈ ರೀತಿ ಆಗ್ತಾ ಇದೆ? ಒಳಗಿನಿಂದ ಒಂದು ಸಂಶಯ ಗಟ್ಟಿಯಾಗಿ ಬಂತಂತೆ ಹಿರಣ್ಯಕಶಿಪುವಿಗೆ. ನೂನಂ ಏತದ್ ವಿರೋಧೇನ ಮೃತ್ಯುರ್ಮೇ ಭವಿತಾನವ, ನಾನೇ ಒಬ್ಬನೇ ತಿಳ್ಕೊಂಡಿದ್ದೆ ಸಾವಿಲ್ಲದವ ಅಂತ. ಆದರೆ ನನ್ನ ಮಗ ಸಾವಿಲ್ಲದವನಾಗ್ತಾ ಇದ್ದಾನೆ, ಇದು ಹೇಗೆ ಸಾಧ್ಯ? ಇವನನ್ನು ವಿರೋಧ ಮಾಡಿ ನನಗೆ ಸಾವು ಬರಬಹುದು, ನಾನು ಸಾಯ್ತೇನೋ ಅಂತ ಹೇಳುವಂತಹ ಒಳಗಿನಿಂದ ಒಂದು ಪುಕ್ಕು ಶುರುವಾಯಿತಂತೆ ಅವನಿಗೆ. ವಿಷ್ಣು ಪುರಾಣ ಕೇಳ್ತದೆ, ವಿಷ್ಣು ಪುರಾಣದಲ್ಲಿ ಒಳ್ಳೆ ಮಾತಿದೆ. ಹಿರಣ್ಯಕಶಿಪುವಿಗೆ ಈ ಸಂಶಯ ಬಂದು ಕೇಳಬಿಟ್ಟನಂತೆ ಪ್ರಹ್ಲಾದನ ಹತ್ರ, ನಿನ್ನನ್ನು ನನಗೆ ಯಾಕೆ ಕೊಲ್ಲಿಕ್ಕೆ ಆಗ್ತಾ ಇಲ್ಲ ಅಂತ, ಯಾಕೆ ನಿನ್ನನ್ನು ನನಗೆ ಸಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಪ್ರಹ್ಲಾದ ಕೊಟ್ಟಂತಹ ಉತ್ತರ ಏನಿದೆ, ತುಂಬಾ ಸುಂದರವಾದ ಉತ್ತರ. ಇದು ಭಾಗವತದಲ್ಲಿ ಬರುವುದಿಲ್ಲ, ವಿಷ್ಣು ಪುರಾಣ ಹೇಳ್ತದೆ. ನೋಡಪ್ಪ, ನನಗೆ ಯಾವತ್ತೂ ಕೆಟ್ಟದಾಗುವುದಿಲ್ಲ, ಯಾಕಂದ್ರೆ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ ಅಂತ ಹೇಳ್ತಾನೆ. ಸುಂದರವಾದ ಮಾತು ಪ್ರಹ್ಲಾದ ಹೇಳು, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲಪ್ಪ, ಅದಕ್ಕೆ ನನಗೆ ಕೆಟ್ಟದಾಗುವುದಿಲ್ಲ ಅಂತ. ಇದು ಯಾವತ್ತೂ ನಾವು ಗಮನಿಸಬೇಕಾದ ಮಾತು. ನಮಗೆ ಕೆಟ್ಟದಾಗಲಿಕ್ಕೆ ಕಾರಣ ಏನು ಅಂದ್ರೆ, ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸುವುದು. ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಇದ್ರೆ ನಮಗೂ ಕೂಡ ಯಾವತ್ತೂ ಕೆಟ್ಟದಾಗುವುದಿಲ್ಲ. ತುಂಬಾ ಸುಂದರವಾದ ಮಾತು. ಹಿರಣ್ಯಕಶಿಪುವಿಗೆ ಏನು ಮಾಡಬೇಕು ಕಾಣಲಿಲ್ಲ. ಮತ್ತೆ ತಲೆ ಕೆಡಿಸ್ಕೊಂಡು ಕೂತಾಗ ಷಂಡಾಮರ್ಕರು ಬಂದರು. ಷಂಡಾಮರ್ಕರು ಬಂದೇ ಮತ್ತೆ ಬಂದು ಹೇಳ್ತಾರೆ, ರಾಜನ್ ಇನ್ನೊಂದು ಅವಕಾಶ ಕೊಡು ನೋಡೋಣ. ಯಾಕಂತ ಹೇಳಿದ್ರೆ, ಏನು ಕೆಲವು ಸಲ ಹುಡುಗಾಟಿಕೆಯಿಂದ ಮಕ್ಕಳು ಈ ರೀತಿ ಮಾಡುವುದುಂಟು, ಆ ರೀತಿ ಹುಡುಗಾಟಿಕೆಯಿಂದ ಇವನು ಮಾಡ್ತಾ ಇದ್ದಾನೆ ಅಂತ ಕಾಣಿಸ್ತದೆ, ನಾವು ಮತ್ತೆ ಹೋಗಿ ಇವನಿಗೆ ಹೇಳ್ಕೊಡ್ತೇವೆ, ಮತ್ತೆ ಸರಿಯಾಗಬಹುದು ನೋಡೋಣ ಅಂತ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಈಗ ಬಹಳ ಶ್ರದ್ಧಾಭಕ್ತಿಯಿಂದ ಅವನಿಗೆ ಮತ್ತೆ ಪಾಠವನ್ನು ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಪ್ರಹ್ಲಾದನಾದರೂ ಇವಾಗ ಏನು ಮಾಡಿದ ಅಂತ ಹೇಳಿದ್ರೆ, ಮೊದಲು ತಾನೊಬ್ಬನೇ ಭಕ್ತಿ ಮಾಡ್ತಾ ಇದ್ದ, ಈಗ ಇಡೀ ಆಶ್ರಮದ ಉಳಿದ ದೈತ್ಯ ಬಾಲಕರನ್ನು ಕೂಡ ತಾನು ಭಕ್ತಿಯಲ್ಲಿ ತೊಡಗಿಸ್ಲಿಕ್ಕೆ ಶುರು ಮಾಡಿದ. ಹೇಗಂತ ಹೇಳಿದ್ರೆ, ಷಂಡಾಮರ್ಕರು ಯಾವುದೋ ಕೆಲಸಕ್ಕೋಸ್ಕರ ಆಶ್ರಮದಿಂದ ಹೊರಗೆ ಹೋಗಿದ್ದಾಗ ಎಲ್ಲ ಹುಡುಗರನ್ನು ಕರೆದ್ನಂತೆ. ಕೇಳಿರಿ ಬಾಲಕರಿರ
ಆಡುವ ಆಟಗಳೆಲ್ಲ ಮಾಡದೇನಿ ಅಂತ ಬಹಳ ಸುಂದರವಾಗಿ ಅದೊಂದು ಪದ್ಯದಲ್ಲೇ ಹೇಳ್ತಾರೆ. ಎಲ್ಲರನ್ನ ಕರೆದ್ನಂತೆ, ಹುಡುಗರನ್ನ ಕರೆದು ಹೇಳ್ತಾನೆ, ಹಂತಾರ್ಭಕ ಮೇ ಶೃಣುತ ವಚೋವ ಸರ್ವತ ಶಿವಂ. ಹೇ ನನ್ನ ಫ್ರೆಂಡ್ಸ್, ಗೆಳೆಯರೇ, ನನ್ನ ಮಾತನ್ನ ಕೇಳಿ, ಸುಮ್ಮನೆ ಆಟವಾಡಿ ನೀವು ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕಂತ ಹೇಳಿದ್ರೆ, ನ ಪುರಾ ವಿವಶಂ ಬಾಲ ಆತ್ಮನೋರ್ಥೆ ಪ್ರಿಯೇಷಿಣ. ಹಿಂದೆ ಯಾರ್ಯಾರು ದೇವರನ್ನು ಸೇರಿದ್ದಾರೆ ಅವರು ಕಾಲವನ್ನು ವ್ಯರ್ಥ ಮಾಡಲಿಲ್ಲ. ಏ, ನಮ್ಮ ಗುರುಗಳು ಹೇಳೇ ಇಲ್ಲ, ನಮ್ಮ ಗುರುಗಳು ಹೇಳಿದ್ದು ಆಟ ಆಡ್ರಿ ಅಂತ, ನೀನೇನು ಹೇಳ್ತಾ ಇದೆಯಾ, ಏನೋ ದೇವರು ಪೂಜೆ ಮಾಡಿ ಹಾಗೆ ಅಂತ ಹೇಳಿದ್ರೆ, ಗುರುಪ್ತಮಪಿನ ಗ್ರಾಹ್ಯಂ ಯದನರ್ಥೇರ್ಥ ಕಲ್ಪನಂ. ಒಂದೊಮ್ಮೆ ಗುರುಗಳು ದೊಡ್ಡವರು ಕೂಡ ನಮ್ಮನ್ನ ತಪ್ಪು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಆ ಗುರುಗಳ ಮಾತು ಕೂಡ ಕೇಳಬಾರದು ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಗುರುಗಳು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ತಾವು ಕಣ್ಣಿರುವವರಾಗಬೇಕು, ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗುವವರಾಗಬೇಕು. ಅದಿಲ್ಲದೆ ಗುರುಗಳಿಗೆ ಕಣ್ಣಿಲ್ಲದೆ ಇದ್ರೆ, ಅಂದ್ರೆ ಅವರಿಗೆ ಸರಿ ಗೊತ್ತಿಲ್ಲದೆ ತಪ್ಪು 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 ತಿಳ್ಕೊಂಡಿದ್ರೆ, ಅವ್ರ ಹಿಂದೆ ನಾವು ಓದು ಅಂತ ಹೇಳಿದ್ರೆ, ನಾವು ಗುಂಡಿಗೆ ಬೀಳುವವರೇ. ಯದುಕ್ತ್ಯಾನ ಪ್ರಬುದ್ಧೇತ ಸುಪ್ತ ಸ್ವಜ್ಞಾನ ನಿದ್ರಯ ನ ಶಬ್ದದ್ಯಾನ್ ಮತಂ ತಸ್ಯ ಯಥಾಂದೋ ಖ್ಯಂಧನಾಯಕ. ಯಾರು ತಾನೇ ನಿದ್ರೆಯಿಂದ ಎದ್ದಿಲ್ಲ, ಅವನ ಬಾಳ ಹಿಡ್ಕೊಂಡು ನಾವು ಮುಂದೆ ಹೋಗ್ತೇವೆ ಅಂತ ಹೇಳಿದ್ರೆ, ಹೇಗಾದೀತು? ಕುರುಡನ ಹಿಂದೆ ಹೊರಟ ಕುರುಡರ ಸೈನ್ಯದ ಹಾಗೆ ಆಯಿತು, ಎಲ್ಲರೂ ಹೋಗಿ ಗುಂಡಿಗೆ ಬೀಳುದೆ. ಅದಕ್ಕಾಗಿ ಯಾವತ್ತು ನೋಡಿ ಷಂಡಾಮರ್ಕರು ಏನ್ ಹೇಳ್ತಾ ಇದ್ದಾರೆ ಇದನ್ನು ಕೇಳಬೇಡಿ. ಯಾಕಂತ ಹೇಳಿದ್ರೆ, ಅವರು ನಮ್ಮ ಉದ್ಧಾರದ ಮಾತನ್ನ ಹೇಳ್ತಾ ಇಲ್ಲ. ಅವ್ರು ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿಷ್ಣು ನಮ್ಮ ಶತ್ರು, ಹಿರಣ್ಯಕಶಿಪವೇ ನಮಗ್ ಮುಖ್ಯನಾದವ, ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಇದು ಸರಿಯಾದದ್ದಲ್ಲ. ಯಾಕಂದ್ರೆ, ಕ ಶತ್ರು ಕೌದಾಸೀನ ಕಿಂ ಮಿತ್ರಂ ಚೇಹ ಆತ್ಮನಃ ಭವತ್ಸ್ವಪಿ ನಯೇ ಕಿಂ ಸ್ಯಾತ್ ದೈವಂ ಸಂಪದ್ ವಿಪದ್ವಯಂ ವಿಪತ್ ಪದಂ. ಎಷ್ಟು ಚಂದ ಹೇಳ್ತಾನೆ ಅಂದ್ರೆ, ಯಾರು ಶತ್ರುಗಳು, ಯಾರು ಮಿತ್ರರು ನಮಗೆ? ಇದು ಎಷ್ಟು ಸತ್ಯವಾದ ಮಾತು ಅಂದ್ರೆ, ಈ ಜನ್ಮದಲ್ಲಿ ಯಾರು ಮಿತ್ರರಾಗಿರ್ತಾರೋ ಮುಂದಿನ ಜನ್ಮದಲ್ಲಿ ಅವರೇ ಶತ್ರುಗಳಾಗಿರ್ಬಹುದು. ಈ ಜನ್ಮದಲ್ಲಿ ಯಾರು ನಮ್ಮ ಮಿತ್ರರಾಗಿದ್ದಾರೋ ಶತ್ರುಗಳಾಗಿದ್ದಾರೋ ಅವರೇ ಮುಂದಿನ ಜನ್ಮದಲ್ಲಿ ನಮ್ಮ ಮಿತ್ರರಾಗಬಹುದು. ಕೆಲವು ಸಲ ಹೇಳುವುದುಂಟು ಅಮ್ಮಂದಿರು, ಗೋಧಿ ಜನ್ಮದಲ್ಲಿ ನನ್ನ ಶತ್ರುವಾಗಿತ್ತ ಅಂತಿದ್ದು, ಇವತ್ತು ಮಗನಾಗಿ ಹುಟ್ಬಿಟ್ಟಿದೆ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಇದೆಲ್ಲ ಅಸಂಭಾವಿತ, ಏನೆಲ್ಲ ಆಗುವಂತಹದ್ದೇ, ಯಾವುದು ಅದು ಬೇಡ. ಈಗ ನಮ್ಮ ಶತ್ರುವಾಗಿದ್ದವರು ಮುಂದೆ ಯಾವುದೋ ವರ್ಷದಲ್ಲಿ ನಮ್ಮ ಮಿತ್ರರಾಗಬಹುದು. ನಾವು ನೋಡುದುಂಟು, ಏನ್ರಿ ಒಬ್ಬೊಬ್ರು ಮುಖಾಮುಖ ನೋಡ್ಕೊಳ್ತಾ ಇರಲಿಲ್ಲ, ಇವತ್ತಿಬ್ರು ಬಾರಿ, ಅವರನ್ನು ಇವರಿಗೆ ಇವ್ರಿಗವರಿಗೆ ಬಾರಿ. ಇದೆಲ್ಲ ಶತ್ರು ಮಿತ್ರ ಅನ್ನುವಂತಹದ್ದು ಯಾವತ್ತು ಶಾಶ್ವತವಾಗಿರುವಂತಹದ್ದಲ್ಲ. ಭವತ್ಸ್ವಪಿ ನಯೇ ಕಿಂ ಸ್ಯಾತ್, ಈ ಎಲ್ಲ ಶತ್ರುತ್ವ ಮಿತ್ರತ್ವ ಇಟ್ಕೊಂಡು ಏನ್ ಮಾಡೋಣ? ಯಾಕಂದ್ರೆ ಯಾರೂ ನಮಗೆ ಒಳ್ಳೇದು ಮಾಡುವವರಲ್ಲ, ಯಾರೂ ನಮಗೆ ಕೆಟ್ಟದ್ದು ಮಾಡುವವರಲ್ಲ. ಮತ್ತೆ ಒಳ್ಳೆಯದು ಕೆಟ್ಟುವುದು ಮಾಡುವುದು ಯಾರು ಅಂತ ಹೇಳಿದ್ರೆ, ದೈವ, ಭಗವಂತನ ಇಚ್ಛೆ, ನಮ್ಮ ಅದೃಷ್ಟ. ಇವ್ರು ಯಾರು ಮಾಡುವವರಲ್ಲ. ಹಾಗಿರ್ಬೇಕಾದ್ರೆ ಇವನು ಶತ್ರು, ಇವನು ನನಗೆ ಕೆಟ್ಟದ್ದು ಮಾಡಿದವ ಅಂತ ಯಾರಿಗೆ ಕೈ ಮಾಡಿ ತೋರಿಸುದು? ಇವನು ಒಳ್ಳೇದು ಮಾಡಿದವ ಅಂತ ಯಾರಿಗೆ ಕೈ ಮಾಡಿ ತೋರಿಸುದು? ಅದಕ್ಕೆ ಈ ಶತ್ರು ಮಿತ್ರ ಇದನ್ನೆಲ್ಲ ಬಿಟ್ಟುಬಿಡಿ, ಮತ್ತೆ ಭಗವಂತನ ಉಪಾಸನೆ ಮಾಡ್ರಿ. ಅಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ, ದೇವರು ಇವರು ಎಲ್ಲ ರಿಟೈರ್ಡ್ ಆದ್ಮೇಲೆ, ಈಗೆಲ್ಲ ಅಲ್ಲ, ಸಣ್ಣಲ್ಲೆಲ್ಲ ಸಣ್ಣಲ್ಲಿ ಆಟ ಆಡಬೇಕು ಅಂತ ಹೇಳಿದ್ದಾರೆ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಕಾ. ನೋಡಿ ಮಕ್ಕಳೇ, ಸಣ್ಣಲ್ಲಿದ್ದಾಗ ಮಾಡಿದ್ದೇ ಬಂತು, ಕೈಕಾಲು ಗಟ್ಟಿ ಇದ್ದಾಗ ಮಾಡಿದ್ದೇ ಬಂತು, ಎಲ್ಲವನ್ನ ಮತ್ತೆ ಮಾಡ್ತೇನೆ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ನೋಡಿ, ಯಾವುದೇ ಒಂದು ಧರ್ಮಾಚರಣೆಗೆ ಬಹಳ ಮುಖ್ಯವಾಗಿ ದೇವರು ಕೊಟ್ಟ ಸಮಯ ಯಾವುದು ಅಂತ ಹೇಳಿದ್ರೆ ಈ ಯೌವನ ಮಾತ್ರ. ಬಾಲ್ಯದಲ್ಲಿ ಶಕ್ತಿ ಇರ್ತದೆ, ಆದರೆ ಬುದ್ಧಿ ಇರೋಲ್ಲ. ವೃದ್ಧಾಪ್ಯದಲ್ಲಿ ಬುದ್ಧಿ ಇರ್ತದೆ, ಆದರೆ ಕೈಕಾಲು ಗಟ್ಟಿ ಇರೋಲ್ಲ. ಯೌವನದಲ್ಲಿ ಬುದ್ಧಿಯೂ ಇರ್ತದೆ, ಶಕ್ತಿಯೂ ಇರ್ತದೆ, ಆದರೆ ಮಾಡಬೇಕು ಅಂತ ಮನಸ್ಸಿರೋಲ್ಲ. ಹೀಗಾಗಿ ಇಡೀ ಜನ್ಮವೇ ವ್ಯರ್ಥವಾಗಿ ಹೋಗ್ತದೆ. ಅದಕ್ಕಾಗಿ ನೀವು ಕಳ್ಕೊಳ್ಬೇಡ್ರಿ ಜೀವನವನ್ನ. ಈಗಲಿಂದಲೇ ನಾವು ದೇವರ ಈ ಕೆಲಸವನ್ನ ಮಾಡ್ಬೇಕು. ಯಾಕಂದ್ರೆ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಂ ಅರ್ಥವತು. ಮನುಷ್ಯ ಜನ್ಮ ಬರುವುದೇ ಬಹಳ ಕಷ್ಟದಿಂದ. ನರ ಜನ್ಮ ಬರುವುದೇ ಕಷ್ಟ, ಅರಿತು ನೋಡಲು ವಿಪ್ರತ್ವವು ಶ್ರೇಷ್ಠ, ಮರಳಿ ಬರುವುದೇ ದುರ್ಘಟ್ಟ. ಹೇಳ್ತಾರೆ, ನರ ಜನ್ಮ ಬರುವುದೇ ಶ್ರೇಷ್ಠ. ಹಾಗಿರ್ಬೇಕಾದ್ರೆ ಇಂಥ ಮನುಷ್ಯ ಜನ್ಮವನ್ನ ಪಡೆದು ಕೂಡ, ಪಡೆದು ಕೂಡಲೇ ಇಲ್ಲಿ 100 ವರ್ಷ ಗ್ಯಾರಂಟಿ ಅಂತನೋ, ತದಪಿ ಅಧ್ರುವಂ. ಪಡೆದದ್ದು ಕೂಡ ಗಾಳಿಪಟದ ಹಾಗೆ, ಯಾವಾಗ ತುಂಡಾಗ್ತದೋ ಗೊತ್ತಾಗಲ್ಲ,
ಜೇಬಲ್ಲಿರುವ ದುಡ್ಡಿನ ಹಾಗೆ ಯಾವಾಗ ಖರ್ಚಾಗ್ತದೋ ಗೊತ್ತಿಲ್ಲ. ಈ ರೀತಿ ಅಧ್ರುವವಾದ ದೇಹವನ್ನ ಪಡೆದು ಅಂದ್ರೆ ಇವತ್ತು ಬದುಕಿರುವ ನಾಳೆ ಏನಾಗ್ತಾನೆ ಗೊತ್ತಿಲ್ಲ. ನಮ್ಮಲ್ಲಿ ಹೇಳುದುಂಟಲ್ವ, ಸ್ವಾಮಿ ನಿನ್ನೆ ಮಾತಾಡ್ಕೊಂಡ್ ಬಂದಿದ್ದೇನೆ ಇವತ್ ಬೆಳಗ್ಗೆ ಹೋದ್ರು ಅಂತ ಹೇಳ್ತಾ ಇದ್ದೀರಲ್ಲ ನೀವು, ಹೇಗೆ ನಂಬುದು? ಆದ್ರೆ ಸತ್ಯವೇ ಅದು. ಈ ಜೀವನ ಅನ್ನುವುದು ಅಧ್ರುವವಾಗಿದೆ, ಅದಕ್ಕೆ ನಾಳೆ ಮಾಡುವ ಕೆಲಸ ಇಂದೇ ಮಾಡು. ಯಾವುದು ಒಳ್ಳೆ ಕೆಲಸ ಇದೆ ಅದ ನಾಳೆಗೆ ಅಂತ ದುಡ್ಬೇಡ, ಇವತ್ತೇ ಮಾಡಿಬಿಡು. ಕರ್ಣ ಮಾಡಿದಾಗೆ ಕರ್ಣನ ಹತ್ರ ಒಬ್ಬ ಬ್ರಾಹ್ಮಣ ದಾನ ಬೇಡ್ಲಿಕ್ಕೆ ಬಂದಂತೆ, ಎಣ್ಣೆ ಹಂಚಿಕೊಳ್ತಾ ಇದ್ದಂತೆ. ಅವನ ಕೈಲಿ ಈ ಎಡಗೈಲಿ ಒಂದು ಎಣ್ಣೆಯ ಥಾಲಿ ಇತ್ತಂತೆ ಬಂಗಾರದ್ದು, ತೆಗೆದು ಎಡಗೈಲೇ ಕೊಟ್ಟಂತೆ ಬ್ರಾಹ್ಮಣನಿಗೆ. ಬ್ರಾಹ್ಮಣ, ಅಯ್ಯೋ ಎಡಗೈಲಿ ಕೊಡ್ತಾ ಇದ್ದೇಲ್ವಾ, ಈಗ ಎಣ್ಣೆ ಹಚ್ಕೊಂಡು ಕೊಡ್ತಾ ಇದ್ದೇವಲ್ವಾ, ಈಗ ಮಾಡಬಾರ್ದು ದಾನಗಿನ ಏನು ಮಾಡಬಾರ್ದು ಅಂದ್ರೆ, ಹೌದು ನಾನು ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಬಲಗೈಲಿ ಕೊಡಬೇಕಾದ್ರೆ ನನ್ನ ಮನಸ್ಸು ಏನಾಗಿರುತ್ತೆ ಯಾರಿಗೊತ್ತು, ಈಗ ಕೊಡಬೇಕು ಅಂತಿದೆ, ಆಮೇಲೆ ಒಂದು ನಿಮಿಷ ಆದ ಕೂಡಲೇ ಬೇಡ ಮತ್ತೆ ನೋಡೋಣ, ಈ ರೀತಿ ಕಾಣಬಹುದು. ಅದಕ್ಕೋಸ್ಕರ ಯಾವಾಗ ದೇವ್ರ ಬುದ್ಧಿ ಕೊಟ್ಟ ಅವಾಗ ಮಾಡ್ಬಿಡು. ನಾಳೆ ಕತೆ ಏನೋ ಯಾರಿಗೆ ಗೊತ್ತುಂಟು, ಅಥವಾ ಮುಂದೆ ಏನಾಗುತ್ತೆ ಯಾರಿಗೆ ಗೊತ್ತುಂಟು, ಯಾವ ರೀತಿ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ನೋಡಿ, ಸಣ್ಣಲ್ಲೇ ದೇವರ ಧರ್ಮವನ್ನು ಮಾಡ್ಕೊಂಡು ಬರಬೇಕು. ಇನ್ನೊಂದೇನಂದ್ರೆ, ಈ ಪ್ರಹ್ಲಾದ ಹೇಳಿದ ಮಾತು ಬಹಳ ಸತ್ಯ. ಯಾವಾಗ ನಾವು ಸಣ್ಣಲ್ಲಿಂದ ನಾವು ಎಲ್ಲ ಈ ದೇವರಿಗೆ ಬೇಕಾದ ಪೂಜೆ ಪುನಸ್ಕಾರ ವ್ರತ ಆಚರಣೆಗಳನ್ನು ಮಾಡ್ಕೊಂಡು ಬರ್ತೇವೆ, ಆಗ ದೇಹ ಅದಕ್ಕೆ ಒಗ್ಗಿಕೊಳ್ತದೆ. ಅದೇ ನಾನು ವಯಸ್ಸಾದ್ಮೇಲೆ ಮಾಡ್ಲಿಕ್ಕೆ ಶುರು ಮಾಡ್ತೇನೆ ಅಂದ್ರೆ ದೇಹ ಕೇಳುವುದಿಲ್ಲ, ಅದಕ್ಕೆ ಅಭ್ಯಾಸ ಇಲ್ಲ. ಆದ್ರೆ ಅಭ್ಯಾಸ ಮಾಡಿಸ್ತೇನೆ ಅಂದ್ರೆ ಆಮೇಲೆ ಆಗೋಲ್ಲ. ಯಾವ ರೀತಿ ಬಿದಿರು, ಬಿದಿರನ್ನ ಸಣ್ಣಲ್ಲಿ ಬಗ್ಗಿಸ್ಬೋದೇ ಹೊರತು ದಡದಾದ್ಮೇಲೆ ಬಗ್ಗಿಸ್ಲಿಕ್ಕೆ ಆಗೋಲ್ಲ, ಬಗ್ಗಿಸ್ಲಿಕ್ಕೆ ಹೋದ್ರೆ ತುಂಡಾಗೋಗುತ್ತೆ. ಅದಕ್ಕೆ ಸಣ್ಣಲ್ಲಿಂದಲೇ ಕಲಿಸಬೇಕು, ಸಣ್ಣಲಿಂದಲೇ ಮಾಡಬೇಕು ಅಂತ ಹೇಳ್ತಾನೆ. ಹೌದಯ್ಯ, ದೇವರು ದೇವರು ಅಂತ ಕೂತ್ರೆ ನಮಗೆ ಹೊಟ್ಟೆ ತುಂಬುದು ಬೇಡವಾ, ಜೀವನ ನಡೆಯುವುದು ಬೇಡವಾ, ಹೇಗೆ ನಡೆಯುತ್ತೆ? ಎಷ್ಟು ಚಂದವಾದ ಮಾತು ಹೇಳ್ತಾನೆ ಪ್ರಹ್ಲಾದ ಅಂದ್ರೆ, ಸುಖಮೈಂದ್ರಿಯ ಕಂ ದೈತ್ಯಾಹ ದೇಹ ಯೋಗೇನ ಯೋಗಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಮಯತ್ನತಃ. ನಿಮಗೆ ಇಲ್ಲಿಯ ಸುಖ ಭೋಗಗಳು ದುಡ್ಡು ಕಾಸಿದೆಯಲ್ವಾ, ಅದು ನಿಮ್ಮ ಕಷ್ಟದಿಂದ ಸಿಗುವುದಲ್ಲ, ಮತ್ತೆ ನಿಮ್ಮ ಅದೃಷ್ಟದಿಂದ ಸಿಗುವುದು ಅಂತ ಹೇಳ್ತಾನೆ. ನಿಮ್ಮ ಹಣೆಯಲ್ಲಿ ಬರೆದಿದೆಯಾ, ಸುಮ್ಮನೆ ಕೂತಿದ್ರು ನಿಮ್ಮ ಹತ್ರ ದುಡ್ಡು ಬಂದು ಬೀಳ್ತದೆ. ಕೆಲವರು ನೋಡಿರ್ಬೋದು ನೀವು, ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ. ಅವ್ರಿಗೆ ಏನೇ ಮಾಡಲಿ ಅವ್ರಿಗೆ ಲಾಭವೇ, ಹೋದಲ್ಲೆಲ್ಲ ಲಾಭವೇ. ಕಾರಣ ಏನಂದ್ರೆ ಹಣೆ ಬರ ಚೆನ್ನಾಗಿದೆ ಅವರದ್ದು. ಇನ್ನು ಕೆಲವರು ಇದ್ದಾರೆ, ಕಷ್ಟಪಡ್ತಾರೆ, ಆದರೆ ಕೈ ಹಾಕಿದ್ದೆಲ್ಲ ಲಾಸೆ, ಮುಟ್ಟಿದೆಲ್ಲ ಕಬ್ಬಿಣವೇ, ಏನ್ ಮಾಡಿದ್ರು ಕಷ್ಟ, ಯಾಕಂದ್ರೆ ಹಣೆ ಬರ ಚೆನ್ನಾಗಿಲ್ಲ ಅವ್ರದ್ದು. ವಾಸ್ತವಿಕವಾಗಿ ಕಷ್ಟಪಟ್ಟು ಇಲ್ಲಿ ದುಡ್ಡು ಸಂಪಾದನೆ ಮಾಡುವುದಾ ಅಲ್ಲ, ಮತ್ತೆ ಅದೃಷ್ಟದಿಂದ ದುಡ್ಡು ಸಂಪಾದನೆ ಮಾಡುವುದು, ಇಲ್ಲಿ ಕಷ್ಟಪಡಬೇಕಾಗಿಲ್ಲ ಅದಕ್ಕೆ. ಆದರೆ ಭಗವಂತನ ವಿಷಯದಲ್ಲಿ ಆ ರೀತಿಯಲ್ಲ, ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತಾನೆ. ಯಥಾ ದುಃಖಂ ಅಯತ್ನತಃ ಅಂತ, ಯಾರಾದರೂ ದುಃಖ ಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದುಂಟ, ದುಃಖ ಬೇಕು ಅಂತ ಪ್ರಯತ್ನ ಪಟ್ಟದ್ದುಂಟ, ಆದರೆ ದುಃಖ ನಮ್ಮನ್ನು ಬಿಟ್ಟಿದ್ದುಂಟ? ಬಯಸದೇ ಇದ್ರೂ ಯಾವ ರೀತಿ ದುಃಖ ಬರ್ತದೋ ಅದೇ ರೀತಿ ಬಯಸದೇ ಇದ್ರೂ ಸುಖ ಬಂದೇ ಬರ್ತದೆ. ಯಾಕಂದ್ರೆ ಸುಖ ದುಃಖ ಎರಡು ಒಂದಕ್ಕೊಂದು ಗಂಟದು. ದುಃಖಸ್ಯಾನಂತರಂ ಸುಖಂ, ಸುಖಸ್ಯಾನಂತರಂ ದುಃಖಂ, ಚಕ್ರವತ್ ಪರಿವರ್ತಂತೆ. ಇದೊಂದು ಚಕ್ರ ಇದ್ದ ಹಾಗೆ, ಮೊದಲು ದುಃಖ ಆಮೇಲೆ ಸುಖ, ಸುಖ ಮತ್ತೆ ದುಃಖ. ನೋಡಿ, ಮೊದಲು ಹಸಿವಾಗಬೇಕು, ಹಸಿವಿನ ದುಃಖ ಆದಾಗಲೇ ಊಟದ ಆನಂದ ಆಗುವುದು. ಊಟದ ಸುಖ ಯಾವಾಗ ಸಿಗತ್ತೆ ಅಂದ್ರೆ ಮೊದಲು ಹಸಿವಿನ ದುಃಖ ಆಗಬೇಕು. ಹಸಿವಿನ ದುಃಖ ಇಲ್ಲ, ಹೊಟ್ಟೆ ತುಂಬಿಕೊಂಡೇ ಇದೆ. ಕೆಲವು ಸಲ ಆಗ್ತದೆ ಒಂದರದ ಹೊಟ್ಟೆ ಉಬ್ಬರಿಸುವುದು ಅಂತ, ಅವಾಗ ಏನು ಬೇಡ ಅಂತ ಕಾಣಿಸ್ತದೆ. ಬನ್ನಿ ಊಟ ಕೂತ್ಕೊಳ್ಳಿ, ಪಂಚಭಕ್ಷ ಪರಮಾನ ಮಾಡಿದ್ದೇನೆ, ನನಗೆ ಬೇಡ ಸ್ವಾಮಿ ಅಂದ್ರೆ. ನೋಡಿ, ಹಸಿವಿನ ದುಃಖ ಇಲ್ಲ, ಅದಕ್ಕಾಗಿ ತಿನ್ನಬೇಕು ಅನ್ನುವ, ತಿಂದ್ರೆ ಸುಖ ಇಲ್ಲ, ದುಃಖ ಆಗಬೇಕು ನಂತರವೇ ಸುಖ. ಯಾವತ್ತು ಬೆಳಕು ಯಾವಾಗ ಖುಷಿ ಆಗತ್ತೆ ಅಂದ್ರೆ ಕತ್ತಲೆ ಇದ್ದಾಗ. ಈ ರೀತಿ ಸುಖ ದುಃಖ ಒಂದಕ್ಕೊಂದಕ್ಕೆ ಗಂಟು ಬಿದ್ದಿರುವಂತಹದ್ದು. ಸುಖ ನಾವು ಬೇಡ ಅಂತ ಹೇಳಿದ್ರು ಬಂದೇ ಬರ್ತದೆ, ಅದೇ ರೀತಿ ದುಃಖ ಬೇಡ ಅಂತ ಹೇಳಿದ್ರು ಬರ್ತದೆ, ಹಾಗೆ ಸುಖ ನಾವು ಬೇಡ ಅಂತ ಹೇಳಿದ್ರು ಬಂದೇ ಬರ್ತದೆ. ಅದಕ್ಕಾಗಿ ಕಷ್ಟಪಡಬೇಕಾಗಿಲ್ಲ. ಆದರೆ ದೇವರ ಅನುಗ್ರಹ ಆಗಲ್ಲ, ತತ್ ಪ್ರಯಾಸೋ ನ ಕರ್ತವ್ಯೋ ಆಯಾಸಾಯುರ್ವ್ಯಯ ಪರಂ ನ ತಥಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ಆದರೆ ಭಗವಂತನ ಅನುಗ್ರಹ ತನ್ನಷ್ಟಕ್ಕೆ ಆಗುವುದಲ್ಲ, ಮತ್ತೆ ಪ್ರಯತ್ನ ಪಟ್ಟರೆ ಮಾತ್ರ ಆಗುವುದು. ಪ್ರಯತ್ನ ಪಡೆದೆ ಸುಮ್ಮನೆ ಕೂತ್ಕೊಂಡು ದೇವರ ಅನುಗ್ರಹ ಮಾಡಲಿ, ದೇವರ ಅನುಗ್ರಹ ಮಾಡಲಿ, ದೇವ್ರು ಯಾಕೆ ನನಗೆ ಅನುಗ್ರಹ ಮಾಡುವುದಿಲ್ಲ, ದೇವ್ರು ಯಾಕೆ ಅನುಗ್ರಹ ಮಾಡುವುದಿಲ್ಲ, ನೀನೇನು ದೇವರಿಗೆ ಮಾಡಿದ್ಯಾ? ಮಾಡಿದ್ದೇನಿಲ್ಲ, ಮತ್ತೆ ಬೆಳಗ್ಗೆ ಒಂದು ದೀಪ ಇಟ್ಟದಷ್ಟೇ. ಈ ಒಂದು ದೀಪ ಇಟ್ಕೊಂಡ್ಲೇ ದೇವರ ಅನುಗ್ರಹ ಮಾಡಿಬಿಡ್ಬೇಕು, ಬೇಕಾಗಿದ್ದೆಲ್ಲ ಕೊಟ್ಟು ಬಿಡಬೇಕು. ಏನು ನೀನು ಕಷ್ಟಪಟ್ಟಿದ್ಯಾ ದೇವರಿಗೋಸ್ಕರ? ದೇವರಿಗಾಗಿ ನೀನು ಪ್ರಯಾಸವನ್ನ ಪಟ್ಟಾಗ ದೇವರ ಅನುಗ್ರಹ ಆಗ್ತದೆ.
ಆಯ್ತು ಮಾಡೋಣ, ಯಾವಾಗ ಇನ್ನು ಇದೆಯಲ್ವಾ, 100 ವರ್ಷ ಆಯುಷ್ಯ ಇದೆಯಲ್ವಾ, ಯಾಕೆ ಈಗಲೇ ಕಷ್ಟ ಪಡಬೇಕು ಅಂದ್ರೆ. ಎಷ್ಟು ಚಂದ ಪ್ರಹ್ಲಾದ ಹೇಳ್ತಾನೆ ಅಂದ್ರೆ, 100 ವರ್ಷ ಆಯುಷ್ಯ ಅಂತ ಹೇಳುವುದು ಕೇವಲ ಹೆಸರಿಗೆ ಮಾತ್ರ. ಈ ಆಯುಷ್ಯ ಹಾಗೆ ಹೊರಟೋಗ್ತದೆ ಗೊತ್ತುಂಟ. ಮನುಷ್ಯ 500 ವರ್ಷ ಆಯುಷ್ಯದಲ್ಲಿ 50 ವರ್ಷ ನಿದ್ರೆಯಲ್ಲಿ ಕಳೀತಾನಂತೆ. 50 ವರ್ಷ ನಿದ್ರೆಯಲ್ಲಿ ಕಳೀತೇವ, ಮತ್ತೆ ರಾತ್ರಿ ನಿದ್ರೆಯಲ್ಲಿ ಕಳೆಯುತ್ತಾನೆ. ಒಂದು ದಿನಕ್ಕೆ 24 ಗಂಟೆ, ಅದರಲ್ಲಿ ರಾತ್ರಿ ನಿದ್ರೆಯಲ್ಲಿ ಕಳೆಯುತ್ತಾನೆ. ನೀವು ಹೇಳ್ಬೋದು, ಅಲ್ರಿ ನಾವೇನು 12 ಗಂಟೆ ನಿದ್ರೆ ಮಾಡ್ತೇವ, ನಾವು ಮಾಡುವುದು 7 ಗಂಟೆಯೋ 6 ಗಂಟೆಯೋ ನಿದ್ರೆ. ಹಾಗಿರ್ಬೇಕಾದ್ರೆ ರಾತ್ರಿ 50 ವರ್ಷ ಹೇಗೆ ರಾತ್ರಿಯಲ್ಲಿ ಕಳೆದ್ವಿ ಅಂದ್ರೆ, ಹೌದು ನಾವು ಕೆಲವು ಸಲ ಆ ರೀತಿ ಇರ್ಬೋದು, 6-7 ಗಂಟೆ ನಿದ್ರೆ ಮಾಡಿರ್ಬೋದು. ಆದ್ರೆ ಮಕ್ಕಳಾಗಿದ್ದಾಗ, ಶಿಶುವಾಗಿದ್ದಾಗ 24 ಗಂಟೆ ನಿದ್ರೆ ಮಾಡ್ತಾ ಇದ್ದದ್ದು ತಾನೆ, 12 ಗಂಟೆ ಅಲ್ಲ 24 ಗಂಟೆ ನಿದ್ರೆ. ಆಮೇಲೆ ವೃದ್ಧಾಪ್ಯ ಆದ್ಮೇಲೆ 80 ದಾಟಿದ ಮೇಲೆ ಯಾವತ್ತ ಹಾಸಿಗೆ ಮಲ್ಕೊಂಡೇ ಇರೋದು. ಈ ರೀತಿ ಲೆಕ್ಕಾಚಾರ ಮಾಡಿದ್ರೆ 150 ವರ್ಷಕ್ಕಿಂತ ಹೆಚ್ಚೇ ನಿದ್ರೆ ಮಾಡ್ತೇವೋ ಏನು, ಉಳಿದದ್ದು 50 ವರ್ಷ. 50 ವರ್ಷದಲ್ಲಿ 20 ವರ್ಷ ಬಾಲ್ಯ ಅಂತ ಹೊರಟೋಯ್ತು. ಅಯ್ಯೋ ಇನ್ನು ಹುಡುಗ ಹುಡುಗರು, ಈಗ ಮಾಡುದಾ, ಈಗ ಮಾಡುದಾ, ಆ ಪೂಜೆ ಪುನಸ್ಕಾರ ಉಪವಾಸ ಈಗ ಮಾಡುದಾ, ಬೇಡ ಬೇಡ, 20 ವರ್ಷ ಬಾಲ್ಯ ಅಂತ ಹೋಯ್ತು. ಇನ್ನು 20 ವರ್ಷ ವೃದ್ಧಾಪ್ಯ, 80 ದಾಟಿತು ಮತ್ತೆ ವೃದ್ಧಾಪ್ಯ ಅಂತ. ಮತ್ತೆ ಉಳಿದದ್ದು 100 ವರ್ಷದಲ್ಲಿ ಎಷ್ಟು, 10 ವರ್ಷ. ಆ 10 ವರ್ಷ ಅಯ್ಯೋ ಈಗ ತಾನೇ ಮದುವೆ ಆದದ್ದು, ಈಗ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಾ, ಈಗ ಹೆಂಡತಿ ಒಟ್ಟಿಗೆ ಸ್ವಲ್ಪ ತಿರ್ಗೋಣ ಅಂತ ಕಾಣಿಸ್ತಾ ಇದೆ. ಹೋಯ್ತಾ, 100 ವರ್ಷಕ್ಕೂ ಕಳೆದು ಹೋಯ್ತು. ಇನ್ ಯಾವಾಗ ಮಾಡ್ತೀಯ ದೇವರ ಆರಾಧನೆ? ಮುಂದೆ 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 ಅಂತ ಹೇಳಿದ್ರೆ ಕಾಲ ನಮಗೆ ಹೇಳುವುದಿಲ್ಲ, ಹೋಗುತ್ತಾ ಇದೆ ಹೋಗುತ್ತಾ ಇದೆ ಹೋಗುತ್ತಾ ಇದೆ. ಎಷ್ಟು ಅಂತ ಹೇಳಿದ್ರೆ, ಅಯ್ಯೋ ಭಾಗವತ ಸಪ್ತಾಹ ಮಾಡಬೇಕು 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 ಅಂತ ಹೇಳ್ಬೇಕಾದ್ರೆ 3 ದಿನ ಕಳೆದೋಯ್ತು ಅಂತ ಹೇಳಿದ್ರೆ, ಕಾಲ ಅನ್ನೋದು ಯಾವ ರೀತಿ ಹೋಗುತ್ತಾ ಇದೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಲೆಕ್ಕಕ್ಕೆ ಸಿಗದ ಹಾಗೆ ಕಾಲ ಹೋಗ್ತಾ ಇದೆ. ಅದನ್ನ ಯಾರು ತಾನು ಚೆನ್ನಾಗಿ ಸಾರ್ಥಕ ಮಾಡ್ಕೊಂಡ, ಅದೇ ದಾಸರು ಹೇಳಿದಾಗೆ ಗಾಳಿ ಬಂದಾಗ ತೂರಿಕೋ ಅಂತ, ಅವನೇ ಜಾಣ. ಅದು ಬಿಟ್ಟು ನಾಳೆ ನಾಳೆ ಅಂತ ಯಾರು ದೂಡುತ್ತಾನೆ ಅವನೇ ದಡ್ಡ. ಇದನ್ನ ಬಹಳ ಸುಂದರವಾಗಿ ಪ್ರಹ್ಲಾದ ಹೇಳ್ತಾನೆ. ನೋಡಿ, ದೇವರನ್ನು ಒಲಿಸಿಕೊಳ್ಳುವುದು ಏನೂ ಕಷ್ಟ ಇಲ್ಲ. ನ ಹೆಚ್ಚುತಂ ಪ್ರೀಣಯತೋ ಬಹ್ವಾಯ ಸೋಸುರೋ ಅಸುರಾತ್ಮಜಾಹ ಆತ್ಮವ ಸರ್ವಭೂತಾನ ಸಿದ್ಧತ್ವಾದಿಹ ಸರ್ವತಃ. ದೇವರನ್ನು ಒಲಿಸಿಕೊಳ್ಳುವುದು ಏನೂ ಕಷ್ಟ ಇಲ್ಲ, ಯಾಕಂತ ಹೇಳಿದ್ರೆ ಎಲ್ಲರೊಳಗೆ ನಿಂತಿರುವವನು. ನಮ್ಮೊಳಗಿದ್ದಾನೆ ದೇವರು, ದೇವರನ್ನು ಹುಡುಕೊಂಡು ಇನ್ನೆಲ್ಲ ಹೋಗಬೇಕಾಗಿಲ್ಲ. ನಮ್ಮೊಳಗೆ ಇರುವ ದೇವರನ್ನ ಆರಾಧನೆ ಮಾಡ್ರಿ, ಕೂಡಲೇ ಒಲಿತಾನವನು. ಈ ರೀತಿ ತುಂಬಾ ಚಂದವಾಗಿ ಅವ್ರಿಗೆ ಹೇಳ್ತಾರ. ಅವಾಗೆಲ್ಲ ದೈತ್ಯ ಮಕ್ಕಳಿಗೆ ಭಾರಿ ಖುಷಿ, ಅರೆ ನಮ್ ಗುರುಗಳು ಒಂದು ದಿನವೂ ಇಂತಹ ಪಾಠ ಮಾಡೇ ಇಲ್ವಲ್ಲ, ಎಷ್ಟು ಚಂದ ಮಾಡ್ತಾ ಇದ್ದೀನಿ, ನಿನಗೆ ಹರಿತಾನೆಲ್ಲ ಹೇಳಿದ್ರು ಅಂದ್ರೆ, ಅದಕ್ಕೆ ಹೇಳ್ತಾನೆ, ನನ್ನ ಅಮ್ಮ ಗರ್ಭಿಣಿ ಇದ್ದಾಗ ನಾರದರು ಕರ್ಕೊಂಡು ಹೋಗಿದ್ರು. ಆ ನಾರದರು ನನಗಿದನ್ನೆಲ್ಲ ಉಪದೇಶ ಮಾಡಿದರು ಗರ್ಭದಲ್ಲಿ. ನಿಜವಾದರೂ ನನ್ನ ಅಮ್ಮನಿಗೆ ಅಂತ ಹೇಳಿದ್ದು, ಆದರೆ ನನ್ನಮ್ಮ ಹೆಣ್ಣಾದ್ರಿಂದ ಎಲ್ಲ ಮರೆತು ಬಿಟ್ಲು ಇದನ್ನು. ಆದರೆ ಗರ್ಭದಲ್ಲಿ ನಾನು ಕೇಳಿದ್ದೆ, ನನಗೆ ಇವತ್ತು ನೆನಪಿದೆ, ಅದರಿಂದಾಗಿ ನಾನು ನಿಮಗೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂತ ಹೇಳಿ ಕಡೆಗೆ ಒಂದು ಮಾತು ಹೇಳ್ತಾನೆ. ನೋಡಿ, ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ನಾಲಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ವಾಸುರಾತ್ಮಜಾಹ ಪ್ರೀಣನಾಯ ಮುಕುಂದಾಸ್ಯ ದವೃತ್ತಂ ನ ಪ್ರಭುಜ್ಞತ. ನಾನು ಬ್ರಾಹ್ಮಣ ಅಂತ ಹೇಳುವುದು ದೇವರನ್ನ ಕಾಣ್ಲಿಕ್ಕೆ ಸರ್ಟಿಫಿಕೇಟ್ ಅಲ್ಲ, ದೇವರ ಅನುಗ್ರಹಕ್ಕೆ ಸರ್ಟಿಫಿಕೇಟ್ ಅಲ್ಲ. ಅಥವಾ ಏ ನಾನು ಋಷಿ ಅಲ್ಲ, ನಾನು ವೇದ ಓದಿದ್ದೇನೆ ಅಲ್ಲ, ಮತ್ತೆ ನಾನು ಭಾರಿ ಆಚಾರವಂತ ಅಲ್ಲ, ನಾನು ಭಾರಿ ಬುದ್ಧಿವಂತ ಅಲ್ಲ, ಭಾರಿ ದಾನ ಮಾಡಿದ್ದೇನೆ ಯಾವುದೂ ಅಲ್ಲ. ಮತ್ತೆ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಮುಖ್ಯವಾಗಿ ಬೇಕಾದದ್ದು ಯಾವುದು ಅಂತ ಹೇಳಿದ್ರೆ, ಪ್ರಿಯತೆ ಅಮಲಯ ಭಕ್ತ್ಯ. ಶುದ್ಧವಾದ ಭಕ್ತಿಯಿಂದ ಮಾತ್ರವೇ ಭಗವಂತ ಮೆಚ್ಚುತ್ತಾನೆ ಹೊರತು ಅನ್ಯತು ವಿಡಂಬನ. ಭಕ್ತಿ ಇಲ್ಲದೆ ಮಾಡಿದ ಎಲ್ಲವೂ ಕೂಡ ಕೇವಲ ನಾಟಕ ಅಂತ ಹೇಳಿಬಿಡ್ತಾನೆ ಪ್ರಹ್ಲಾದ. ಮಾಡ್ರಿ, ಎಲ್ಲ ಮಾಡಿ ಬಿಡು, ನಾನು ಬಿಡಿ ಅಂತ ಹೇಳುವುದಿಲ್ಲ. ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು, ದಾನ ಮಾಡಬೇಕು, ವ್ರತ ಮಾಡಬೇಕು, ಆದರೆ ಎಲ್ಲವನ್ನು ಭಕ್ತಿಯಿಂದ ಮಾಡಬೇಕು. ಭಕ್ತಿ ಇಲ್ಲದೆ ಮಾಡಿದ್ದೆಲ್ಲವೂ ವ್ಯರ್ಥ. ಆ ರೀತಿ ಭಕ್ತಿಯನ್ನು ಮಾಡೋಣ ದೇವರಲ್ಲಿ ಅಂತ ಹೇಳಿದಾಗ ಎಲ್ಲ ದೈತ್ಯ ಬಾಲಕರಿಗೆ ಇವನು ಹೇಳಿದ್ದು ಬಹಳ ಸುಂದರವಾಗಿ ಕಾಣಿಸ್ತಂತೆ, ಮೆಚ್ಚುಗೆ ಆಯ್ತಂತೆ. ಎಲ್ಲರೂ ಕೂಡ ತಾವು ದೇವರ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರಂತೆ. ಚಂಡಾಮರ್ಕರು ಬಂದು ನೋಡ್ತಾರೆ ಆಶ್ರಮದಲ್ಲಿ, ಎಲ್ಲರೂ ಭಜನೆ ಮಾಡ್ತಾ ಇದ್ದಾರೆ. ಅರೆ, ಒಬ್ಬ ಭಜನೆ ಮಾಡ್ತಾ ಇದ್ದ, ಈಗ ಇಡೀ ಆಶ್ರಮ ಕಾಶ್ರಮವೇ ಎಲ್ಲರೂ ದೇವರ ಸ್ಮರಣೆ ಮಾಡ್ತಾ ಇದ್ದಾರಲ್ಲೋ, ತಡಿಲಿಕ್ಕಾಗಲಿಲ್ಲ. ಕೂಡ್ಲೆ ಎಳ್ಕೊಂಡು ಬಂದ್ರಂತೆ, ಎಳ್ಕೊಂಡು ಬಂದು ಹಿರಣ್ಯಕಶಿಪುವಿನ ಮುಂದೆ ನಿಲ್ಲಿಸಿದ್ರು.
ಇವನು ತಾನು ಮಾತ್ರ ಅಲ್ಲ, ಇಡೀ ಆಶ್ರಮವನ್ನು ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳಿದರು. ಹಿರಣ್ಯಕಶಿಪುವಿಗೆ ತಡಿಲಿಕ್ಕಾಗಲಿಲ್ವಂತೆ, ಕೂಡಲೇ ಕತ್ತಿಯನ್ನು ಹಿಡಿದ್ನಂತೆ. ಸರ್ಪ ಪದಾಹತ ಇವ ಶ್ವಸನ್ ಪ್ರಕೃತಿ ದಾರುಣ. ಸ್ವಾಭಾವಿಕವಾಗಿಯೇ ದುಷ್ಟ ಹಿರಣ್ಯಕಶಿಪು, ಯಾವ ರೀತಿ ಹಾವೇ ವಿಷಪೂರಿತವಾದದ್ದು, ಅದಕ್ಕೆ ಸಿಟ್ಟು ಬರೆಸಿಬಿಟ್ರೆ ಇನ್ನು ಕೇಳುವುದೇ ಬೇಡ. ಆ ರೀತಿ ಆಯ್ತು ಇವನ ಕಥೆ. ಮೊದಲೇ ಸಿಟ್ಟಿನಿಂದ ಕುದಿತಾ ಇರುವ ಸ್ವಭಾವದವ, ಈಗಂತೂ ತಡೆಯಲಾರದ ಸಿಟ್ಟು ಬಂತಂತೆ. ಕಾಲಿನಿಂದ ಒದ್ದ ವಿಷ ಸರ್ಪದ ಹಾಗೆ ಅವನ ಕಥೆ ಆಯಿತು. ಕೂಡಲೇ ಆಸನದಿಂದ ಎದ್ದು ನಿಂತಂತೆ. ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ ಸ್ತಬ್ಧಂ ಮಚ್ಛಾಸನೋದ್ಭೂತಂ ನೇಷ್ಯೇ ತ್ವಾದ್ಯ ಯಮಕ್ಷಯಂ. ಏ ಮೂರ್ಖ, ನಿನಗೆ ವಿನಯ ಅನ್ನುವುದಿಲ್ಲ. ಕುಲಭೇದಕರಾದಮ, ನನ್ನ ಕುಲಕ್ಕೆ ಬಂದ ನೀನು ಅಂಗಾರ ಅಂದ್ರೆ ಮಸಿ, ನನ್ನ ಕುಲಕ್ಕೆ ಮಸೀಡು ಬಳಿಲಿಕ್ಕೆ ಬಂದವ ನೀನು. ಇವನೇ ಬಂದವ ಆ ರೀತಿ. ಆದ್ರೆ ಹೇಳುದು ಮಗನಿಗೆ, ನನ್ನ ಕುಲಕ್ಕೆ ಮಸಿ ಭೇದಕ್ಕೆ ಬಳಿಲಿಕ್ಕೆ ಬಂದವ, ಬುದ್ಧಿ ತಿಳಿಗೇಡಿ ನೀನು, ಬುದ್ಧಿ ಇಲ್ಲದವ. ಸ್ತಬ್ಧಂ ಅಂತ ಹೇಳಿದ್ರೆ ನನ್ನನ್ನೇ ಮೀರಿ ನಿಲ್ತಾ ಇರುವವ ಅಂದ್ರೆ ಬಹಳ ಉದ್ದಟತನದಿಂದ ವರ್ತಿಸ್ತಾ ಇರುವವ. ಮೂರು ಲೋಕದಲ್ಲಿ ನನ್ನ ಶಾಸನವನ್ನು ಮೀರಿ ನಡೆಯುವವರು ಯಾರಿದ್ದಾರೆ? ನೀನೊಬ್ಬನೇ ತಾನೆ. ನೀನನ್ನು ಈಗಲೇ ಯಮನ ಬಳಿ ಕಳಿಸ್ಬಿಡ್ತೇನೆ ಅಂದ್ರೆ ಸಾಯಿಸಿಬಿಡ್ತೇನೆ. ಕ್ರದ್ಧಸ್ಯ ಯಕ್ಷ ಕಂಪಂತೆ ತ್ರಯೋ ಲೋಕ ಸಹೇಶ್ವರಾಹ ತಸ್ಯ ಮೇಭಿಹಿತ ಮೂಢ ಶಾಸನಂ ಕಿಂಬಲೋತ್ಯಗಾಹ. ನನಗೆ ಸಿಟ್ಟು ಬಂತು ಅಂದ್ರೆ ಮೂರು ಲೋಕವೂ ಕೂಡ ಹೆದರಿ ನಡಗುತ್ತದೆ. ಹಾಗಿರಬೇಕಾದ್ರೆ ನೀನೊಬ್ಬ ಮಾತ್ರ ಧೈರ್ಯದಿಂದ ನಿಂತಿದೆಯಲ್ವಾ, ಯಾರು ನಿನಗೆ ಈ ಬಲವನ್ನು ಕೊಡ್ತಾ ಇದ್ದಾರೆ ಹೇಳು, ಹಿಂದಿನಿಂದ ಯಾರು ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೇಳು ಅಂತ ಆ ಹಿರಣ್ಯಕಶಿಪು ಕಟಕಟ ಹಲ್ಲು ಕಡಿತಾ ಕೈಯಲ್ಲಿ ಖಡ್ಗ ಹಿಡಿತಾ ಹೇಳ್ತಾ ಇದ್ದಾನೆ. ಆದರೆ ಪ್ರಹ್ಲಾದ ಅಷ್ಟೇ ವಿನಯದಿಂದ ಕೈ ಜೋಡಿಸಿದನಂತೆ, ತಲೆಬಾಗಿ ಅಬ್ಬನಿಗೆ ಹೇಳ್ತಾನೆ, ನ ಕೇವಲಮ್ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿಚಾ ಬಲಿನಾಂ ಚ ಪರೇಶಾಂ ಪರಾವರೇಮೀ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾ. ಅಪ್ಪ, ನಿನಗೆ ಯಾರು ಬಲ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ಯಲ್ವಾ? ನನಗೆ ಮಾತ್ರ ಅಲ್ಲಪ್ಪ, ನಿನಗೂ ಅವನೇ ಬಲ ಕೊಡ್ತಾ ಇರುವನು. ಎಂಥ ಧೈರ್ಯ ನೋಡಿ ಆ ಮಗುವಿಗೆ, ಅಂದ್ರೆ ಇದೇ ಭಗವದ್ ಭಕ್ತಿಯಿಂದ ಬರುವಂತಹದ್ದು ಧೈರ್ಯ. ನಾವಾದ್ರೆ ಈ ರೀತಿ ಹೇಳ್ತಾ ಇದ್ವಾ? ನಾವಾಗಿದ್ರೆ ಯಾವನಾದ್ರೂ ಕತ್ತಿ ಹಿಡ್ಕೊಂಡು ಬಂದು ಹೇಳು ನಾನೇ ದೇವ್ರು ಅಂತ ಹೇಳು, ಆಯ್ತು ಮಾರಾಯ ನೀನೇ ದೇವ್ರು ಮೊದಲು ನಲ್ಲಿ ಬಿಡು ಅಂದ್ರೆ ನಾವು ಅಂದ್ರೆ ಧೈರ್ಯ ಇಲ್ಲದ ವ್ಯಕ್ತಿಗಳು ಹೇಳುವುದು. ಆದ್ರೆ ನೋಡಿ ಪ್ರಹ್ಲಾದ ಎಂಥ ಧೈರ್ಯ ಅಂತ ಹೇಳಿದ್ರೆ, ಕತ್ತಿ ಹಿಡ್ಕೊಂಡಿದ್ದಾನೆ, ಈಗ ಕೊಂದು ಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅದು ಸತ್ಯವನ್ನು ಬಿಡ್ತಾ ಇಲ್ಲ. ನನಗೆ ಮಾತ್ರ ಅಲ್ಲ, ನಿನಗೂ ಅವನೇ ಬಲ, ಎಲ್ರಿಗೂ ಅವನೇ ಬಲ. ಅವನೇ ಏನಗೆ ಬಲವೋ ಅಪ್ಪಯ್ಯ, ಅವನೇ ಏನಗೆ ಬಲವೋ, ಅವನೇ ಏನಗೆ ಬಲ, ಅವನೇ ನೀನಗೆ ಬಲ, ಅವನೇ ಈ ಜಗಕ್ಕೆಲ್ಲ ಬಲವು ಅಂತ ಬಹಳ ಸುಂದರವಾದ ಒಂದು ಪದ್ಯದಲ್ಲೇ ಹೇಳ್ತಾರೆ. ಎಲ್ಲರಿಗೂ ಬಲ ಕೊಡುವವನು ಅವನೇ. ಯಾಕಪ್ಪ ಇಷ್ಟು ಹಾರಾಡ್ತಾ ಇದ್ಯಾ? ಮೂರು ಲೋಕವನ್ನ ಗೆದ್ದಿದ್ದೇನೆ ಎಂದು ಹಾರಾಡ್ತಾ ಇದ್ಯಾ? ನಿನ್ನ ಒಳಗಿರುವ ನಿನ್ನ ಶತ್ರುಗಳನ್ನೇ ಗೆದ್ದಿಲ್ಲ. ಯಾರು ಅಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಈ ಆರು ಶತ್ರುಗಳನ್ನೇ ಗೆಲ್ಲದೆ ಮೂರು ಲೋಕವನ್ನ ಗೆದ್ದೆ ಅಂದ್ರೆ ಯಾಕೆ ನೀನು ಹಾರಾಡ್ತಾ ಇದ್ಯಾ? ಭಗವಂತನಿಗೆ ಶರಣಾಗು, ನಿನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿ ಅಂತೂ ವ್ಯಕ್ತಂ ತ್ವಂ ಮಾತು ಕಾಮೋಸಿ ಯೋತಿ ಮಾತ್ರ ವಿಕತ್ಥಸೆ ಮುಮೂರ್ಷೂಣಾಹಿ ಮಂದಾತ್ಮಂ ನನುಸ್ಯುರ್ ವಿಪ್ಲವಾಗಿರಹ. ನನಗೆ ಕಾಣಿಸ್ತದೆ ನಿನಗೆ ಸಾಯುವ ಕಾಲ ಹತ್ತಿರ ಬಂದಿದೆ ಅಂತ. ಯಾಕಂದ್ರೆ ಸಾಯುವವರು ಹೀಗೆ ಬಡಬಡಾಯಿಸ್ತಾರಂತೆ. ಯಾರ ಸಾಯುವ ಕಾಲ ಬಂದಿದ್ರು ಗೊತ್ತಿಲ್ಲ, ಆದರೆ ಹೇಳೋದು ಇವನು ಸಾಯುವ ಕಾಲ ನಿನಗೆ ಹತ್ತಿರ ಬಂದಿದೆ ಅಂತ ನನಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಾಯುವವರು ಹೀಗೆ ಯದ್ವಾ ತದ್ವಾ ಮಾತಾಡ್ತಾರಂತೆ. ಯಸ್ತ್ವಯ ಮಂದ ಭಾಗ್ಯೋಕ್ತೋ ಮದನ್ಯೋ ದಿಗದೀಶ್ವರ ಕ್ವಾಸೋ ಯಜಿಸ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ಮಂದ ಬುದ್ಧಿಯವ, ಮಂದ ಭಾಗ್ಯ ಇಟ್ಕೊಂಡು ಬಂದವ, ಯಾಕಂದ್ರೆ ಇನ್ನು ಕೆಲವು ಕ್ಷಣದಲ್ಲಿ ಸತೋಗ್ತೀಯ. ಅಂತಹ ನೀನು ಯಾವ ದೇವ್ರ ಬಗ್ಗೆ ಹೇಳ್ತಾ ಇದ್ಯಾ? ಆ ದೇವರು ಎಲ್ಲಾ ಕಡೆ ಇದ್ದಾನೋ? ಕ್ವಾಸೋ ಎಲ್ಲಿದ್ದಾನ ಅವನು? ಯದಿಸ ಸರ್ವತ್ರ ಎಲ್ಲಾ ಕಡೆ ಇದ್ದಾನ ಆ ದೇವರು? ಕಸ್ಮಾತ್ ಸ್ತಂಭೇನ ದೃಶ್ಯತೆ? ಹಾಗಿದ್ರೆ ಈ ಕಂಬದಲ್ಲಿ ಯಾಕೆ ನನಗೆ ಕಾಣಿಸ್ತಾ ಇಲ್ಲ? ನೋಡಿ, ಇದೇ ನಾಸ್ತಿಕ್ಯವಾದ. ನಾಸ್ತಿಕರು ಇದೇ ಕೇಳುವುದು, ದೇವರಿದ್ದಾನ ಎಲ್ಲಿದ್ದಾನೆ ಯಾಕೆ ನಮಗೆ ಕಾಣುವುದಿಲ್ಲ?
ಇದನ್ನೇ ಹಿರಣ್ಯಕಶಿಪು ಹೇಳ್ತಾನೆ. ವಾಸವ ಎಲ್ಲಿದ್ದಾನ ದೇವರು? ಯಾಕೆ ನನಗೆ ಕಾಣಿಸ್ತಾ ಇಲ್ಲ? ಕಂಬದಲ್ಲಿದ್ದಾನವನು, ಇದ್ರೆ ಯಾಕೆ ಕಾಣುವುದಿಲ್ಲ? ಸೋಹಂ ವಿಕಥ ಮಾನಸ್ಯ ಶಿರಕ್ಕಾಯಾದ ಹರಾಮಿತೆ ಗೋಪಾಯೇತ ಹರಿಸ್ತ್ವಾದ್ಯ ಎಸ್ತೇ ಶರಣ ಮೀಪ್ಸಿತ. ಈಗ ನಾನು ಬಡಬಡಾಯಿಸ್ತಾ ಇದೆಯಲ್ವಾ, ನಿನ್ನ ತಲೆಯನ್ನ ಇವತ್ತು ಚಂಡಾಡಿ ಬಿಡ್ತೇನೆ, ಈ ಕತ್ತಿಯಿಂದ ಮುಗಿಸಿ ಬಿಡ್ತೇನೆ, ನೋಡೋಣ. ಆ ಹರಿ ಇಷ್ಟು ದಿನ ನೀನು ಹರಿ 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 ಅಂತ ಹೇಳ್ತಾ ಇದೆಯಲ್ವಾ, ಆ ಹರಿ ಇವಾಗ ಬರ್ತಾನ ನೋಡೋಣ. ಯಾರನ್ನ ನೀನು ಶರಣು ಹೊಂದಿದ್ಯೋ ಅವನು ಬರ್ತಾನೋ ನೋಡೋಣ ಅಂತ ಹೇಳಿ ತಾನು ಹೊರಟ. ನೋಡಿ, ಸ್ವಲ್ಪ ಒಳಗೆ ಭಯ ಇದೆ, ಅದಕ್ಕೆ ಮೊದಲು ಮಗನನ್ನ ಕೊಲ್ಲಿಕ್ ಹೋಗ್ಲಿಲ್ಲ, ಮತ್ತೆ ಮೊದಲು ಕಂಬವನ್ನ ತಾನು ಒಡಿಲಿಕ್ಕೆ ಹೋದ. ಯಾಕಂದ್ರೆ ಮೊದಲು ಹರಿ ಬರ್ತಾನೋ ಇಲ್ವೋ ನೋಡ್ಕೊಳ್ಳೋಣ, ಬರ್ಲಿಲ್ಲ ಮತ್ತೆ ಮುಗಿಸೋಣ. ಆ ರೀತಿಯಿಂದ ತಾನು ಏವಂ ದುರುಕ್ತೈ ಮುಹುರರ್ಧಯನ್ ರುಷ ಸುತಂ ಮಹಾಭಾಗವತಂ ಮಹಾಸುರ ಖಡ್ಗಂ ಪ್ರಗೃಹ್ಯೋತ್ಪತಿತೋವರಾಸನಾತ್ ಸ್ತಂಭಂ ತತಾರಾತಿ ಬಲಸ್ವ ಮುಷ್ಟಿನ. ಈ ರೀತಿ ತನ್ನ ಮಗನನ್ನ ಸಿಟ್ಟಿನಿಂದ ಬೈದಂತಹ ಆ ಮಹಾ ಅಸುರ, ಅಂದ್ರೆ ಸಾಮಾನ್ಯ ಅಸುರ ಅಲ್ಲ, ಮಹಾ ಅಸುರ, ಈ ಮಹಾಭಾಗವತೋತ್ತಮನಾದ ಪ್ರಹ್ಲಾದನಿಗೆ ಈ ರೀತಿ ಹೇಳಿ ಖಡ್ಗವನ್ನ ಕೈಯಲ್ಲಿ ಹಿಡಿದು ತನ್ನ ಆಸನದಿಂದ ಕೆಳಗೆ ಹಾರಿದವನಾಗಿ ಎದುರಿನಲ್ಲೇ ಇದ್ದಂತಹ ಕಂಬದ ಬಳಿಗೆ ಬಂದಂತೆ. ಕಂಬಕ್ಕೆ ತತಾಡಾತಿ ಬಲಸ್ವ ಮುಷ್ಟಿನ, ತನ್ನ ಬಲವನ್ನೆಲ್ಲ ಸೇರಿಸಿ ಒಂದು ಸಲ ತಾನು ಹೊಡೆದಂತೆ. ಆ ಕೂಡ್ಲೆ ತದೇವ ತಸ್ಮಿನ್ನಿನ ದೋತಿ ಭೀಷಣೋ ಬಭೂವ ಏನಾಂಡ ಕಟಾಹ ಮತ್ಸ್ಮಟತ. ಆ ಕೂಡ್ಲೆ ಅಲ್ಲಿ ಭಯಂಕರವಾದ ಶಬ್ದ ಬರ್ತಾ ಇದೆಯಂತೆ. ಆ ಭಯಂಕರವಾದ ಶಬ್ದವನ್ನು ನೋಡಿ ಇವನು ಏನು ಅಂತ ಲೆಕ್ಕಾಚಾರ ಮಾಡಬೇಕಾದ್ರೇನೆ, ಆಗ ಅಲ್ಲಿ ವಿಶೇಷವಾದ ಅವನಿಗೆ ದೃಶ್ಯ ಕಾಣಿಸ್ತಾ ಇದೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಸ್ತಂಭೇ ಸಭಾಯಾಂ ನಮೃಗನ್ನ ಮಾನುಷಂ. ಭಯಂಕರವಾದ ಶಬ್ದವನ್ನು ಕೇಳಿ ಇದೇನು ಶಬ್ದ ಇದೇನು ಶಬ್ದ ಅಂತ ನೋಡ್ತಾ ಇದ್ದಾನೆ. ಏನು ಕಾಣಿಸ್ತಾ ಇಲ್ಲ, ಏನು ಅಂತ ಅದು ಗೊತ್ತಾಗ್ತಾ ಇಲ್ಲ ಅವನಿಗೆ. ಕೂಡಲೇ ಆ ಕಂಬದ ಮಧ್ಯದಿಂದ ಒಂದು ವಿಚಿತ್ರವಾದಂತಹ ರೂಪ ಅವನಿಗೆ ಕಾಣಿಸ್ತಾ ಇದೆಯಂತೆ. ಯಾರು ಅಂದ್ರೆ ಸಾಕ್ಷಾತ್ ಭಗವಂತ ತಾನು ರೂಪ ತೊಟ್ಟು ಬರ್ತಾ ಇದ್ದಾನೆ, ನರಸಿಂಹನಾಗಿ ಬರ್ತಾ ಇದ್ದಾನಂತೆ. ಯಾಕೆ ಬರ್ತಾ ಇದ್ದಾನೆ ಅಂದ್ರೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ತನ್ನ ಭಕ್ತನಾದ ಪ್ರಹ್ಲಾದನ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ. ಅಂದ್ರೆ ನೋಡಿ, ಭಗವಂತನಿಗೆ ತನಗಿಂತಲೂ ತನ್ನ ಭಕ್ತ ಮುಖ್ಯ. ಅದಕ್ಕೆ ದೇವರಿಗೆ ಹೆಸರು ಭಕ್ತ ಪರಾಧೀನ ಅಂತ. ಆ ಭಕ್ತನ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ, ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಎಲ್ಲಾ ಭಕ್ತರಿಗೂ ಕೂಡ ಧೈರ್ಯ ತುಂಬಲಿಕ್ಕೋಸ್ಕರ. ಏನು ಅಂತ ಹೇಳಿದ್ರೆ, ನಾನು ಎಲ್ಲಾ ಕಡೆ ಇದ್ದೇನೆ, ಹೆದರಬೇಡಿ ಅಂತ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ನೀವು ಎಲ್ಲಿ ನನ್ನನ್ನು ಸ್ಮರಣೆ ಮಾಡ್ತೇನೋ ಅಲ್ಲಿ ಬರ್ತೇನೆ ನಾನು. ಕಂಬದಲ್ಲಿ ನನ್ನನ್ನು ಸ್ಮರಣೆ ಮಾಡಿದ್ರ ಖಂಡಿತ ಬರ್ತೇನೆ, ಇನ್ ಎಲ್ಲಿ ಸ್ಮರಣೆ ಮಾಡ್ತಿರೋ ನಾನಲ್ಲಿ ಇದ್ದೇನೆ. ಈ ರೀತಿ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾ ರೂಪಂ, ಅದೃಶ್ಯತಾ ಅತ್ಯದ್ಭುತ ರೂಪ ಮಧ್ವಹನ್. ಎಂಥ ರೂಪವನ್ನ ಭಗವಂತ ತೊಟ್ಟು ಬರ್ತಾ ಇದ್ದಾನೆ ಅಂದ್ರೆ ಅತ್ಯದ್ಭುತ ರೂಪ ಅಂತೆ. ಅತ್ಯದ್ಭುತ ಅಂದ್ರೆ ಯಾವುದು ನಮ್ಮ ಮನಸ್ಸಿಗೆ ಎಟುಕದ ರೂಪವೋ ಅದನ್ನೇ ನಾವು ಅದ್ಭುತ ಅಂತ ಕರಿತೇವೆ. ಇದು ಮನಸ್ಸಿನಲ್ಲಿ ಎಟುಕಿಕ್ಕಲ್ಲ, ಯೋಚನೆಯೂ ಮಾಡಲಿಕ್ಕೆ ಆಗದಂತಹ ಒಂದು ರೂಪವನ್ನ ತೊಟ್ಟು ಬರ್ತಾ ಇದ್ದಾನಂತೆ. ನ ಮೃಗಂ ನ ಮಾನುಷಂ, ಇದು ಈ ಕಡೆ ಮೃಗವೂ ಅಲ್ಲ, ಈ ಕಡೆ ಮನುಷ್ಯವೂ ಅಲ್ಲ, ಮತ್ತೆ ನರಮೃಗ ರೂಪ. ಮುಖ ಸಿಂಹದ ಹಾಗೆ, ದೇಹ ಮನುಷ್ಯನ ಹಾಗೆ. ಸಸತ್ವಮೇನಂ ಪರಿತೋಪ ವಿಪಶ್ಯನ್ ಸ್ತಂಭಸ್ಯ ಮಧ್ಯಾದನು ನಿರ್ಜಿಹಾನಂ ನಾಯಂ ಮೃಗೋ ನಾಪಿ ನರೋ ವಿಚಿತ್ರಂ ಅಹೋ ಕಿಮೇತನ್ ಮೃಗಮೇಂದ್ರ ರೂಪಂ ಮೃಗೇಂದ್ರ ರೂಪಂ. ಏನಿದು ಏನಿದು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಹಿರಣ್ಯಕಶಿಪು. ಈ ಕಡೆ ಪ್ರಾಣಿಯೂ ಅಲ್ಲ, ಈ ಕಡೆ ಮನುಷ್ಯನಲ್ಲ ಅಂತ ಈ ರೀತಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನ ಎದುರಿಗೆ ಸ್ಪಷ್ಟವಾಗಿ ಆ ರೂಪ ಕಾಣಿಸಿಕೊಳ್ತಂತೆ. ಎಂಥ ರೂಪ ಅದು ನರಸಿಂಹನದ್ದು ಅಂದ್ರೆ, ನಾವು ಫೋಟೋದಲ್ಲಿ ನೋಡಿದಾಗಲ್ಲ, ಸಿನಿಮಾದಲ್ಲಿ ಕಂಡೆ ಆಗೆಲ್ಲ, ಮತ್ತೆ ಭಾಗವತ ವರ್ಣನೆ ಮಾಡ್ತದೆ, ನೃಸಿಂಹ ರೂಪಂ ತದಲಂ ಭಯಂ ಭಯಾನಕಂ, ಅತ್ಯಂತ ಭಯವನ್ನ ಉಂಟು ಮಾಡುವಂತಹ ರೂಪ ಅಂತೆ. ಪ್ರತಪ್ತ ಚಾಮೀ ಕರ ಚಂಡ ಲೋಚನಂ ಅಂತ ಹೇಳ್ತಾರೆ. ಆ ಒಂದೊಂದು ಕಣ್ಣುಗಳು ಕೂಡ ಪುಟಕ್ಕಿಟ್ಟ ಬಂಗಾರದ ಹಾಗೆ, ಅಂದ್ರೆ ಬೆಂಕಿಗೆ ಹಾಕಿ ಕಾಯಿಸಿದ ಬಂಗಾರ ಯಾವ ರೀತಿ ಕೆಂಪಗಾಗಿರ್ತದೆ, ಆ ರೀತಿ ಕೆಂಪಗಾಗಿರುವ ಎರಡು ದೊಡ್ಡ ಕಣ್ಣುಗಳಂತೆ.
ನಂತರ ಸ್ಫುಟತ್ತರ ಕೇತರ ಜೃಂಭಿತಾನ ನಮ್ಮಂತ ಹೇಳ್ತಾರೆ. ಮೈ ಮುಖದ ತುಂಬ ಕೂದಲುಗಳಂತೆ, ಎಂಥ ಕೂದಲುಗಳು ಅಂತ ಹೇಳಿದ್ರೆ ಅದೇ ಸಿಂಹಕ್ಕೆ ಸಾಮಾನ್ಯ ಕೇಸರ ಅಂತ ಕರಿತೇವೆ, ನೆಟ್ಟಗೆ ನಿಂತ ಕೂದಲುಗಳಂತೆ. ನಂತರ ಕರಾಲ ದಂಷ್ಟ್ರಂ, ಭಯಂಕರವಾದ ಕೋರೆನಾಡೆ ಕೋರೆದಾಡೆ, ಕರವಾಲ ಚಂಚಲಂ, ಆ ಎರಡು ತುಟಿಗಳು ಅಲುಗಾಡ್ತಾ ಇದೆಯಂತೆ. ನಂತರ ಕ್ಷುರಾಂತ ಜಿಕ್ವಂ, ಹೊರೆ ಚಾಚಿದಂತಹ ನಾಲಿಗೆ, ಆ ನಾಲಿಗೆ ಗರಗಸದ ಹಾಗೆ ಇದೆಯಂತೆ. ಶತ್ರುವನ್ನ ಸಂಹಾರ ಮಾಡಲಿಕ್ಕೆ ಆ ನಾಲಿಗೆ ಸಾಕು. ಭ್ರುಕುಟಿ ಮುಖೋಲ್ಭಣಂ, ಹುಬ್ಬನ್ನ ಹೀಗೆ ಆಡಿಸ್ತಾ ಇದ್ದಾನಂತೆ. ಸ್ತಬ್ಧೋಧ್ವಕರಣಂ, ಎರಡು ಕಿವಿಗಳು ನೆಟ್ಟಗೆ ನಿಂತಿದೆಯಂತೆ. ಗಿರಿ ಕಂದರಾನುಭುತ ವ್ಯಾತಾನನಾಸಂ ಅನುಭೇದ ಭೀಷಣಂ, ಗುಳಿ ಬಿದ್ದಂತಹ ಬಾಯಿ ಹಾಗೂ ಮೂಗು. ನೀವು ಸಿಂಹವನ್ನ ನೋಡಿರಬಹುದು, ಮಧ್ಯದಲ್ಲಿ ಗುಳಿ ಬಿದ್ದಿರ್ತದೆ ಆ ರೀತಿ. ಅಷ್ಟು ಮಾತ್ರ ಅಲ್ಲ, ಅನುಭೇದ ಭೀಷಣಂ, ಆ ಧ್ವನಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎಲ್ಲರ ಎದೆಯಲ್ಲಿ ನಟುಕವನ್ನು ಉಂಟು ಮಾಡ್ತಾ ಇದೆಯಂತೆ. ಒಳಗೆ ಕೂತ ಎಲ್ಲ ದೈತ್ಯ ಶಕ್ತಿಗಳು ಎದುರಿ ನಡುಗಬೇಕು, ಆ ರೀತಿ ಭಯವನ್ನು ಉಂಟು ಮಾಡುವಂತಹ ರೂಪ. ದಿವಿ ಸ್ಪೃಶತ್ಕಾಯ ಮದೀರ್ಘ ಪೀವರ ಗ್ರೀವೋರು ವೃಕ್ಷ ಗ್ರೀವೋರು ವಕ್ಷಸ್ಥಳ ಮಧ್ಯಮಲ್ಪ ಸ್ಥಳ ಮಲ್ಪ ಮಧ್ಯಮಂ. ಆ ನರಸಿಂಹ ರೂಪ ಎಂತಾದ್ರೂ ಅಂದ್ರೆ ಆಕಾಶದಷ್ಟು ಎತ್ತರ ವ್ಯಾಪಿಸಿದ ರೂಪ ಅಂತೆ. ಅಂದ್ರೆ ನಾವು ತಿಳಿದಾಗೆ ನಾಟಕದಲ್ಲಿ ಏನೋ ಕಂಬದಿಂದ ಕಂಬದೊಳಗೆ ಕೂತಿರ್ತಾನೆ, ಬಂದ್ರೆ ಕಂಬದ ಹಾಗೆ ಅಷ್ಟಲ್ಲ, ಮತ್ತೆ ಆಕಾಶದಷ್ಟೆತ್ತರಕ್ಕೆ ವ್ಯಾಪಿಸಿದ ರೂಪ ಅಂತೆ. ಆ ಒಂದೊಂದು ಭಗವಂತನ ನರಸಿಂಹನ ಕಂಠ ಇದೆಯಂತೆ, ಶಂಖದ ಹಾಗೆ ಇರುವಂತಹ ಕಂಠ, ಎತ್ತರವಾದ ಎದೆ, ಅಕಾಲವಾದ ಎದೆ, ಪುಟ್ಟದಾದಂತಹ ಹೊಟ್ಟೆ. ಚಂದ್ರಾಂಶು ಗೋರೇಶ್ಚುರಿತಂತ ನೂರುಹೈ, ಮೈ ತುಂಬ ಚಂದ್ರನಂತೆ ಶುಭ್ರವಾಗಿರುವ ಕೂದಲಂತೆ. ಅಂದ್ರೆ ನೋಡಿ, ಇದೆಲ್ಲ ನಮ್ಮ ಕಣ್ಮುಂದೆ ಬರಬೇಕಾದದ್ದು, ಯಾವ ಚಿತ್ರದಲ್ಲಿ ಸಿಗುವಂತಹದ್ದಲ್ಲ ಇದು. ಮತ್ತೆ ವಿಶ್ವಭುಜಾನೀಕ ಶತೈರ್ನ ಕಾಯುಧಂ, ನೂರಾರು ಕೈಗಳಂತೆ, ಆ ಎಲ್ಲಾ ಕೈಗಳನ್ನು ಎಲ್ಲಾ ಕಡೆ ಬೀಸುತ್ತಾ ಇದ್ದಾನಂತೆ ನರಸಿಂಹ. ಅದರಲ್ಲೆಲ್ಲ ಆಯುಧಗಳು, ಎಲ್ಲಕ್ಕಿಂತ ಮುಖ್ಯ ಆಯುಧವೇ ಉಗುರು, ತನ್ನ ಉಗುರೇ ಮುಖ್ಯವಾದ ಆಯುಧ. ಉಳಿದ ಹಾಗೆ ಶಂಖ, ಚಕ್ರ, ಖಡ್ಗ, ಧನುಸ್ಸು, ಎಲ್ಲಾ ಆಯುಧಗಳನ್ನ ನರಸಿಂಹ ಹಿಡಿದಿದ್ದಾನಂತೆ. ದುರಾಸದಂ ಸರ್ವ ನಿಜೇತರಾಯುಧ ಪ್ರವೇಕ ವಿದ್ರಾವಿತ ದೈತ್ಯ ದಾನವಾನ್, ಕಂಬದಿಂದ ಹೊರಗೆ ಬರಬೇಕಾದ್ರೇ ತನ್ನ ಆಯುಧಗಳಿಂದ ಎಲ್ಲಾ ದೈತ್ಯರನ್ನ ದೂರಕ್ಕೆ ಓಡಿಸಿಕೊಂಡು ಬರ್ತಾ ಇದ್ದಾನಂತೆ ನರಸಿಂಹ. ಆ ನರಸಿಂಹನನ್ನ ಈ ರೀತಿ ಬರ್ತಾ ಇರುವುದನ್ನ ನೋಡಿ ಹಿರಣ್ಯಕಶಿಪು ಲೆಕ್ಕಾಚಾರ ಮಾಡಿದ, ಓಹೋ ಇವನೇ ನನ್ನನ್ನು ಕೊಲ್ಲಿಕ್ಕೆ ಬರ್ತಾ ಇರುವಂತಹ ಹರಿ ಅಂತ. ಕೂಡ್ಲೆ ತಾನು ಖಡ್ಗವನ್ನ ಚರ್ಮವನ್ನ ಹಿಡಿದು ಮುನ್ನುಗ್ಗಿ ಬಂದಂತೆ. ಭಾಗವತ ಹೇಳುತ್ತದೆ ಹೇಗಾಯ್ತು ಅಂದ್ರೆ, ದೀಪಕ್ಕೆ ಬಿದ್ದ ಪತಂಗದ ಹಾಗೆ ಆಯ್ತು ಅವನ ಕಥೆ ಅಂತ. ಕೂಡ್ಲೆ ನರಸಿಂಹ ಅವನನ್ನು ಹಿಡ್ಕೊಂಡಂತೆ, ಹಿಡ್ಕೊಂಡ ಕೂಡ್ಲೆ ತಪ್ಪಿಸ್ಕೊಂಡು ಹೋದಂತೆ. ದೇವತೆಗಳು ಒಮ್ಮೆ ಹೆದರಿಬಿಟ್ರಂತೆ, ಅಪ್ಪಾ ನರಸಿಂಹನ ಕೈಯಿಂದ ತಪ್ಪಿಸ್ಕೊಂಡು ಹೋದ್ನಲ್ವಾ ಅಂತ. ಆದ್ರೆ ಮುಂದಿನ ಕ್ಷಣದಲ್ಲಿಯೇ ಯಾವ ರೀತಿ ಬೆಕ್ಕು ಇಲಿಯನ್ನು ಹಿಡಿತದೆ ಆ ರೀತಿ ಅನಾಯಾಸವಾಗಿ ಅವನನ್ನ ಹಿಡಿದು ಅವನನ್ನ ಇದೇ ಮುಸ್ಸಂಜೆಯ ಹೊತ್ತಿನಲ್ಲೇ, ತಾನು ಹೊರಗೂ ಅಲ್ಲ ಒಳಗೂ ಅಲ್ಲ, ರಾತ್ರಿಯೂ ಅಲ್ಲ ಬೆಳಗ್ಗೆಯೂ ಅಲ್ಲ, ಮುಸ್ಸಂಜೆಯ ಹೊತ್ತಿನಲ್ಲಿ ಹೊಸ್ತಿಲಿನಲ್ಲಿ, ಅಂದ್ರೆ ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ, ತಾನು ನೆಲದಲ್ಲ ಅಲ್ಲ ಮೇಲೆಯೂ ಅಲ್ಲ, ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಅವನ ಎದೆಯನ್ನ ಬಗೆದನಂತೆ. ಬಗೆದು ಆಂತ್ರ ಮಾಲೆ ಒಳಗೆ ಇರುವಂತಹ ಕರಳಿನ ಮಾಲೆಯನ್ನು ಹಾಕೊಂಡಂತೆ, ರಕ್ತವನ್ನ ಪಾನ ಮಾಡಿದಂತೆ. ಆ ರಕ್ತದಿಂದ ಕೇಸರ ಎಲ್ಲ ಕೆಂಪಾಗಿ ಹೋಯಿತು. ಹೇಗಂತ ಹೇಳಿದ್ರೆ, ಈ ಆನೆ, ಈ ಸಿಂಹ ಆನೆಯನ್ನ ಕೊಂದು ತಾನು ಯಾವ ರೀತಿ ಶೋಭಿಸ್ತದೋ ಆ ರೀತಿ ಆ ನರಸಿಂಹ ಶೋಭಿಸಿದ ಅಂತ ಹೇಳ್ತಾರೆ. ಕಡೆಗೆ ಅವನ ಎದೆಯನ್ನ ಕಿತ್ತು ಬಿಸಾಕಿದ್ನಂತೆ ಹೊರಗೆ. ಈ ರೀತಿ ಭಯಂಕರವಾಗಿ ನರಸಿಂಹ ರೂಪವನ್ನು ತೋರಿಸ್ತಾ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದನ್ನು ನೋಡಿ ಎಲ್ಲಾ ಕಡೆ ಅಲ್ಲೋಲ ಕಲ್ಲೋಲ, ಸಮುದ್ರಗಳು ಉಕ್ಕೇರಿ ಬಂದುವಂತೆ, ಎಲ್ಲರೂ ಹೆದರಿ ನಡಗಿ ಹೋದರಂತೆ. ಮೇಲಿನಿಂದ ವಿಮಾನಗಳು ಸೇರಿ, ತದಾ ವಿಮಾನಾವಲಿ ಬಿರ್ನ ಬಸ್ತಲಂ ನಿದೃಕ್ಷತಾಂ ಸಂಕುಲ ಮಾಸನಾಕಿನಾಂ, ಸಮಸ್ತ ದೇವತೆಗಳು ಆಕಾಶದಲ್ಲಿ ನಿಂತು ಇಂಥ ಭಯಂಕರವಾದ ರೂಪವನ್ನು ನೋಡ್ತಾ ಇದ್ದಾರಂತೆ. ಎಲ್ಲರೂ ನರಸಿಂಹನ ಸ್ಮರಣೆಯನ್ನ ಮಾಡ್ತಾ ಇದ್ದಾರಂತೆ. ಭಗವಂತ ಎಂಥ ಕರುಣೆ ನಿನ್ನದು, ಯಾಕಂತ ಹೇಳಿದ್ರೆ ಈ ಹರಣ್ಯ ಕಶಿಪು ಬೇರೆಯಲ್ಲ, ನಮ್ಮ ಒಳಗೆ ಕೂತಿರುವ ಅಹಂಕಾರ ಬೇರೆಯಲ್ಲ, ನಾನು ನಾನೇ ನಾನೇ ಎಲ್ಲ ನಾನೇ ಎಲ್ಲ ಅಂತ ನಮ್ಮ ಒಳಗೆ ಏನು ಕೂತಿದೆ ಈ ಅಹಂಕಾರವೇ ಹಿರಣ್ಯ ಕಶಿಪು, ನಾನಲ್ಲ ಎಲ್ಲ ದೇವರು ನಾನಲ್ಲ, ಈ ಒಳಗೆ ಕೂತಿರುವ ಭಕ್ತಿಯೇ ಪ್ರಹ್ಲಾದ, ನಮ್ಮ ಒಳಗೆ ಇರುವ ಭಕ್ತಿಯನ್ನ ಗೆಲ್ಲಿಸಬೇಕು, ಅಹಂಕಾರವನ್ನು ಸೋಲಿಸಬೇಕು ಎನ್ನುವ ದೃಷ್ಟಿಯಿಂದ ನರಸಿಂಹನಾಗಿ ಬಂದು ಸಂಹಾರ ಮಾಡಿದ್ದಾನೆ ಭಗವಂತ. ಎಲ್ಲಾ ದೇವತೆಗಳು ಬಂದರು, ಬಂದು ಆ ಭಗವಂತನನ್ನ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಅತ್ಯಂತ ಸುಂದರವಾದ ಪ್ರಾರ್ಥನೆ.
ಎಷ್ಟು ಅಂತ ಹೇಳಿದ್ರೆ ರುದ್ರದೇವರು ಹೇಳುವ ಕೆಲವು ಮಾತುಗಳನ್ನು ನೋಡೋಣಷ್ಟೇ. ರುದ್ರದೇವರು ಹೇಳ್ತಾರೆ, ಭಗವಂತ ನೀನು ಕೋಪ ಮಾಡಿದ್ಯಾ ಅಂದ್ರೆ ಹಾಗೆ ಪ್ರಳಯ ಬಂತು ಅಂತ. ಈಗಿನ್ನು ಪ್ರಳಯ ಬಂದಿಲ್ಲ, ಆದ್ರೂ ಯಾಕೆ ಕೋಪ ಮಾಡ್ತಾ ಇದೆಯಾ? ಪ್ರಶಾಂತನಾಗು, ಈ ಪ್ರಹ್ಲಾದನನ್ನ ಕಾಪಾಡು ಅಂತ. ಎದುರಿಗೆ ಬಂದಂತೆ ಇಂದ್ರ, ಹೇ ಸ್ವಾಮಿ, ಇವನು ನಮ್ಮ ಸ್ಥಾನವನ್ನ ಮಾತ್ರ ಕದ್ದದ್ದಲ್ಲ, ನಮ್ಮ ಹೃದಯವನ್ನೇ ಕದ್ಬಿಟ್ಟಿದ. ಅಂದ್ರೆ ಸಮಸ್ತ ಜೀವರಾಶಿಗಳ ಹೃದಯದೊಳಗೆ ಕೂತು ಕೆಟ್ಟ ಬುದ್ಧಿ ಹುಟ್ಟಿಸ್ಬಿಟ್ಟಿದ್ದ ಈ ಹಿರಣ್ಯಕಶಿಪು ಇವತ್ತು ನಮ್ಮೊಳಗೆ ಕೂತ್ಕೊಳ್ತಾನೆ. ಏನಂದ್ರೆ ನಾನು ನಾನು ನಾನು, ನಮ್ಗೇನು ಒಳಗೆ ಅಹಂಕಾರ ಕೂತಿದೆ, ನಾನೇ ದೇವರು ಅಂತ ಅವನು ಮಾತ್ರ ಹೇಳಿದ್ದಲ್ಲ, ನಮಗೂ ಕಾಣಿಸ್ತದೆ ಒಳಗಿನಿಂದ, ನಾನೇ ದೇವರು ಅಂತ ಬರದೇ ಇದ್ರು ಕೂಡ ನಾನು ದೊಡ್ಡವನು, ನಾನು ಪರ್ಫೆಕ್ಟ್. ಇಂತಹ ಅಹಂಕಾರಕ್ಕೆ ಕಾರಣವೇ ಹಿರಣ್ಯಕಶಿಪು. ಅವನನ್ನು ಸಂಹಾರ ಮಾಡುವ ಮೂಲಕ ಪ್ರಶಾಂತವನ್ನಾಗಿ ಮಾಡಿದೆ, ಮನಸ್ಸನ್ನ ನೆಮ್ಮದಿಯನ್ನಾಗಿ ಮಾಡಿದೆ ಅಂತ. ಪಿತೃಗಳು ಬಂದರು, ಪಿತೃಗಳು ಬಂದು ಹೇಳ್ತಾರೆ, ಏ ದೇವರೇ, ಹಿರಣ್ಯಕಶಿಪು ಇರುವವರೆಗೆ ಒಂದು ದಿನವೂ ನಮಗೆ ಶ್ರಾದ್ದದ ಊಟ ಸಿಕ್ಕಿಲ್ಲ ಅಂತ. ಯಾಕಂದ್ರೆ ಯಾರೇನು ಪಿಂಡದಾನ ಮಾಡಿದ್ರು ಇವನೇ ತಿಂದಾಕ್ತಾ ಇದ್ದ, ಕಡೆಗೇನು ಬೇಡ, ಒಂದು ಎಳ್ಳಿಡ್ಕೊಂಡು ನೀರು ಬಿಟ್ಟರೆ ಇವನು ಕುಡಿತಾ ಇದ್ದ ಅಂತ. ಹಿರಣ್ಯಕಶಿಪು ಯಾವುದೇ ತೀರ್ಥಕ್ಷೇತ್ರದಲ್ಲಿ ನಮಗೋಸ್ಕರ ಏನು ಮಾಡಿದರೂ ಕೂಡ ಎಲ್ಲವನ್ನು ಇವನು ಕಬಳಿಸ್ತಾ ಇದ್ದ ಅಂತ. ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವ ಮೂಲಕ ನಮ್ಮನ್ನು ಉದ್ಧಾರ ಮಾಡಿದ್ಯಾ ಅಂತ. ಈ ರೀತಿ ಎಲ್ಲರೂ, ಯಕ್ಷರು, ಗಂಧರ್ವರು, ಸಿದ್ಧರು, ಕಿನ್ನರರು, ಚಾರಣರು, ಋಷಿಗಳು, ಮುನಿಗಳು ಎಲ್ಲರೂ ಭಗವಂತನನ್ನ ಸ್ತೋತ್ರ ಮಾಡ್ತಾರಂತೆ. ಆದರೆ ಭಗವಂತ ಸಮಾಧಾನಗೊಂಡ ಹಾಗೆ ಕಾಣಿಸ್ತಾ ಇಲ್ವಂತೆ. ಆಗ ಎಲ್ಲರೂ ಕೂಡ ಲಕ್ಷ್ಮಿ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರಂತೆ, ನೋಡಮ್ಮ ನಿನ್ನ ಗಂಡ ಸಿಟ್ಕೊಂಡು ಬಿಟ್ಟಿದ್ದಾನೆ, ನೀನೇ ಸಮಾಧಾನ ಮಾಡಬೇಕು ಅಂತ. ಆಗ ಭಾಗವತ ಒಂದು ಮಾತು ಹೇಳ್ತದೆ, ಏನಂತ ಹೇಳಿದ್ರೆ, ಅದೃಷ್ಟಾಶ್ರಿತ ಪೂರ್ವತ್ವಾತ್ ಸಾ ನೋಪೇಯಾಯ ಶಂಕಿತ. ಅವಳು ಹೇಳಿದಂತೆ, ನನ್ನ ಯಜಮಾನರಿಗೆ ಇಷ್ಟು ಕೋಪ ಬಂದದ್ದು ನಾನು ನೋಡಿಲ್ಲ ಇಲ್ಲಿವರೆಗೆ ಅಂತ, ಅದರಿಂದ ನಾನು ಕೂಡ ಹೋಗುದಿಲ್ಲ ಅಂತ ಹೇಳಿದ್ದಂತೆ. ವಾಸ್ತವಿಕವಾಗಿ ಇದು ಸುಮ್ಮನೆ ಹೇಳಿದ್ದು, ಯಾಕಂತ ಹೇಳಿದ್ರೆ ಈಗಾಗಲೇ ಎಷ್ಟೋ ನರಸಿಂಹಾವತಾರ ನೋಡ್ಬಿಟ್ಟಿದ್ದಾಳು ಅವಳು ಲಕ್ಷ್ಮಿ. ಅದರಿಂದ ಭಗವಂತನ ಸಿಟ್ಟು ಏನು ಅಂತ ಗೊತ್ತುಂಟು ಅವಳಿಗೆ. ಮತ್ತ್ಯಾಕೆ ಈ ರೀತಿ ಹೇಳ್ತಾ ಇದ್ದಾಳೆ ಇವಾಗ ಅಂದ್ರೆ, ಇದಕ್ಕೆ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ, ಪ್ರಹ್ಲಾದನ ಮಹತ್ವವನ್ನು ಜಗತ್ತಿಗೆ ತಿಳಿಸಬೇಕು ಎಂಬ ಉದ್ದೇಶದಿಂದ ಒಂದನೆಯದಾಗಿ. ಇನ್ನೊಂದೇನು ಗೊತ್ತುಂಟ, ಪ್ರಹ್ಲಾದನಿಗೆ ಸಿಟ್ಟು ಬಂದಿಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ. ಯಾಕಂದ್ರೆ ಇನ್ನು ಮುಂದೆ ಎಲ್ಲಾ ದೇವತೆಗಳು ಸೇರಿ 5 ವರ್ಷದ ಪುಟ್ಟ ಬಾಲಕ ಪ್ರಹ್ಲಾದನನ್ನ ಕಳಿಸ್ಕೊಡ್ತಾರೆ, ನೀನೇ ಹೋಗಿ ಸಮಾಧಾನ ಮಾಡು ಅಂತ. ಲೆಕ್ಕಾಚಾರ ಮಾಡಿ, ಒಂದೊಮ್ಮೆ ಸಿಟ್ಟುಗೊಂಡಿದ್ರೆ ಸಿಟ್ಟುಗೊಂಡವ್ರ ಮುಂದೆ ಯಾವತ್ತಾದ್ರೂ ಪುಟ್ಟ ಮಕ್ಕಳು ಹೋಗ್ತಾವ? ಅಪ್ಪನಿಗೆ ಸಿಟ್ಟು ಬಂದುದ್ರೇನೆ ಎದುರು ಹೋಗ್ತಾವ ಅವಳು, ಹತ್ತಿರ ಬರುವುದೇ ಇಲ್ಲ. ಹಾಗಿರ್ಬೇಕಾದ್ರೆ ಸಿಂಹದ ಹಾಗೆ ಗರ್ಜನೆ ಮಾಡ್ತಾ ಭಯಂಕರವಾಗಿರುವ ಇವನ ಮುಂದೆ ಬರ್ತಾನೇನು? ನರಸಿಂಹ ಬಂದ, ಈ ಪ್ರಹ್ಲಾದ ಬಂದ, ಸ್ತೋತ್ರ ಮಾಡಿದ, ಅದರಿಂದಲೇ ಸ್ಪಷ್ಟ ನರಸಿಂಹನಿಗೆ ಸಿಟ್ಟು ಬಂದಿಲ್ಲ ಅಂತ. ಮತ್ತೆ ಸಿಟ್ಟು ಬಂದ ಹಾಗೆ ನಟನೆ ಮಾಡ್ತಾ ಇದ್ದಾನಷ್ಟೇ, ನಿಜವಾಗಿ ಸಿಟ್ಟು ಬಂದಿಲ್ಲ ಅವನಿಗೆ. ಅದಕ್ಕಾಗಿಯೇ ಪ್ರಹ್ಲಾದ ಬಂದ. ಪ್ರಹ್ಲಾದ ಬಂದು ಕೈ ಜೋಡಿಸಿದಂತೆ ಭಗವಂತ ಅವನ ತಲೆ ಮೇಲೆ ಕೈ ಇಟ್ಟನಂತೆ, ಆಶೀರ್ವಾದವನ್ನು ಮಾಡಿದನಂತೆ. ಆಗ ಪುಳಕಿತನಾಗಿಬಿಟ್ಟನಂತೆ ಪ್ರಹ್ಲಾದ, ಕಣ್ಣಲ್ಲಿ ಆನಂದ ಬಾಷ್ಪವನ್ನು ಸುರಿಸಿದಂತೆ. 5 ವರ್ಷದ ಪುಟ್ಟ ಬಾಲಕನಿಗಾಗಿ ಭಗವಂತ ಬಂದಲ್ವ, ನಾನಾದರೂ ದೈತ್ಯರ ವಂಶದಲ್ಲಿ ಬಂದವ, ಒಳ್ಳೆ ವಂಶದಲ್ಲೂ ಬಂದವನಲ್ಲ, ಯಾರು ಕೆಟ್ಟ ಅಪ್ಪನ ಮಗನಾಗಿ ಹುಟ್ಟಿ ಬಂದವ, ಆದರೆ ಇದ್ಯಾವುದನ್ನು ಎಣಿಸದೆ ಕೇವಲ ಭಗವಂತ ನನಗೋಸ್ಕರ ಬಂದಿದ್ದಾನೆ, ನನ್ನ ಉದ್ಧಾರ ಮಾಡಲಿಕ್ಕೋಸ್ಕರ ಬಂದಿದ್ದಾನೆ. ಅದಕ್ಕೆ ಆ ಪುಟ್ಟ ಮಗು ಕೈ ಜೋಡಿಸ್ತಂತೆ, ಕೈ ಜೋಡಿಸಿ ಭಗವಂತನನ್ನು ಸ್ತೋತ್ರ ಮಾಡಿದಂತೆ. ಹೇ ದೇವರೇ, ಇವರೆಲ್ಲ ಹೇಳ್ತಾ ಇದ್ದಾರೆ ನಿನ್ನನ್ನು ಹೊಗಳಬೇಕು ಅಂತ, ಈ ಬ್ರಹ್ಮಾದಿ ದೇವತೆಗಳಿಗೆ ನಿನ್ನನ್ನು ಹೊಗಳಲಿಕ್ಕಾಗುದಿಲ್ವಂತೆ, 5 ವರ್ಷದ ತೊದಲು ಮಾತಿನ ಈ ಪ್ರಹ್ಲಾದ ನಿನ್ನನ್ನು ಏನು ಹೊಗಳ್ತಾನೆ, ಏನು ಹೊಗಳಿಕ್ಕೆ ಸಾಧ್ಯ? ಆದರೆ ಇವತ್ತು ಒಂದು ಗೊತ್ತಾಯಿತು ನನಗೆ, ಏನಂತ ಹೇಳಿದ್ರೆ, ಮನ್ಯೇ ಧನಾಭಿಜನ ರೂಪ ತಪಶ್ಚುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವನ್ ನನು ಯೂಥಪಾಯ. ಹೇಳ್ತಾನೆ, ಹೇ ದೇವರೇ, ಇವತ್ತು ನನಗೊಂದು ಅರ್ಥ ಆಯಿತು. ಏನಂದ್ರೆ, ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಯಾವುದು ಅಂದ್ರೆ ಭಕ್ತಿ. ಭಕ್ತಿಗಿಂತ ದೊಡ್ಡ ಶಕ್ತಿ ಇಲ್ಲ ಅಂತ ಇವತ್ತು ನನಗೆ ಗೊತ್ತಾಯ್ತು. ಯಾಕಂದ್ರೆ ನಮ್ಮ ಅಪ್ಪನ ಹತ್ರ ಎಲ್ಲವೂ ಇತ್ತು, ತಪೋಬಲ ಇತ್ತು, ದುಡ್ಡಿನ ಬಲ ಇತ್ತು, ಜನ ಬಲ ಇತ್ತು, ಧನ ಬಲ ಇತ್ತು, ವರ ಬಲ ಇತ್ತು, ಎಲ್ಲಾ ಬಲವೂ ಇತ್ತು ನಮ್ಮ ಅಪ್ಪನ ಹತ್ರ. ಆದ್ರೆ ನನ್ನ ಹತ್ರ ಯಾವ ಬಲವೂ ಇಲ್ಲ, ನನ್ನ ಹತ್ರ ಇದ್ದದ್ದು ಒಂದೇ ಬಲ, ಭಕ್ತಿಯ ಬಲ ಮಾತ್ರ. ಆದರೆ ಇವತ್ತು ಗೆದ್ದದ್ದು ಭಕ್ತಿಯೇ ಹೊರತು ಉಳಿದದ್ದು ಯಾವುದೂ ಅಲ್ಲ.
ಅದೆಲ್ಲವೂ ಕೂಡ ಸೋತು ಹೋಯಿತು. ಅದರಿಂದ ಉಳಿದ ಏನಿದ್ರು ಕೂಡ ಭಕ್ತಿ ಒಂದು ಇಲ್ಲದೇ ಇದ್ರೆ ಎಲ್ಲವೂ ಸೊನ್ನೆ ಆಗಿಬಿಡ್ತದೆ. ಇವತ್ತು ನನಗೆ ಗೊತ್ತಾಯ್ತು, ನೀನು ಆನೆಗೂ ಕೂಡ ಅನುಗ್ರಹ ಮಾಡಿದ್ಯಲ್ವಾ, ಯಾಕೆ ಏನನ್ನಾದರೂ ನುಡಿಯೋ, ಮತ್ತೆ ಕೇವಲ ಅದರ ಭಕ್ತಿಯನ್ನ ಮೆಚ್ಚಿ. ಅದಕ್ಕೆ ಭಕ್ತಿಗಿರುವ ಶಕ್ತಿ ಇನ್ಯಾವುದಕ್ಕೂ ಇಲ್ಲ. ಎಲ್ಲವೂ ಕೂಡ ಭಕ್ತಿ ಇಲ್ಲದೆ ಇದ್ರೆ ವ್ಯರ್ಥ ಅನ್ನುವುದನ್ನು ನಮಗೆ ಸ್ಪಷ್ಟ ಗೊತ್ತಾಯ್ತು ಅಂತ ಹೇಳಿ, ಭಕ್ತಿಗೆ ಎಷ್ಟು ಮಹತ್ವ ಇದೆ ಅಂದ್ರೆ, ವಿಪ್ರಾದ್ ದ್ವಿಷಡ್ ಗುಣಯುತಾತ್ ಅರವಿಂದ ನಾಭ ಪಾದ ಅರವಿಂದ ವಿಮುಖಾತ್ ಸ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣ ಪುನಾದಿ ಸಕಲಂ ನತು ಭೂರಿಮಾನ. ಒಬ್ಬ ಬ್ರಾಹ್ಮಣ ಇರಬಹುದು, ಬ್ರಾಹ್ಮಣನಿಗೆ 12 ಗುಣ ಇರಬೇಕು ಅಂತ, ಆ ಎಲ್ಲಾ ಗುಣಗಳು ಇದೆ, ಆದರೆ ದೇವರಲ್ಲಿ ಭಕ್ತಿ ಒಂದಿಲ್ಲ. ಅಂತಹ ಬ್ರಾಹ್ಮಣನಿಗಿಂತ ವಿಷ್ಣುವಿನಲ್ಲಿ ಭಕ್ತಿ ಇರುವ ಹೊಲೆಯನೇ ಮೇಲು ಅಂತ ನಾನು ಹೇಳ್ತೇನೆ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅವನಿಗೆ ದೇವರ ಭಕ್ತಿ ಉಂಟು, ಭಕ್ತಿ ಮುಖ್ಯವೇ ಹೊರತು ಉಳಿದ ಯಾವುದು ಮುಖ್ಯ ಅಲ್ಲ. ಇದನ್ನು ಹೇಳಿ, ಭಗವಂತ ನಿನಗಾದರೂ ಯಾಕೆ ಭಕ್ತಿ ಬೇಕು, ನಾವೆಲ್ಲವನ್ನು ಯಾಕೆ ನಿನಗೆ ಅರ್ಪಣೆ ಮಾಡಬೇಕು, ನಿನಗೆ ಬೇಕು ಎನ್ನುವ ದೃಷ್ಟಿಯಿಂದಲ್ಲ, ಯಾಕಂದ್ರೆ ನಿನಗೇನು ಬೇಡ, ನೀನು ಯಾವತ್ತು ಆನಂದಪೂರ್ಣನಾಗಿರುವವ, ಆದರೂ ಕೂಡ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತೀಯ. ಹೇಗೆ ಅಂತ ಹೇಳಿದ್ರೆ, ನೈವಾತ್ಮನ ಪ್ರಭುರಯಂ ನಿಜ ಲಾಭ ಪೂರ್ಣೋ ಮಾನಂ ಜನಾದ ವಿದುಷ ಕರುಣೋ ಗೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖ ಶ್ರೀ. ನಿನಗೆ ಏನು ಬೇಕಾಗಿಲ್ಲ, ಎಲ್ಲ ಪೂರ್ಣನಾಗಿದ್ದವನು ಹೇಳ್ದಾಗೆ, ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿಂದ ನಾಗಶಯನ ನಾರದ ವಂದ್ಯನೆ ದೇವಾ. ಇದೇ ಪುರಂದರದಾಸರು ಹೇಳುವುದು, ನಿನ್ನನ್ನು ಯಾಗಯ್ಯ ಮೆಚ್ಚಿಸುವುದು, ಯಾಕಂದ್ರೆ ಏನು ಕೊಡ್ಲಿಕ್ಕೆ ಹೋದ್ರು ಕೂಡ ನೀನು ಕೊಡುವವರು ಬೇರೆಯೇ ಇದ್ದಾರೆ. ಪುಷ್ಪವ ತಂದು ನಿನ ಗರ್ಪಿಸುವೇನೆಂದರೆ, ಒಳ್ಳೆ ಹೂ ಕೊಂಡು ನಿನಗೆ ಅರ್ಪಣೆ ಮಾಡೋಣ ಅಂದ್ರೆ, ನಿನ್ನ ಹೊಕ್ಕಳಲ್ಲೇ ಕಮಲದ ಹೂ ಇದೆ, ನಿನಗೆ ಯಾಕೆ ಹೂ? ಸ್ನಾನ ಮಾಡಿಸೋಣ ಅಂತ ಹೇಳಿದ್ರೆ ನಿನ್ ಕಾಲು ತೊಳೆದ ನೀರೇ ಗಂಗೆ. ನೈವೇದ್ಯ ಮಾಡೋಣ ಅಂತ ಹೇಳಿದ್ರೆ ಸಕಲ ದೇವತೆಗಳು ನಿನಗೆ ನೈವೇದ್ಯ ಮಾಡಬೇಕಾದ್ರೆ ನನ್ನ ಈ ಪೊಟ್ಟನ್ನ ನಾನು ತಿನ್ಲಿಕ್ಕೆ ಬರ್ತೀಯ ನೀನು. ಈ ರೀತಿ ನಾನು ಏನು ಅಂತ ನಿನಗೆ ಕೊಡೋಣ? ಹಾಗಿದ್ರು ನಾವು ಕೊಟ್ಟದ್ದು ಎಲ್ಲ ದೇವರು ಸ್ವೀಕಾರ ಮಾಡ್ತಾನೆ, ಕರುಣೋ ವೃಣೀತೆ, ಕಾರುಣ್ಯದಿಂದ ಸ್ವೀಕಾರ ಮಾಡ್ತಾನಂತೆ. ಯಾರಿಗೋಸ್ಕರ ಅಂದ್ರೆ ಅವನಿಗೋಸ್ಕರ ಅಲ್ಲ, ಮತ್ತೆ ನಮಗೋಸ್ಕರ, ಎಲ್ಲವನ್ನ ನಮಗೋಸ್ಕರ ದೇವರು ಸ್ವೀಕಾರ ಮಾಡ್ತಾನೆ. ಹೇಗಂತ ಹೇಳಿದ್ರೆ, ಅದಕ್ಕೆ ಬಹಳ ಸುಂದರವಾಗಿ ಪ್ರಹ್ಲಾದ ಹೇಳ್ತಾನೆ, ದೇವರಿಗೆ ನಾವು ಮಾಡುವ ಪ್ರತಿಯೊಂದು ಕೂಡ ಕನ್ನಡಿಯ ಮುಂದೆ ನಿಂತು ನಮಗೆ ನಾವು ಅಲಂಕಾರ ಮಾಡ್ಕೊಂಡಾಗಂತ. ಕನ್ನಡ ಮುಂದೆ ನಮಗೆ ಅಲಂಕಾರ ಮಾಡಿಕೊಂಡ್ರೆ ಒಳಗೆ ಕಾಣುವ ಪ್ರತಿಬಿಂಬಕ್ಕೆ ಅಲಂಕಾರ ಮಾಡಿದಾಗಲ್ವಾ, ಆ ಪ್ರತಿಬಿಂಬಕ್ಕೆ ಮತ್ತೆ ಅಲಂಕಾರ ಮಾಡಬೇಕಾ? ಅದೇ ರೀತಿ ದೇವರಿಗೆ ಅಲಂಕಾರ ಮಾಡಿದ್ರೆ ದೇವರ ಪ್ರತಿಬಿಂಬ ನಾವು, ನಮಗೆಲ್ಲ ಸಿಗತ್ತಂತೆ. ದೇವರಿಗೆ ಏನೇನು ಕೊಡ್ತೇವೋ ಅದೆಲ್ಲ ನಮಗೆ ಕೊಡ್ತಾನಂತೆ ದೇವರು. ಹೇಗೆ ಕೊಡ್ತಾನೆಂದ್ರೆ ಅನಂತ ಪಟ್ಟು ಹೆಚ್ಚು ಮಾಡಿ ಕೊಡ್ತಾನಂತೆ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿಯನ್ನಾಮತಃ. ದೇವರಿಗೆ ಏನು ಅರ್ಪಣೆ ಮಾಡ್ತೇವೆ ಎಲ್ಲ ಅಕ್ಷಯ ಆಗ್ತದೆ. ಒಂದು ಪೈಸ ದೇವರು ಹುಂಡಿಗೆ ಹಾಕಿದ್ರೆ 1,000 ಪೈಸ ಮಾಡಿ ನಮಗೆ ಕೊಡ್ತಾನೆ ದೇವರು. ಯಾವ ಬ್ಯಾಂಕಲ್ಲೂ ಆಗುದಿಲ್ಲ, ಆದರೆ ದೇವರಿಗೆ ನಾವು ಏನನ್ನು ಕೊಡುವುದಿಲ್ಲ. ದೇವರಿಗೆ ಪ್ರತಿನಿತ್ಯ ಅನ್ನವನ್ನಿಟ್ಟರೆ ಅವನಿಗೆ ಯಾವತ್ತೂ ಅನ್ನದ ಕೊರತೆ ಬರುವುದಿಲ್ಲ. ದೇವರಿಗೆ ನಿತ್ಯ ನೈವೇದ್ಯ ಮಾಡಿದ್ರೆ ಅವನಿಗೆ ಯಾವತ್ತೂ ಹೊಟ್ಟೆಗೆ ಕೊರತೆ ಇಲ್ಲ. ಈ ರೀತಿ ಪ್ರತಿಯೊಂದು ವಸ್ತ್ರವನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಅವನಿಗೆ ವಸ್ತ್ರದ ಕೊರತೆ ಇಲ್ಲ. ಈ ರೀತಿ ಪ್ರತಿಯೊಂದು ದೇವರಿಗಾಗಿ ನಾವು ಯಾಕೆ ಅರ್ಪಣೆ ಮಾಡುವುದು ಅಂದರೆ ದೇವರಿಗೋಸ್ಕರ ಅಲ್ಲ ನಮಗೋಸ್ಕರ. ಹಾಗೆ ಭಗವಂತ ಎಲ್ಲ ನೀನು ಸ್ವೀಕಾರ ಮಾಡ್ತೀಯ ಯಾಕೋಸ್ಕರ ಅಂದ್ರೆ ನಿನಗೋಸ್ಕರ ಅಲ್ಲ ನಮಗೋಸ್ಕರ, ಅಂಥ ಕಾರುಣ್ಯ ಮೂರ್ತಿ ನೀನು ಅಂತ ಹೇಳಿ, ಹೇ ನರಸಿಂಹ ನಾಹಂ ಬಿಬೇಂ ಯಜಿತ, ನೀನು ಎಂಥ ಭಯಂಕರ ರೂಪ ಬೇಕಾದರೂ ತೋರಿಸು, ನಾನು ಎದುರುದಿಲ್ಲ, ನಿನ್ನ ಗರ್ಜನೆಗೆ ಎದುರುದಿಲ್ಲ, ನಿನ್ನ ಕೋರೆ ದಾಡೆಗೆ ಎದುರುದಿಲ್ಲ, ನಿನ್ನ ನಾಲಿಗೆಗೆ ಎದುರುದಿಲ್ಲ, ನಿನ್ನ ಉಗುರಿಗೆ ಎದುರುದಿಲ್ಲ, ಆದರೆ ಹೆದರುತ್ತೇನೆ ಯಾರಿಗೊತ್ತುಂಟ, ಈ ಭಯಂಕರ ಜನಗಳಿಗೆ ಅಂತ ಹೇಳ್ತಾನೆ. ಈ ಸಂಸಾರದ ಜನಗಳೇನಿದ್ದಾರೆ ಇವರಿಗೆ ನಾನು ಭಾರಿ ಹೆದರುತ್ತೇನೆ. ಯಾಕಂತ ಹೇಳಿದ್ರೆ ಇವರಿಂದ ಯಾವಾಗ ಏನಾದೀತು ನಂಬಲಿಕ್ಕೆ ಬರುವುದಿಲ್ಲ. ನಂಬುವುದು ಅಂತಾದ್ರೆ ದೇವರನ್ನ ಮಾತ್ರ, ಯಾಕಂದ್ರೆ ನೋಡಿ ದೇವರು ಸಿಟ್ಟು ಮಾಡಿದ್ರು ಕೂಡ ನಮ್ಮ ಒಳ್ಳೇದಕ್ಕೆ ಸಿಟ್ಟು ಮಾಡ್ತಾನಂತೆ. ಆದರೆ ಈ ಮನುಷ್ಯರು ಆಗಲ್ಲ, ಇವರು ಸಿಟ್ಟು ಮಾಡಿದ್ರೆ ನಮ್ಗೆ ಏನೋ ಅಪಾಯ ಕಾದಿದೆ ಅಂತ.
ಅದಕ್ಕೆ ನಾನು ಈ ಸಂಸಾರ ಚಕ್ರಕ್ಕೆ ಹೆದರಿ ನಡುಗುತ್ತಾ ಇದ್ದೇನೆ ಅಂತ ಬಹಳ ಸುಂದರವಾಗಿ ತಾನು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ತುಂಬಾ ಉದ್ದವಾಗಿದೆ ಆ ಪ್ರಹ್ಲಾದನ ಪ್ರಾರ್ಥನೆ. ಅದೆಲ್ಲವನ್ನ ಕೇಳಿ ನರಸಿಂಹ ಸಂತುಷ್ಟನಾದ. ಸಂತುಷ್ಟನಾಗಿ ಕೇಳ್ತಾನೆ, ಹೇ ಪ್ರಹ್ಲಾದ, ಏನು ಬೇಕು ಕೇಳು, ವರವನ್ನ ನಾನು ನಿನಗೆ ಕೊಡ್ತೇನೆ ಅಂತ. ಪ್ರಹ್ಲಾದನಿಗೆ ಇಲ್ಲಿವರೆಗೂ ಸಂತುಷ್ಟನಾಗಿದ್ನಲ್ವಾ, ಪ್ರಾರ್ಥನೆ ಮಾಡ್ತಾ ಇದ್ನಲ್ವಾ, ಯಾವಾಗ ದೇವರು ಏನು ಬೇಕು ಕೇಳು ಅಂತ ಹೇಳಿದ, ಸಿಟ್ಟು ಬರ್ಲಿಕ್ಕೆ ಶುರುವಾಯಿತು. ಪ್ರಹ್ಲಾದನಿಗೆ ಸಿಟ್ಟು ಬಂತು. ಕೂಡಲೇ ತಾನು ನರಸಿಂಹನಿಗೆ ಹೇಳ್ತಾನೆ, ಮಾಮ ಪ್ರಲೋಭಯೇನ್ ಪತ್ಯ ಸಕ್ತಂ ಕಾಮೇಶು ದೈರ್ವರೇ, ಹೇ ನರಸಿಂಹ, ನನಗೆ ನೀನು ಆಸೆ ತೋರಿಸ್ಬೇಡ ಅಂತ. ಯಾಕಂತ ಹೇಳಿದ್ರೆ, ನಾನು ಏನು ಕೊಡ್ತೀಯಾ ಅಂತ ನಿನ್ನನ್ನು ಆರಾಧನೆ ಮಾಡಿದವನಲ್ಲ, ನಿನ್ನಲ್ಲಿ ಭಕ್ತಿ ಮಾಡಿದವನಲ್ಲ, ಮತ್ತೆ ನನ್ನ ಭಗವಂತ ಅಂತ ನಾನು ಭಕ್ತಿ ಮಾಡಿದವ. ಯಾವತ್ತೂ ಕೂಡ ದೇವರಲ್ಲಿ ಏನೋ ಕೊಡ್ತಾನೆ ಅಂತ ಯಾರಾದರೂ ಭಕ್ತಿ ಮಾಡಿದರೆ ಅವರು ದೇವರು ಪೂಜೆ ಮಾಡ್ಲಿಕ್ಕೆ ಬಂದವರಲ್ಲ, ಮತ್ತೆ ವ್ಯಾಪಾರ ಮಾಡ್ಲಿಕ್ಕೆ ಬಂದವರು. ಎಸ್ತ ಆಶೀಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕು, ದೇವಸ್ಥಾನಕ್ಕೆ ಬರುವುದು, ದೇವರೇ ನನಗೆ ಅದು ಮಾಡಿದೆ ಅಂದರೆ ನಿನಗೆ ಇದು ಕೊಡ್ತೇನೆ. ಇದೆಲ್ಲ ಏನಂದ್ರೆ ವ್ಯಾಪಾರಿ ಮನೋಭಾವನೆ, ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಸಾಮಾನು ತಗೊಂಡಾಗೆ ಏನೋ ಮಾಡುದು ಏನೋ ತಗೊಳ್ಳುದು, ಏನೋ ಮಾಡುದು ಏನೋ ತಗೊಳ್ಳುದು. ನಾನು ಈ ರೀತಿಯವನಲ್ಲ, ಮತ್ತೆ ನಾನು ಸಹಜವಾಗಿ ನಿನ್ನ ಭಕ್ತ. ಯಾವ ರೀತಿ ಒಂದು ಪುಟ್ಟ ಮಗು ಅಮ್ಮನನ್ನ ಪ್ರೀತಿ ಮಾಡ್ತದೋ ಆ ರೀತಿ ನಾನು ನಿನ್ನನ್ನ ಭಕ್ತಿ ಮಾಡ್ತಾ ಇರುವವ. ಅದಕ್ಕಾಗಿ ಯಾಕೆ ನನಗೆ ಇಂತಹ ವರಗಳನ್ನ ಕೇಳು ಕೇಳು ಅಂತ ಪ್ರಲೋಭನೆಯನ್ನು ಹೊಡೆತಾ ಇದ್ಯಾ? ಯದಿ ರಾಸೀಶಮೇ ಕಾಮನ್ ವರಾಂತು ವರದರ್ಶವ, ಆಯ್ತು ನಿನಗೆ ನನ್ನ ವರ ಕೊಡಲೇಬೇಕು ಅಂತ ಇಷ್ಟ ಇದೆಯಾ, ಕೊಡು ಹಾಗಿದ್ರು ವರವನ್ನು. ಏನು ಅಂತ ಹೇಳಿದರೆ, ಇನ್ನು ಮುಂದೆ ನಿನ್ನ ಬಳಿ ನಾನು ಏನೂ ಕೇಳಬಾರ್ದು ಅಂತ ಬುದ್ಧಿ ಕೊಡು ನನಗೆ ಅಂತ ಹೇಳ್ತೀನಿ. ನಾನು ಏನು ನಿನ್ನ ಹತ್ರ ಬಿಡಬಾರ್ದು ಅಂತ ಬುದ್ಧಿ ಕೊಡು ಅಂತ ಹೇಳಿದರೆ, ನನ್ನ ಮನಸ್ಸಿನಲ್ಲಿ ಆಸೆಯೇ ಹುಟ್ಟಬಾರ್ದು ಆ ರೀತಿ ಮಾಡಿಬಿಡು ಅಂತ ವರವನ್ನು ಕೇಳಿದ್ನಂದೆ ನರಸಿಂಹನಿಗೆ ಇನ್ನೂ ಖುಷಿ ಆಯ್ತಂತೆ. ಯಾಕಂದರೆ ದೇವರ ಬಳಿ ಏನೂ ಬೇಡದವರು ದೇವರಿಗೆ ತುಂಬ ಇಷ್ಟ ಅಂತೆ. ದೇವರ ಬಳಿ ಬೇಡುವವರು ದೇವರಿಂದ ಸ್ವಲ್ಪ ದೂರ ಆಗ್ತಾರಂತೆ. ಯಾವತ್ತೂ ಅಷ್ಟೇ, ದೇವರು ಮೊದಲು ಮೊದಲು ಕೊಡ್ತಾನಂತೆ, ನಾವು ಹಾಗೆ ಅಲ್ವಾ? ಯಾರಾದರೂ ಕೇಳ್ಕೊಂಡು ಬಂದರು ಅಂದರೆ ಮೊದಲು ಖುಷಿಯಿಂದ ಕೊಡ್ತೇವೆ, ಮಾರನೇ ದಿನವೂ ಕೇಳ್ಕೊಂಡು ಬಂದರೆ ಅರ್ಧ ಮನಸ್ಸಿಂದ ಕೊಡ್ತೇವೆ, ಮೂರನೇ ದಿನವೂ ಕೇಳ್ಕೊಂಡು ಬಂದು ಅಂದರೆ ಹೆಂಡತಿ ಕೇಳ್ತಾರೆ ನಾವಿಲ್ಲ ಅಂತ ಹೇಳ್ಬಿಡು ಅವಳಿಗೆ ನಿಮಗೆ ಅಂತ. ಯಾಕಂತ ಹೇಳಿದ್ರೆ ಅಲ್ಲಿಯೇ ತಿರಸ್ಕಾರಕ್ಕೊಳಗಾಗ್ತಾನೆ. ಅದೇ ರೀತಿ ಭಗವಂತನು ಕೂಡ, ಭಗವಂತನ ಬಳಿ ಯಾರು ಬೇಡುವ ಭಕ್ತನಿದ್ದಾನೆ ಅವನ ಬಗ್ಗೆ ದೇವರಿಗೆ ಅಷ್ಟಕ್ಕಷ್ಟೇ ಅಂತೆ. ಯಾರು ದೇವರ ಬಳಿ ಏನೂ ಕೇಳುವುದಿಲ್ಲ ಅಂಥ ಭಕ್ತನ ಬಗ್ಗೆ ದೇವರಿಗೆ ತುಂಬ ಇಷ್ಟ ಅಂತೆ. ಆದರೆ ನಮಗೆ ಒಂದು ದುಗುಡ, ಅಲ್ರಿ ನಾವು ಏನೂ ಕೇಳದೆ ಇದ್ರೆ ಕಷ್ಟದಲ್ಲೇ ಬಿದ್ದಿರೋದು ಅಂತ ಹೇಳೋದಾ ನೀವು ಅಂತ ಹೇಳಿದ್ರೆ, ದೇವರಿಗೆ ಯಾವ್ಯಾವ ಕಾಲದಲ್ಲಿ ನಮಗೆ ಏನು ಕೊಡಬೇಕು ಎಲ್ಲ ಗೊತ್ತುಂಟು, ನಾವೇನು ಕೇಳಬೇಕಾಗಿಲ್ಲ, ನಮ್ಮ ದಡ್ಡು ಬುದ್ಧಿಗೆ ಇದು ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ದೇವರ ಮುಂದೆ ಕೇಳಿದರೆ ಮಾತ್ರ ದೇವರು ಕೊಡುವುದು ಅಂತ ತಿಳ್ಕೊಂಡಿದ್ದೇವೆ. ನಾವು ಕೇಳಿದ್ದೇವ, ದೇವರೇ ನನಗೆ ಈ ದೇಹ ಕೊಡು ಅಂತ ಕೊಟ್ಟಿಲ್ವ? ನಾವು ದೇವರ ಹತ್ರ ಕೇಳಿದ್ದೇವೆ, ದೇವರೇ ಈ ಕೈ ಚೆನ್ನಾಗಿ ಕೊಡು, ಕಾಲು ಚೆನ್ನಾಗಿ ಕೊಡು, ಕಣ್ಣು ಕೊಡು, ಮೂಗು ಕೊಡು, ಬಾಯಿ ಕೊಡು, ಕೇಳಿದ್ದೇವ? ಯಾವತ್ತಾದರೂ ಕೇಳಿದ್ದುಂಟ ದೇವರ ಬಳಿ? ಕೊಟ್ಟಿಲ್ವೇನು? ಇಲ್ಲಿವರೆಗೆ ಏನು ಬದುಕು ನಡೆದು ಬಂದಿದೆ ಇದನ್ನು ನಾವು ದೇವರ ಬಳಿ ಬೇಡಿದ್ವ? ಆದ್ರೂ ದೇವರು ಇಲ್ಲಿವರೆಗೆ ನಮ್ಮ ನಡೆಸ್ಕೊಂಡು ಬಂದಿಲ್ವೇನು? ಇಷ್ಟೆಲ್ಲಾ ನಡೆಸ್ಕೊಂಡು ಬಂದ ಭಗವಂತನಿಗೆ ನಮಗೆ ಏನೇನು ಯಾವ್ಯಾವ ಕಾಲ ಕೊಡಬೇಕು ಅಂತ ಗೊತ್ತಿಲ್ವೇನು? ಖಂಡಿತವಾಗಿಯೂ ಗೊತ್ತೇ ಇದೆ. ಅದಕ್ಕಾಗಿಯೇ ಭಗವದ್ಭಕ್ತ ದೇವರ ಬಳಿ ಏನು ಕೇಳುವುದಿಲ್ಲ. ಕಾರಣ ಏನಂದ್ರೆ ದೇವರಿಗೆ ಗೊತ್ತಿದೆ ನಮ್ಗೆ ಏನೇನು ಕೊಡಬೇಕು ಅಂತ. ಯಾವ ರೀತಿ ಅಪ್ಪ ಅಮ್ಮನ ಬಗ್ಗೆ ಭಾರಿ ಶ್ರದ್ಧಾ ಭಕ್ತಿ ಇರುವಂತಹ ಹುಡುಗ ಅಪ್ಪ ಅಮ್ಮನ ಹತ್ರ ಏನು ಕೇಳುವುದಿಲ್ಲ. ಕಾರಣ ಏನಂದ್ರೆ ನನಗೆ ಏನು ಕೊಡಬೇಕು ಅಂತ ನಮ್ಮ ಅಪ್ಪನಿಗೆ ಚೆನ್ನಾಗಿ ಗೊತ್ತಿದೆ, ಅವ್ರು ಅದನ್ನು ತಂದು ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಸರಿಯಾಗಿ ಅಪ್ಪ ಅಮ್ಮ ಆಯಾ ಕಾಲಕ್ಕೆ ಮಕ್ಕಳಿಗೆ ಏನೇನು ಬೇಕೋ ಅದನ್ನು ಕೊಟ್ಟೇ ಕೊಡ್ತಾರೆ. ಆ ರೀತಿ ಅದಕ್ಕೆ ಏನು ಕೇಳುವುದಿಲ್ಲ. ಒಂದು ನರಸಿಂಹನಿಗೆ ಬಹಳ ಖುಷಿ ಆಯ್ತಂದೆ ಪ್ರಹ್ಲಾದನ ಬಗ್ಗೆ. ಯಾದರೂ ಕೇಳು ಪ್ರಹ್ಲಾದ, ನನ್ನಿಂದ ವರವನ್ನ ಅಂತ ಹೇಳಿದ್ದಕ್ಕೆ, ಹಾಗಿದ್ರೆ ನಾನು ಕೇಳ್ತೇನೆ, ನನಗೋಸ್ಕರ ಅಲ್ಲ ಮತ್ತೆ ನಮ್ಮ ಅಪ್ಪನಿಗೋಸ್ಕರ. ನಮ್ಮಪ್ಪ ನಿನ್ನನ್ನು ದ್ವೇಷ ಮಾಡಿ ತಾನು ನರಕವನ್ನು ಹೋಗಿ ಸೇರ್ತಾನೆ, ಅಂಥ ನರಕದಿಂದ ನಮ್ಮ ತಂದೆಯನ್ನು ನೀನು ಪಾರ ಮಾಡಬೇಕು ಅಂತ ಹೇಳಿದಾಗ ಭಗವಂತನಕ್ಕೆ ಹೇಳ್ತಾನಂತೆ, ನಿನ್ನಂಥ ಮಗನನ್ನು ಪಡೆದದ್ರಿಂದಲೇ ನಿನ್ನ ಅಪ್ಪ ಮಾತ್ರ ಅಲ್ಲ, ನಿನ್ನ ಅಪ್ಪನ ಹಿಂದಿನ 21 ತಲೆಮಾರು ಕೂಡ ಪವಿತ್ರ ಆಗೋಯ್ತು, ಅದರಿಂದಾಗಿ ನೀನು ಹೆದರಬೇಡ, ನಿಮ್ಮಪ್ಪನಿಗೆ ಖಂಡಿತವಾಗಿ ಸದ್ಗತಿಯಾಗತ್ತೆ ಅಂತ. ನೋಡಿ, ಇದೇ ಪ್ರಹ್ಲಾದ ಚರಿತ್ರೆ ತಿಳಿಸುವಂತಹದ್ದು. ಪ್ರಹ್ಲಾದ ತಂದೆಗೆ ವಿರೋಧ ಮಾಡಿದಾಗೆ ಕಂಡ, ಆದರೆ ಕಡೆಗೆ ತಂದೆಯನ್ನು ಉದ್ಧಾರ ಮಾಡಿದ. ಇದೇ ಅವನು ಹೇಳಿದ್ದು, ತಂದೆ ತಾಯಿಂದರು ಒಂದೊಮ್ಮೆ ನಮ್ಮನ್ನು ಕೆಟ್ಟ ಮಾರ್ಗದಲ್ಲಿ ಕರ್ಕೊಂಡು ಹೋದರೂ ನಾವು ಹೋಗಬಾರ್ದು. ಹಾಗಂತ ತಂದೆ ತಾಯಿಯರನ್ನು ಯಾವತ್ತೂ ದ್ವೇಷ ಮಾಡಬಾರ್ದು, ಅವರ ಉದ್ಧಾರಕ್ಕೂ ನಾವು ಕಾರಣ ಆಗಬೇಕು. ಆ ರೀತಿ
ತಂದೆಯನ್ನು ಉದ್ಧಾರ ಮಾಡಿದಂತಹ ಪುಣ್ಯಾತ್ಮ ಈ ಪ್ರಹ್ಲಾದ ನರಸಿಂಹ. ಅವನಿಗೆ ಹೇಳ್ತಾನೆ, ನೋಡು ಪ್ರಹ್ಲಾದ, ನಿನಗೆ ನಾನು ಇಡೀ ದೈತ್ಯರ ಆಧಿಪತ್ಯವನ್ನು ಕೊಟ್ಟಿದ್ದೇನೆ. ನೀನು ಅನೇಕ ವರ್ಷಗಳ ಕಾಲ ದೈತ್ಯ ರಾಜನಾಗಿ ಬಾಳು, ನಂತರ ನೀನು ನನ್ನನ್ನು ಬಂದು ಸೇರ್ತೀಯ ಅಂತ ಆಶೀರ್ವಾದವನ್ನು ಮಾಡ್ತಾನೆ. ನಿನ್ನ ತಂದೆಯ ಎಲ್ಲ ಪ್ರೇತ ಕರ್ಮಗಳನ್ನು ಪಿತೃಕರ್ಮಗಳನ್ನು ಮಾಡು ಅಂತ ಹೇಳ್ತಾ, ಯಾರು ನನ್ನ ನಿನ್ನ ಈ ಕಥೆಯನ್ನು ಕೇಳ್ತಾರೆ ಅವರು ತಮ್ಮ ಎಲ್ಲ ಪಾಪವನ್ನು ಕಳೆದುಕೊಂಡು ವಿಮುಕ್ತರಾಗ್ತಾರೆ ಅಂತ ನರಸಿಂಹ ತಾನು ಆಶೀರ್ವಾದವನ್ನು ಮಾಡ್ತಾನೆ. ಅನುಗ್ರಹವನ್ನು ಮಾಡಿ ತಾನು ಅಂತರ್ಧಾನ ಹೊಂದುತ್ತಾನೆ. ಹೊಂದುತ್ತಾ ಮುಂಚೆ ಚತುರ್ಮುಖ ಬ್ರಹ್ಮನನ್ನು ಕರೆದೇ ಹೇಳ್ತಾನೆ, ಇನ್ನು ಮುಂದೆ ಯಾರಿಗೂ ಇಂಥ ವರಗಳನ್ನು ಕೊಡಬೇಡ ಅಂತ. ಹಿರಣ್ಯಕಶಿಪುವಿಗೆ ಕೊಟ್ಟ ವರವನ್ನು ಯಾರಿಗೂ ಕೊಡಬೇಡ, ಯಾಕಂದರೆ ಕೊಟ್ಟದ್ರಿಂದಲೇ ನನಗೆ ಇಷ್ಟು ಫಜೀತಿ ಆಯಿತು, ಇಷ್ಟೆಲ್ಲ ರೂಪ ತೊಟ್ಟು ಬರಬೇಕಾಯಿತು, ಅದರಿಂದ ಇನ್ನು ಮುಂದೆ ಇಂಥ ವರಗಳನ್ನು ಕೊಡಬೇಡ ಅಂತ ಹೇಳಿ ತಾನು ಅಂತರ್ಧಾನನಾದ. ಪ್ರಹ್ಲಾದನಾದರೂ ತಾನು ತಂದೆಯ ಪ್ರೇತ ಕರ್ಮಗಳನ್ನೆಲ್ಲ ಮಾಡಿ ನಂತರ ರಾಜ್ಯಭಾರವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದ ಅಂತ ತಿಳಿಸ್ತಾರೆ ಶುಕಾಚಾರ್ಯರು. ಈ ಪ್ರಹ್ಲಾದನ ಕಥೆ, ನರಸಿಂಹಾವತಾರದ ಕಥೆಯ ನೆಪದಿಂದ ಇಡೀ ಶಾಸ್ತ್ರಗಳ ಸಾರವನ್ನು ಹೇಳಿದಾಗಾಯಿತು ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಭಕ್ತಿ ಒಂದೇ ಭಗವಂತನ ಅನುಗ್ರಹಕ್ಕೆ ಮುಖ್ಯವಾದ ಸಾಧನ. ಆ ಭಕ್ತಿ ಹೇಗೆ ಮಾಡಬೇಕು ಅದಕ್ಕೆ ಪ್ರಹ್ಲಾದನೇ ಸಾಕ್ಷಿಯಾದ. ಈ ನರಸಿಂಹನ ಕಥೆ ಏನಿದೆ ಅದು ನಮ್ಮ ಸಕಲ ದುರಿತಗಳನ್ನು ಪರಿಹಾರ ಮಾಡುವಂಥದ್ದು. ಬರೀ ಕಥೆ ಅಂತ ಹೇಳಬೇಡಿ ಇದನ್ನು, ಯಾಕಂದರೆ ನಾನೇ ಸಾಕ್ಷಾತ್ತಾಗಿ ಅನುಭವಿಸಿದ್ದನ್ನು ಹೇಳ್ತೇನೆ ನೋಡಿ. ಒಬ್ಬರಿಗೆ ಕ್ಯಾನ್ಸರ್ ಬಂದಿತ್ತು, ಕ್ಯಾನ್ಸರ್ನಿಂದ ಬಹಳಷ್ಟು ಬಳಲ್ತಾ ಇದ್ರು ಅವರು, ಅವರಿಗೆ ಒಳಗೆ ಸಂಪೂರ್ಣ ವ್ಯಾಪಿಸಿಕೊಂಡು ಬಿಟ್ಟಿದೆ ಕ್ಯಾನ್ಸರ್. ಕಡೆ ಹಂತದಲ್ಲಿದ್ರು, ಆದರೆ ಆ ಕಡೆ ಸಾಯುವುದು ಇಲ್ಲ, ಈ ಕಡೆ ಬದುಕುವುದು ಇಲ್ಲ ಅಂಥ ಒಂದು ಹಂತದಲ್ಲಿ. ಆಗ ಭಾಗವತವನ್ನು ಹೇಳಬೇಕು ಅಂದ್ರೆ ಅಲ್ಲಿ ಭಾಗವತದಲ್ಲಿ ಇದೇ ನರಸಿಂಹನ ಕಥೆಯನ್ನು ಹೇಳ್ತಾ ಇದ್ದೆ. ನೋಡಿ, ನರಸಿಂಹ ಅವತಾರ ಮಾಡಿದ ಅಂತ ಹೇಳಿದ ಕೂಡಲೇ ಅವ್ರು ಒಂದ್ಸಲ ಬೆಚ್ಚಿ ಬಿದ್ದರು. ಕೂತಿದ್ದವರು ನರಸಿಂಹ ಅಂತ ಒಂದ್ಸಲ ಬೆಚ್ಚಿ ಬಿದ್ದರು. ಯಾಕೆ ಅಂತ ಅಲ್ಲಿ ಸುತ್ತಮುತ್ತವರಲ್ಲಿ ಏನಾಯ್ತು ಏನಾಯ್ತು ಕೇಳಿದ್ರು, ಏನಿಲ್ಲ 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 ಅಂತ ಸುಮ್ಮನಾದ್ರು. ಆದ್ರೆ ನೋಡಿ ಆಶ್ಚರ್ಯ ಅಂದರೆ, ಅವತ್ತು ರಾತ್ರಿಯೇ ಅವರ ಪ್ರಾಣ ಹೋಯಿತು. ವಾಸ್ತವಿಕವಾಗಿ ಆ ಕಷ್ಟದಿಂದ ಅವರಿಗೆ ಬಿಡುಗಡೆ ಸಿಕ್ಕಿತ್ತು. ಕಾರಣ ಏನಂದ್ರೆ, ಒಳಗೆ ಕೂತಿದ್ದ ದುಷ್ಟಶಕ್ತಿ ನರಸಿಂಹನ ಕಥೆ, ಆ ನರಸಿಂಹನ ಸ್ಮರಣೆಯನ್ನ ಕೇಳಿದ್ರಿಂದಲೇ ಹೆದರಿ ಓಡಿ ಹೋಗಿತ್ತು. ನರಸಿಂಹ ಮಂತ್ರವು ಒಂದಿರಲು ಸಾಕು, ದುರಿತ ಕೋಟಿಯ ಕಳೆದು ಭಾಗ್ಯವನ್ನು ಕೊಡುವ. ಅದೇ ನಮ್ಮ ಎಂಥ ಪಾಪಗಳಿದ್ರು ಅದೆಲ್ಲವನ್ನು ಪರಿಹಾರ ಮಾಡುವಂತಹದ್ದು ನರಸಿಂಹನ ಮಂತ್ರ, ನರಸಿಂಹನ ಸ್ತೋತ್ರ. ಇಂಥ ಆ ನರಸಿಂಹಾವತಾರದ ಕಥೆಯನ್ನು ಹೇಳಿ ಆನಂತರ ಇನ್ನೊಂದು ಕಥೆ ಹೇಳ್ತಾರೆ. ಏನಂದ್ರೆ, ಭಗವಂತ ತಾನು ರುದ್ರದೇವರಿಗೆ ಯಾವ ರೀತಿ ಸಹಾಯವನ್ನು ಮಾಡಿದ ಅಂತ. ಹಿಂದೆ ಅಸುರರೆಲ್ಲರೂ ತಾವು ಸೋತೋದ್ರಂತೆ, ಸೋತೋಗಿ ಮಯಾಸುರನನ್ನು ತಾವು ಆಶ್ರಯಿಸಿದ್ರಂತೆ. ಮಯನ ಆಶ್ರಯದಿಂದ ಮೂರು ಪಟ್ಟಣಗಳು ನಿರ್ಮಾಣ ಮಾಡಿಕೊಂಡ್ರಂತೆ, ಒಂದು ಬಂಗಾರದಿಂದ, ಮತ್ತೊಂದು ಬೆಳ್ಳಿಯಿಂದ, ಮತ್ತೊಂದು ಕಬ್ಬಿಣದಿಂದ. ಆ ಮೂರು ಪಟ್ಟಣಗಳಲ್ಲಿ ತಾವಿರುವವರಾಗಿ ಇಡೀ ಮೂರು ಲೋಕಕ್ಕೆ ಬಾಧೆ ಕೊಡಲಿಕ್ಕೆ ಶುರು ಮಾಡಿದ್ರಂತೆ. ಇವರೇ ತ್ರಿಪುರಾಸುರರು. ಇವರನ್ನು ಸಂಹಾರ ಮಾಡಬೇಕು ಅಂತ ದೇವತೆಗಳೆಲ್ಲ ಶಿವನ ಬಳಿ ಹೋಗಿ ಪ್ರಾರ್ಥನೆಯನ್ನು ಮಾಡಿದರು. ಶಿವ ಈ ಮೂರು ಪಟ್ಟಣದಲ್ಲಿರುವ ದೈತ್ಯರನ್ನೆಲ್ಲ ಕೊಂದು ಹಾಕಿದ. ಆದರೆ ಇವರನ್ನೆಲ್ಲ ಉಳಿದವರು ತಂದು ಅಲ್ಲೊಂದು ಸಿದ್ಧರಸ ಅಂತಿತ್ತು, ಆ ಸಿದ್ಧರಸದಲ್ಲಿ ಮುಳುಗಿಸ್ತಾ ಇದ್ರು. ಮತ್ತೆ ಎಲ್ಲ ಬದುಕ್ತಾ ಇದ್ರು, ಮತ್ತೆ ಯುದ್ಧಕ್ಕೆ ಬರ್ತಾ ಇದ್ರು. ಶಿವನಿಗೆ ಏನು ಮಾಡಬೇಕು ಗೊತ್ತಾಗದೆ ತಾನು ವಿಷ್ಣುವಿನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಆಗ ವಿಷ್ಣು ತಾನು ಹಸುವಾಗಿ ಬರ್ತಾನಂತೆ, ಬ್ರಹ್ಮನನ್ನ ಕರುವಾಗಿ ಕರ್ಕೊಂಡ್ಬರ್ತಾನಂತೆ. ಕರ್ಕೊಂಡು ಬಂದು ತಾನು ಆ ಸಿದ್ಧರಸದಲ್ಲಿದ್ದಂತಹ ರಸವನ್ನೆಲ್ಲ ಪಾನ ಮಾಡಿಬಿಡ್ತಾನಂತೆ. ಯಾವಾಗ ಪಾನ ಮಾಡಿದ, ಆಗ ರುದ್ರದೇವರು ತಾನು ಬಿಲ್ಲನ್ನು ಹೂಡಿದ ಮೂರು ಪಟ್ಟಣದಲ್ಲಿದ್ದ ದೈತ್ಯರಿಗೆ, ಮೂವರನ್ನು ನಾಶ ಮಾಡಿದ. ಮತ್ತೆ ಅವರು ಎದ್ದು ಬರಲಿಲ್ಲ, ಯಾಕಂದರೆ ಸಿದ್ಧರಸವನ್ನು ವಿಷ್ಣು ಪಾನ ಮಾಡಿದ್ರಿಂದ. ಈ ರೀತಿ ತಾನು ಶಿವನಿಗೂ ಕೂಡ ವಿಷ್ಣು ಸಹಾಯವನ್ನು ಮಾಡಿ ಅವನು ಗೆಲ್ಲುವಂತೆ ಮಾಡಿದ ಅಂತ ತಿಳಿಸ್ತಾ ಮುಂದೆ ನಾರದರು ವರ್ಣಾಶ್ರಮ ಧರ್ಮದ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾರೆ. ಯಾವ ರೀತಿ ಮನುಷ್ಯ ತಾನು ಮನುಷ್ಯನಾಗಿ ಬದುಕಬೇಕು, ನಂತರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರನಾಗಿ ಯಾವ ರೀತಿ ಬದುಕಬೇಕು ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ಮನುಷ್ಯನಲ್ಲಿ ಇರಬೇಕಾದಂತಹ ಧರ್ಮ ಏನು ಅಂತ ಹೇಳಿದ್ರೆ, ಸ್ಮೃತಿಶ್ಚ ಸತ್ಯಂ ದಯಾ ತಪಶೌಚಂ ತಿತಿಕ್ಷೇಜ್ಯ ಶಪೋ ನಮಃ. ಸತ್ಯ ಅನ್ನುವುದು ಮನುಷ್ಯನಲ್ಲಿ ಇರಬೇಕಂತೆ.
ಇಂದ್ರಿಯ ನಿಗ್ರಹ ಇರಬೇಕಂತೆ, ದೇವರಲ್ಲಿ ನಂಬಿಕೆ ಇರಬೇಕಂತೆ, ಶುಚಿಯಾಗಿರಬೇಕಂತೆ, ಒಳಗೆ ಹೊರಗೆ ಶುಚಿಯಾಗಿರಬೇಕಂತೆ, ಯಾರಿಗೂ ಆದಷ್ಟು ಹಿಂಸೆಯನ್ನ ಮಾಡಬಾರದಂತೆ, ಬ್ರಹ್ಮಚರ್ಯದಲ್ಲಿ ಇರಬೇಕಂತೆ, ತ್ಯಾಗ ಮನೋಭಾವನೆ ಇರಬೇಕಂತೆ, ಒಳಗೂ ಹೊರಗು ಒಂದೇ ರೀತಿಯಿಂದ, ಇದಕ್ಕೆ ಆರ್ಜವ ಅಂತ ಹೇಳ್ತಾರೆ, ಒಳಗೊಂದು ಹೊರಗೊಂದು ಯಾವತ್ತಿ ಇರಬಾರದು. ಮತ್ತೆ ಸಂತೋಷ, ಎಷ್ಟು ಸಿಕ್ಕಿತೋ ಅದರಲ್ಲಿ ತೃಪ್ತಿ. ಮತ್ತೆ ಸಮದೃಕ್ ಅಂತ ಹೇಳಿದ್ರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಎಂಬಂತಹ ಭಾವನೆಯನ್ನ ಹೊಂದಿರುವವನಾಗಬೇಕಂತೆ. ಅನ್ನಾದ್ಯಾದೇಹಿ ಸಂವಿಭಾಗ, ಒಂದು ಅನ್ನವನ್ನ ತಾನೇ ತಿನ್ನುವುದಲ್ಲ, ಮತ್ತೆ ಅನ್ನವನ್ನ ದೇವತೆಗಳಿಗೆ ಕೊಟ್ಟು ಅತಿಥಿಗಳಿಗೆ ಕೊಟ್ಟು ನಂತರ ತಾನು ಸ್ವೀಕಾರ ಮಾಡುವಂತಹದ್ದು. ನಂತರ ತೇಷ್ವಾತ್ಮ ದೇವತಾ ಬುದ್ಧಿ ಸುತರಾಮ್ ಋಷಿ ಪಾಂಡವ ಅಂತ, ಎಲ್ಲರೊಳಗೂ ದೇವರಿದ್ದಾನೆ ಎಂಬಂತಹ ಭಾವನೆ, ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ಯಥಾಶಕ್ತಿ ಆರಾಧನೆ, ಇದು ಮನುಷ್ಯನಲ್ಲಿರಬೇಕಾದಂತಹ ಬಹಳ ಮುಖ್ಯವಾದಂತಹ ಗುಣ ಅಂತ ತಿಳಿಸ್ತಾ ನಂತರ ನಾರದರು ಒಂದೊಂದೇ ಧರ್ಮಗಳನ್ನು ಹೇಳ್ಕೊಂಡು ಬರ್ತಾರೆ. ಅದರಲ್ಲಿ ಒಬ್ಬ ಬ್ರಾಹ್ಮಣನಾದವ ಯಾವ ರೀತಿ ಬದುಕಬೇಕು ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಬ್ರಾಹ್ಮಣನಿಗೆ ಬದುಕಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ ಯಾವುದು ಅಂದ್ರೆ ಸಿಲೋಂಚ ವೃತ್ತಿ ಅಂತ. ಸಿಲೋಂಚ ವೃತ್ತಿ ಅಂದ್ರೆ ಯಾರತ್ರ ಏನೂ ಕೇಳುವುದಿಲ್ಲ, ಯಾರು ಏನು ಕೊಟ್ಟರು ಸ್ವೀಕಾರ ಮಾಡುವುದಿಲ್ಲ. ಮತ್ತೆ ಬದುಕುದು ಹೇಗೆ ಅಂತ ಹೇಳಿದ್ರೆ ಕಟಾವು ಮಾಡಿರ್ತಾರೆ, ಕಟಾವು ಮಾಡಿದ ಮೇಲೆ ಗದ್ದೆಯಲ್ಲಿ ಭತ್ತದ ಕಾಳುಗಳೆಲ್ಲ ಬಿದ್ದಿರ್ತದೆ, ಅದು ಯಾರಿಗೂ ಬೇಡ. ಅಂಥ ಭತ್ತದ ಕಾಳುಗಳನ್ನು ಆಯ್ದುಕೊಂಡು ಬಂದು ಅದನ್ನು ಹಿಟ್ಟು ಮಾಡಿ ಅದರಿಂದ ಅಥವಾ ಅದನ್ನು ಅನ್ನ ಮಾಡಿ ತಿನ್ನುವಂಥದ್ದು, ಅಥವಾ ಹಿಂದಿನ ಕಾಲದಲ್ಲಿ ಹಿಟ್ಟು ಮಾಡಲಿಕ್ಕೆ ಕಲ್ಲನ್ನು ಉಪಯೋಗ ಮಾಡ್ತಾ ಇದ್ರು. ಅದೆಲ್ಲ ಹಿಟ್ಟು ಬೀಸಿ ಆದಮೇಲೆ ಅದನ್ನು ಕ್ಲೀನ್ ಮಾಡುವುದು, ಅದರಲ್ಲಿ ಅಂಟ್ಕೊಂಡಿದ್ದ ಹಿಟ್ಟೇನಿದೆ ಅದು ಯಾರಿಗೂ ಬೇಡ, ಅದು ಆ ಹಿಟ್ಟನ್ನು ತಾನು ಉಪಯೋಗಿಸುವುದು. ಅಥವಾ ಹಣ್ಣು ಕಚ್ಚಿದ ಈ ಪಕ್ಷಿ ಕಚ್ಚಿದ ಹಣ್ಣು ಅದು ಯಾರಿಗೂ ಬೇಡ, ಅಂತ ಹಣ್ಣನ್ನು ಉಪಯೋಗ ಮಾಡುದು. ಈ ರೀತಿ ಯಾರಿಗೂ ಕಷ್ಟ ಕೊಡದೆ, ಯಾರತ್ರನೂ ಬೇಡದೆ ಜೀವಿಸುವಂತಹದ್ದೇನಿದೆ, ಇದು ಶ್ರೇಷ್ಠವಾದ ಬ್ರಾಹ್ಮಣನ ವೃತ್ತಿ ಅಂತ ಹೇಳ್ತಾರೆ. ನಂತರ ಎರಡನೆಯದು ಯಾವುದು ಅಂದರೆ ಋತ ವೃತ್ತಿ ಅಂತ ಹೇಳಿದ್ರೆ, ತಾನು ಯಾರ ಬಳಿಯೂ ಕೇಳುವುದಿಲ್ಲ, ಕೊಟ್ಟರೆ ಮಾತ್ರ ಸ್ವೀಕಾರ ಮಾಡ್ತಾನೆ, ತಾನಾಗಿ ಯಾರ ಹತ್ರನೂ ಕೇಳುವುದಿಲ್ಲ. ಇನ್ನೊಂದು ಅನೃತ ವೃತ್ತಿ ಅಂತ ಹೇಳಿದ್ರೆ, ತಾನಾಗಿ ಕೇಳಿ ಬದುಕುವುದು, ಸ್ವಾಮಿ ಕಷ್ಟದಲ್ಲಿದ್ದೇನೆ ಏನಾದ್ರು ಕೊಡಿ, ಕೊಟ್ಟರೆ ತಾನು ಸ್ವೀಕಾರ ಮಾಡುವುದು. ಮತ್ತೆ ಸತ್ಯಾನೃತ ವೃತ್ತಿ, ಸತ್ಯಾನೃತ ವೃತ್ತಿ ಅಂತ ಹೇಳಿದ್ರೆ ವಾಣಿಜ್ಯಂ, ಅದೇ ವಾಣಿಜ್ಯ ವ್ಯಾಪಾರ, ವ್ಯಾಪಾರದಲ್ಲಿ ಸುಳ್ಳು ಇದೆ ಸತ್ಯವೂ ಇದೆ, ಬರೀ ಸತ್ಯವನ್ನು ಹೇಳಿದ್ರೆ ಅವನ ಅಂಗಡಿ ಬಾಗಿಲಾಕಬೇಕು. ಅದಕ್ಕೆ ಏನ್ ಹೇಳ್ತಾನೆ ನೋಡಿ, ಇದು ಬಹಳ ಒಳ್ಳೆ ವಸ್ತು ತಗೊಳ್ಳಿ ಅಂತ ಹೇಳ್ತಾನೆ, ನನಗೆ ಎಷ್ಟಕ್ಕೆ ಬಂದಿದೆಯೋ ಅಷ್ಟಕ್ಕೆ ಕೊಡ್ತೇನೆ ನಾನು ನಿಮಗೆ, ವಾಸ್ತವವಾಗಿ ಎಷ್ಟಕ್ಕೆ ಬಂದು ಅಷ್ಟಕ್ಕೆ ಕೊಡುವುದಿಲ್ಲ, ಆ ಲಾಭ ಇಟ್ಕೊಂಡಿರ್ತಾನೆ, ಆದರೆ ಅದನ್ನು ಹೇಳುವುದಿಲ್ಲ ಅವನು, ಯಾಕೆ ಹೇಳಿದ್ರೆ ನಾಳೆ ಗಿರಾಕಗಳು ಬರುವುದಿಲ್ಲ. ಈ ರೀತಿ ಸತ್ಯವೂ ಇದೆ ಸುಳ್ಳು ಇದೆ, ಬರೀ ಸುಳ್ಳೆ ಹೇಳಿದ್ರೆ ಯಾರೂ ಬರುವುದಿಲ್ಲ, ಇರುವುದು ಸತ್ಯಾಂಧ್ರದ ವೃತ್ತಿ ಅಂತ. ಆದರೆ ಯಾವ ರೀತಿಯಿಂದ ಬೇಕಾದರೂ ಬಾಳು, ಆದರೆ ಒಂದು ಬಾಳು ಮಾತ್ರ ಬಾಳಬಾರದು, ಏನು ಅಂದರೆ ಶ್ವಹೃತ್ತಿರ್ ನೀಚ ಸೇವನಂ, ನಾಯಿ ಬಾಳು, ನಾಯಿ ಬಾಳನ್ನು ಬ್ರಾಹ್ಮಣ ಬಾಳಬಾರದು ಅಂತ ಹೇಳ್ತಾರೆ. ಯಾವುದು ನಾಯಿ ಬಾಳು ಅಂದರೆ, ತನಗಿಂತ ನೀಚನ ಕೆಳಗೆ ತಾನು ಬಾಳುವಂಥದ್ದು, ಇದು ಯಾವತ್ತೂ ಬ್ರಾಹ್ಮಣನಾದವ ತಾನು ಬಾಳಬಾರದು ಅಂತ ಎಲ್ಲವನ್ನು ಹೇಳ್ತಾ, ಇನ್ನು ಒಬ್ಬಳು ಸ್ತ್ರೀ ಯಾವ ರೀತಿ ತಾನು ಬದುಕಬೇಕು ಅದನ್ನ ನಾರದರು ತಿಳಿಸ್ಕೊಂಡು ಹೋಗ್ತಾರೆ. ಅವಳು ಪತಿಯ ಶುಶ್ರೂಷೆಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ವಾಸ್ತವಿಕವಾಗಿ ಪತಿಯ ಶುಶ್ರೂಷೆ ಮಾಡುವುದರಲ್ಲಿ ಏನು ದಾಸ್ಯ ಅಲ್ಲ ಅದು, ಮತ್ತೆ ಪತಿಯ ಒಳಗೆ ದೇವರಿದ್ದಾನೆ ಅಂತ ತಿಳ್ಕೊಂಡು ಅದು ಪತಿಯ ಪೂಜೆ ಅಂತ ಹೇಳಿದ್ರೆ ದೇವರ ಪೂಜೆ ಅಂತ ತಿಳಿದು ತಾನು ಎಲ್ಲವನ್ನ ಮಾಡಬೇಕು, ಅದರಿಂದಾಗಿ ಅವಳಿಗೆ ಶ್ರೇಯಸ್ಸಾಗ್ತದೆ ಅಂತ ತಿಳಿತಾ ಗೃಹಸ್ಥ ಧರ್ಮವನ್ನು ಹೇಳ್ತಾರೆ. ಆ ಗೃಹಸ್ಥ ಧರ್ಮವನ್ನು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ, ಏನಂತ ಹೇಳಿದ್ರೆ ಎಷ್ಟು ಹೊಟ್ಟೆ ತುಂಬುತ್ತೋ ಯಾವತ್ ಬ್ರಿಯೇತ ಜಠರಂ ತಾವದೇವ ಚಿರಂತವ, ನಿನ್ನ ಹೊಟ್ಟೆ ಎಷ್ಟು ತುಂಬುತ್ತದೋ ಅಷ್ಟೇ ತಿನ್ನು, ಅದಕ್ಕಿಂತ ಹೆಚ್ಚಿದ್ದನ್ನ ಏನಾದರೂ ಬಯಸಿದೆ ಅಂತ ಹೇಳಿದ್ರೆ ಸಸ್ತೇನಃ ದಂಡ ಮರಗತಿ, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚು ಸ್ಟಾಕ್ ಮಾಡಿಡುದು, ಸ್ಟಾಕ್ ಮಾಡಿಡುದು, ಸ್ಟಾಕ್ ಮಾಡಿಡುದು ಮಾಡಬೇಡ, ಮತ್ತೆ ನಿನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನು, ಅದು ಹೊಟ್ಟೆ ಎಷ್ಟು ತುಂಬುತ್ತದೋ ಅಷ್ಟೇ, ನಮ್ಗೆ ಆಗಲ್ಲ ಹೊಟ್ಟೆ ತುಂಬಿ ವಾಂತಿ ಆಗುವಷ್ಟು ತಿಂತೇವೆ, ಯಾವತ್ತು ಅಷ್ಟು ತಿನ್ನಬಾರದು, ಯಾಕಂದ್ರೆ ಇನ್ನೊಬ್ಬರ ಆಹಾರಕ್ಕೆ ನೀನು ಕೂತು ಕೊಡ್ತಾ ಇದೀಯ, ನಿನಗೆ ಅಥವಾ ಎಲೆಯಲ್ಲಿ ಬಿಸಾಕುವಂತಹದ್ದು ಇದೆಲ್ಲ ಏನು ಅಂದ್ರೆ ಇನ್ನೊಬ್ಬರ ಆಹಾರವನ್ನು ನಾವು ನಾಶಪಡಿಸ್ತಾ ಇದ್ದೇವಲ್ವಾ, ಯಾಕಂದ್ರೆ ಅದನ್ನು ಇನ್ನೊಬ್ರು ತಿನ್ನೋದಿಲ್ವಾ, ಆ ರೀತಿ ಮಾಡಬೇಡ. ಇದೆಲ್ಲವನ್ನು ಭಾಗವತ ಬಹಳ ಸ್ಪಷ್ಟವಾಗಿ ಈ ನಾಲ್ಕೂ ಧರ್ಮಗಳನ್ನ ಬಹಳ ಸುಂದರವಾಗಿ ವಿವರಣೆಯನ್ನು ಮಾಡಿಕೊಂಡು ಬಂದು ಕಡೆಗೆ ನಾರದರು ಧರ್ಮರಾಜನಿಗೆ ನೋಡು ಈ ರೀತಿಯಿಂದ ಭಗವಂತ
ದೈತ್ಯರ ಮಗನನ್ನು ಕೂಡ ರಕ್ಷಣೆ ಮಾಡಿದ ಅಂತ ತಿಳಿಸ್ತಾರೆ. ಈ ಕಥೆಯನ್ನ ಶುಕಾಚಾರ್ಯರು ಪರೀಕ್ಷಿತನಿಗೆ ತಿಳಿಸಿಕೊಟ್ರು. ಇಲ್ಲಿಗೆ 7ನೇ ಸ್ಕಂದದ ಕತೆ ಮುಗಿಯಿತು. ಇನ್ನು ನಾಳೆ ನಾವು ನೋಡಬೇಕಾಗಿರುವಂತಹದ್ದು 8ನೇ ಸ್ಕಂದದ ಕತೆ. 8ನೇ ಸ್ಕಂದದಲ್ಲಿ ಅನೇಕ ಕಥೆಗಳು ಬರ್ತದೆ. ಅದರಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ವಿವಾಹದ ಕತೆ, ಸಮುದ್ರ ಮಥನದ ಕಥೆ, ಬಲಿಚಕ್ರವರ್ತಿಯ ಕಥೆ, ವಾಮನನ ಕಥೆ, ಆನಂತರ ವಿಶೇಷವಾಗಿ 9ನೇ ಸ್ಕಂದದಲ್ಲಿ ನಾವು ಪರಶುರಾಮನ ಕಥೆ, ರಾಮನ ಕಥೆ, ಸೂರ್ಯವಂಶ, ಚಂದ್ರವಂಶದ ಕಥೆ ಇದನ್ನೆಲ್ಲ ನೋಡಿ, ವಿಶೇಷವಾಗಿ ಭಾಗವತದಲ್ಲಿ ಬಹಳ ಮುಖ್ಯವಾಗಿರುವಂತಹ ಕೃಷ್ಣಾವತಾರದ ಕಥೆ, ಆ ಕೃಷ್ಣಾವತಾರದ ಕಥೆಯನ್ನ ನಾವು ನಾಳೆ ದಿನ ಕೇಳಬೇಕಾಗಿರುವಂಥದ್ದು. ಇವತ್ತು ಈ ಮುಸ್ಸಂಜೆಯ ವೇಳೆಯಲ್ಲಿ ನರಸಿಂಹಾವತಾರದ ಕಥೆಯನ್ನು ವಿಶೇಷವಾಗಿ ಶ್ರವಣ ಮಾಡಿದ್ದೇವೆ. ಅದರಿಂದಾಗಿ ಆ ನರಸಿಂಹ ನಮ್ಮೆಲ್ಲರಿಗೂ ಕೂಡ ಪ್ರಸನ್ನನಾಗಿ, ವಿಶೇಷವಾಗಿ ರುದ್ರನ ದೇವಸ್ಥಾನದಲ್ಲಿ ನರಸಿಂಹನ ಕಥೆಯನ್ನು ಕೇಳುವಂಥದ್ದು ಇನ್ನೂ ಪುಣ್ಯಪ್ರದವಾಗಿರುವಂಥದ್ದು. ಅಂಥ ಆ ನರಸಿಂಹನ ಕಥಾಶ್ರವಣದಿಂದ, ಭಾಗವತ ಕಥಾಶ್ರವಣದಿಂದ ಆ ನರಸಿಂಹರೂಪಿ ಭಗವಂತ ಪ್ರಸನ್ನನಾಗಿ ನಮಗೆ ಬರಬಹುದಾಗಿರುವಂತಹ ಏನೇನು ಅನಿಷ್ಟ ಅರಿಷ್ಟಗಳಿದೆ ಅದೆಲ್ಲವನ್ನು ಸಂಪೂರ್ಣವಾಗಿ ನಾಶಗೊಳಿಸಲಿ, ನಮಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಭಾಗವತದ ಕಥೆಯನ್ನು ಆ ಮಧ್ವಾಂತರ್ಗತ ಆ ನೃಸಿಂಹಾತ್ಮಕ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ.